ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ ಕಳೆದ ಒಂದು ವಾರ ಬ್ರದರ್ ರಸಲ್ ಬರೆದಂತ ಒಂದು ನಾಲ್ಕನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ ನಂಬರ್ 11 ದ ಬ್ಯಾಟಲ್ ಆಫ್ ಆರ್ಮಗೆಡನ್ ಅಂತ ಏನ್ ಮಾಡಿದ್ರೆ ಕೆಲವೊಂದು ಅಂಶಗಳನ್ನ ನಾವು ಓದ್ರಿ. ಕಳೆದ ವಾರ ನೋಡ್ಬೇಕಾದ್ರೆ ಈ ಫ್ರೆಂಚ್ ರೆವಲ್ಯೂಷನ್ ಅದ್ರಲ್ಲಿ ಯಾವ ತರ ಆಯ್ತು ಅಂತ ಅಂದ್ರೆ ಅದ್ರ ಬಗ್ಗೆ ಕನ್ಕ್ಲೂಷನ್ ಏನ್ ಮಾಡ್ತಾರೆ ಬ್ರದರ್ ರಸಲ್ ಹೇಳ್ತಾರೆ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಯಾವ ತರ ಉಂಟು ಈ ಪೋಪ್ನ ಅರೆಸ್ಟ್ ಮಾಡ್ಕೊಂಡು ಜೈಲಿನ ಜೈಲಿ ಕೊನೆಗೆ ಯಾವ್ದ್ರ ಕೊನೆಗೆ ಏನಾದ್ರು ಅವರು ಜೈಲಲ್ಲಿ ಎತ್ತಿಟ್ಕೊಂಡ್ರು ಅವಾಗ ಏನಾಯ್ತು ಅಂದ್ರೆ ಈ ಪೇಪರ್ಸಿಗೆ ಇದಂತ ಒಂದು ಟೋಟಲ್ ಪವರ್ ಏನಾಯ್ತು ಅಲ್ಲಿ ಹೋಯ್ತು. ಆಮೇಲೆ ಆ ಜನಗಳು ಅವ್ರಿಗೆ ಯಾರು ಸಪೋರ್ಟ್ ಕೊಡ್ತಾ ಇದ್ರು ಅಂದ್ರೆ ರಾಜ್ಯಗಳೆಲ್ಲ ಇಷ್ಟು ದಿನ ಬಂದ್ಬಿಟ್ಟು ಒಂದು ಬೈದಿಂದ ಯಾರಾದ್ರು ಸರೆಂಡರ್ ಆಗಿದ್ರು ಈ ಪೋಪ್ಗಳಿಗೆ, ಯಾವಾಗ ಬಂದ್ಬಿಟ್ಟು ನೆಪೋಲಿಯನ್ ಬೋನಾಪಾರ್ಟ್ ಇತ್ರ ಮಾಡಿದ್ರು ಅವ್ರಿಗೆ ಏನಾಯ್ತು ಒಂದು ಸ್ವಲ್ಪ ಧೈರ್ಯ ಬಂತು. ಅವರೆಲ್ಲ ಏನ್ ಮಾಡಿದ್ರೆ ಈ ಒಂದು ನೆಪೋಲಿಯನ್ ಬೋನಾಪಾರ್ಟ್ಗೆ ಮಾಡಿದ್ರು ತುಂಬಾ ಸಪೋರ್ಟ್ ಕೊಡೋಕೆ ಮಾಡಿದ್ರು ಶುರು ಮಾಡಿದ್ರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅದ್ರ. ಸೊ ರೀತಿ ಈ ಪೇಪರ್ಸ್ ಇದ್ದಂತ ಒಂದು ಡೈನಾಸ್ಟಿ 799 ನಲ್ಲಿ ಈ ಕ್ಲಾರ್ಜಿಮನ್ ಮುಖಾಂತರ ಆಗಿರೋ ಪೇಪಲ್ ಸ್ಟೇಟ್ಸ್ ಏನಿತ್ತು ಆ ಪೇಪಲ್ ಸ್ಟೇಟ್ಸ್ ಏನಾಯ್ತು ಅದ್ಮೇಲೆ ಪೇಪರ್ಸ್ ಇದು ಒಂದು ಆಳ್ವಿಕೆ ಏನಾಯ್ತು ಅಂದ್ರೆ ಅಂತ್ಯ ಆಯ್ತು. ಅಂದ್ರೆ ಯಾವಾಗ ಯಾವಾಗ ಅಂತ ಏನ್ ಐಡಿಯಾ ಇದೆಯಾ, ಯಾವಾಗ ಈ ಪೇಪಲ್ ಸ್ಟೇಟ್ಸ್ ಮೇಲೆ ಅವ್ರ ಆಳ್ವಿಕೆ ಅಂತ್ಯ ಆಯ್ತು ಅಂತ? 1000 ಇಯರ್ಸ್ ರೂಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅವರ 799 ಹಿಡಿದು ಹಿಡಿದು ಎಲ್ಲಿವರೆಗೂ? ಈ ಫ್ರೆಂಚ್ ರೆವಲ್ಯೂಷನ್ ಆಗಿದ್ದು ಅವಾಗ ಊಟ ನೆಬಲ್ ಬರಪಟ್ಟಿ ಮಾಡಿದ್ದು ಈ ಪೋಪ್ ನೇಮ್ ಮಾಡಿದ್ದು ಅರೆಸ್ಟ್ ಮಾಡ್ಕೊಂಡಿದ್ದು. ಓಕೆನಾ? ಸೊ ಆ ಫ್ರೆಂಚ್ ರೆವಲ್ಯೂಷನ್ ಕ್ಲೈಮ್ಯಾಕ್ಸ್ ಯಾವಾಗಂದ್ರೆ ಈ ಪೇಪರ್ಸ್ ಇದು ಒಂದು ಅರೆಸ್ಟ್ ಅಂದ್ರೆ ಸೊ ಪೇಪರ್ಸ್ ಯಾವಾಗ ಈ ಪೋಪ್ನ ಅರೆಸ್ಟ್ ಮಾಡಿದ್ರು ಅವಾಗ ಅವ್ರ ಆಳ್ವಿಕೆ ಏನಾಯ್ತಂದ್ರೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಅಂತ್ಯ ಆಗ್ಬಿಡ್ತು ಅಂತ ಹೇಳ್ತಾರೆ ಅದರ. ಸೊ ಮುಖ್ಯ ನೋಡ್ಬೇಕಾದ್ರೆ ಈ ರೋಮನ್ ಈ ಕ್ಯಾಥಲಿಕ್ ಡಾಮಿನೆನ್ಸ್ ಏನಿತ್ತಲ್ಲ ಅಂಡೆ ಎಂಡ್ ಆಯ್ತು. ಅವಾಗಿಂದ ಈ ಪ್ರೊಟೆಸ್ಟೆಂಟ್ಸ್ ಡಿನಾಮಿನೇಷನ್ಸ್ ಏನಾಯ್ತಂದ್ರೆ ತುಂಬಾ ಫ್ಲರಿಶ್ ಆಗೋದಕ್ಕೆ ಏನಾಯ್ತು ಅಲ್ಲಿ ಅವಕಾಶಗಳಾಯ್ತು ಅಂತ ಮಾಡಿದ್ರೆ ನಾವು ಓದ್ರಿ ಅದರ. ಆಮೇಲೆ ಇನ್ನೇನ್ ನೋಡಿದ್ರೆ 2 ಪಾಯಿಂಟ್ ಹೇಳ್ತಾರಲ್ಲ ಏನ್ ಹೇಳ್ತಾರೆ? ಹೇಳ್ತಾರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ವಿ ಮಸ್ಟ್ ಎಕ್ಸ್ಪೆಕ್ಟ್ ದಟ್ ಅಪ್ರೋಚಿಂಗ್ ಟ್ರಬಲ್ ವಿಲ್ ಬಿ ನೋ ಲೆಸ್ ಬಿಟರ್ ಅಂತ ಹೇಳ್ತಾರೆ. ಅಂದ್ರೆ ಇವ್ ಮುಂದೆ ಬರುವಂತ ಒಂದು ಗ್ರೇಟ್ ಅಮೌಂಟ್ ಟ್ರಬಲ್ ಹಳೆ ಕಾಲಕ್ಕಿಂತ ಇನ್ನ ಭಯಂಕರವಾಗಿರ್ತದೆ ಅಂತ ಅಂದ್ರೆ ಎರಡು ಕಾರಣ ಹೇಳ್ತಾರೆ. ಏನದ ಏನದ ಎರಡು ಕಾರಣಗಳು? ಲಾಸ್ಟ್ ಲಾಸ್ಟ್ ಓದಿರಂತ ಎರಡು ಪ್ಯಾರಾಗ್ರಾಫ್ ಇತ್ತಲ್ಲ ಲಾಸ್ಟ್ ಪ್ಯಾರಾಗ್ರಾಫ್ ಅದೊಂದು ಪಾಯಿಂಟ್ ಹೇಳ್ತಾರೆ. ಏನ್ ಹೇಳ್ತಾರೆ? ಮೊದಲೇ ಕಂಡೀಷನ್ ಹೇಳ್ತಾರೆ ಮೊದಲಕ್ಕಿಂತ ಏನಾಗಿದೆ ಜನಗಳು ಬಂದ್ಬಿಟ್ಟು ಇಂಟರ್ ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಇಂಟರ್ ಡಿಪೆಂಡೆಂಟ್ ಆಗಿರೋದ್ರಿಂದ ಏನಾಗ್ತಾರೆ ಅಂತಂದ್ರೆ ಏನೋ ಒಂದ್ ಕಡೆ ಒಂದು ತೊಂದರೆ ಆಯ್ತು ಇಮ್ಮಿಡಿಯೇಟ್ ಏನಾಗ್ಬಿಡ್ತಾರೆ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗ್ಬಿಟ್ಟು ಎಲ್ಲ ಎಲ್ಲರೂ ಏನಾಗಿದ್ದಾರೆ ಅಂದ್ರೆ ಈ ಸೋಷಿಯಲ್ ನೆಟ್ವರ್ಕ್ ಏನಾಗಿದೆ ಇಟ್ ಇಸ್ ಟೋಟ್ಲಿ ಇಂಟರ್ ಲಿಂಕ್ಡ್ ಅಂದ್ರೆ ಒಂದ್ ಕಡೆ ಕೊಲಾಪ್ಸ್ ಆಯ್ತು ಅಂದ್ರೆ ಇಡೀ ಕಡೆ ಏನಾಗ್ತದೆ ಎಲ್ಲ ಕಡೆ ಕೊಲಾಪ್ಸ್ ಆಗ್ತಾರೆ ಅಂತ ಪಾಯಿಂಟ್ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಬಿಡ್ತಾರೆ ಅಸಲು ಅದರ ರೈಲ್ ರೋಡ್ ಆ ಕಾಲ ಅಂತ ರೈಲ್ ರೋಡ್ ಟ್ರಾಫಿಕ್ ಒಂದು ದಿನ ಸ್ಥಗಿತ ಆದ್ರೆ ಅಥವಾ ಒಂದು ವಾರ ನಿಂತೋಗ್ಬಿಟ್ರೆ ಏನಾಗ್ಬೋದು ಅಂತ ಏನ್ಮಾಡ್ತಾರೆ ಎಫೆಕ್ಟ್ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಬಂದ್ಬಿಟ್ಟು ಎಲ್ಲ ಕಡೆ ಅಂತ ಬಿಸ್ನೆಸ್ಗಳಿಗೆ ಹೇಗೆ ಬೀಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಏನು ಬೈಬಲ್ ಪ್ರಾಫೆಸಿ ಹೇಳ್ತಾರೆ ಇದುವರೆಗೂ ಬರ್ತದೆ ಅಂತ ಒಂದು 20 ಏನಾಗ್ತದೆ ಬರ್ತದೆ ಅಂತ ಹೇಳ್ಬೇಕಾದ್ರೆ ಎರಡು ಒಂದು ಕಾರಣ ನೋಡ್ಬೇಕಾದ್ರೆ ಮುಂದಕ್ಕೆ ಏನಾಗ್ತದೆ ಇನ್ನ ಜಾಸ್ತಿ ಆಗ್ತದೆ ಆಗ್ತದೆ ಅಂತ ನೋಡ್ತಾ ಇದ್ರ. ಸೊ ನಾವು ಇಲ್ಲಿವರೆಗೂ ಓದಿದ್ರೆ ನಾ ಈ ವಾರ ಏನ್ ಮಾಡೋದ ಕಂಟಿನ್ಯೂ ಮಾಡ ಇಂಗ್ಲಿಷ್ ಪೇಜ್ ನಂಬರ್ 540 ಸೆಕೆಂಡ್ ಪ್ಯಾರಾಗ್ರಾಫ್ ತಮಿಳಲ್ಲಿ ಮತ್ತೆ 24-21 ಕೊಟ್ಟಿರ್ಕ ಪತ್ತಿಗ್ಲಾ ಅಂದ ವಸನತ್ ಕಪ್ರಮ புயலின் முழு வீச்சான வீச ஆரம்பிப்பதற்கு முன் உண்மையுள்ள சபைக்கு விடுதலை வாக்குத்தத்தம் பண்ணப்பட்டிருக்கிறது. 2 கட்டளைகளை பிறக்கும் முன்பு பதரை போன்று நாள் பறந்து போகும் முன்பும் கர்த்தருடைய கோபத்தின் நாள் உங்கள் மேல் வரும் முன்னும் நீங்கள் உங்களை உயிர்த்து ஆராய்ந்து சோதியுங்கள். தேசத்தில் உள்ள எல்லா சிறுபான்மையினவர்களே கர்த்தருடைய நியாயத்தை நடப்பிக்கிறவர்களே அவரை தேடுங்கள், நீதியை தேடுங்கள், மனத்தாழ்மையை தேடுங்கள். அப்பொழுது ஒரு வேளை கர்த்தருடைய கோபத்தின் நாளிலே மறைக்கப்படுவீர்கள்.
ಸ್ಕ್ರಿಪ್ಚರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಎರಡು ಪ್ರೂಫ್ ಹೇಳ್ತಾರೆ ಅದರ. ಸೊ ಅದ್ ಹೇಳ್ತಾರೆ ಅಂದ್ರೆ, ಇನ್ಸ್ಟ್ರಕ್ಷನ್ಸ್ ಏನಪ್ಪ ಕೊಟ್ಟಿದ್ರು ಅಂದ್ರೆ, ಬರೋಂತ ಒಂದು ಭಯಂಕರ ಒಂದು ಏನ್ ಸ್ಟ್ರಾಂಗ್ ಅದರ ಪುಯಿಲ್ ಅಂತ ಹೇಳ್ತಾರಲ್ಲ, ಈ ಒಂದು ಇದನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಎರಡು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಇವಾಗ ನೋಡಿ, ಇವಾಗ ಗಜ ಅಂತ ಬಂತ ತಮಿಳ್ನಾಡಲ್ಲಿ, ಅದರ ಏನ್ರಿ ಗಜಾ ಪುಯಿಲ್ ಅದರ ಏನ್ರಿ, ನಮ್ಮ ಬ್ರದರ್ಸ್ಗಳೆಲ್ಲ ಊರಲ್ಲಿದ್ದಾರೆ ಅದರ, ಏನ್ ಊರ್ ಊರ್ ಏನಾಗಿದೆ, ಫುಲ್ ಫುಲ್ ನಾಶ. ಆ ಊರ್ನೇ ತಿರುಗ ಕಟ್ಬೇಕು ಅಂದ್ರೆ ನೀರ್ಲಿ 3 months ಏನ್ಬೇಕಂತೆ. ಏನ ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ಕಂಬಗಳು ಏನಾಗಿದ್ದಂತೆಲ್ಲ ಎಲ್ಲ ಬಿಟ್ಟೋಗವೆ. ತೆಂಗಿನ ಮರಗಳು ಬಾಳೆ ಮರಗಳು ಒಂದು ಏನಾಗಿಲ್ವಂತೆ. ಇಮ್ಯಾಜಿನ್ ಮಾಡಿ, ಒಂದ್ ತೆಂಗಿನ ಮರನ ಹಾಕಿ ಬೆಳೆಸ್ಬೇಕು ಅಂದ್ರೆ 20 ವರ್ಷ ಬೇಕು ಒಂದ್ ಫಲ ಬರ್ಬೇಕಂದ್ರೆ. ಅಂದ್ರ 20 ವರ್ಷಕ್ಕೆ ಹಿಂದೆ ಏನ್ ಮಾಡಂತ ಇವಾಗ ಒಂದಂಗೈತೆ ಅಂದ್ರ. ಅದಕ್ಕೆ ಇದನ್ನ ತಪ್ಪಿಸ್ಕೊಳಕ್ ಸಾಧ್ಯನಾ ಅಂತಂದ್ರೆ, ಏನೇ ಮಾಡ್ರೆ ಇದು ನ್ಯಾಚುರಲ್ ಬರೋಂತ ಡಿಸಾಸ್ಟರ್ ತಡೆಯಕ್ಕೆ ಸಾಧ್ಯ. ಈ ತರ ಏನ್ ಹೇಳ್ತಾರೆ, ಇದಕ್ಕೆ ಎರಡು ಪಾಯಿಂಟ್ ಹೇಳ್ತಾರೆ. ಫಸ್ಟ್ ಏನ್ ಹೇಳ್ತಾರೆ, ದ ಫೇತ್ಫುಲ್ ಆಫ್ ದ ಚರ್ಚ್ ಆ ಪ್ರಾಮಿಸ್ ಡೆಲಿವರೆನ್ಸ್ ಬಿಫೋರ್ ದ ಫುಲ್ ಫೋರ್ಸ್ ಆಫ್ ದ ಸ್ಟ್ರಾಂಗ್ ವೇಕ್ಸ್. ಏನಂತ, ದೇವ್ರ ಮಕ್ಕಳಿಗೆ ಫೇತ್ಫುಲ್ ಆಗಿರೋಂತ ಕ್ಲಾಸ್ ಆಫ್ ಪೀಪಲ್ ಗೆ ಭಯಂಕರ ವಿಪತ್ತು ಬರೋಕ್ಕಿಂತ ಮುಂಚೆ ದೇವ್ರು ಡೆಫಿನೆಟ್ ಆಗಿ ಏನ್ ಮಾಡ್ತಾವ್ ಅವ್ನ ಎತ್ಕೊಂಡ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದಾರೆ. ಅದ್ರ ಏನ್ ನೋಡ್ಬೋದು ನಾವು, ಎಲಿಯಾ ಒಂದು ಕ್ಲಾಸ್ ಅಲ್ಲಿ ನೋಡ್ಬೋದು ಅವ್ರ ಎಲಿಯಾ ಅದರ ಏನಂತ ಎಲಿಯಾದ ಏನ್ ನೋಡಿದ್ರೆ ಅಂತಂದ್ರೆ, ಆ ಭಯಂಕರ ಅಂತ ಒಂದು ಏನಂತಾರೆ ಆ ಸುಂಟರ್ ಗಾಳಿಯಲ್ಲೇ ಎಲಿಯಾ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ ಅದರ. ಸೊ ಯಾವಾಗಲೇ ಆ ಸುಂಟರ್ ಗಾಳಿ ಆರಂಭ ಆದ ಸಂದರ್ಭದಲ್ಲಿ ಅದರ ಇನ್ನ ಫುಲ್ ಪೀಕಿಗೆ ಹೋಗಕ್ ಮುಂಚೆನೆ ಎಲಿಯಾ ಏನ್ ಮಾಡ್ತದಲ್ಲೇ ಅದಲ್ಲೇ ತಗೊಂಡ್ಬಿಡ ನೋಡ್ತಿದ್ರ. ಫಸ್ಟ್ ಪಾಯಿಂಟ್ ಅವ್ರು ಎರಡನೇದು ಹೇಳ್ತಾರೆ, ಆಲ್ ಹೂ ಲವ್ ಜಸ್ಟಿಸ್ ಅಂಡ್ ಪರ್ಸ್ಯೂ ಪೀಸ್ ಅದರ, ಯಾರಿಗಪ್ಪ ಸಮಾಧಾನ ಬೇಕು, ಪ್ರೀತಿ ಬೇಕು, ನೀತಿ ಬೇಕು ಅಂತ ಹೇಳ್ತಾರ, ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಇಂಗ್ಲಿಷ್ ಹೇಳ್ತಾರೆ ಅಂಡ್ ಪಾಯಿಂಟ್ ಪಡಿ ಇಷ್ಟ ರೆಂಡಾವ್ ಪಾಯಿಂಟ್ ಕೊಟ್ಟಿರ್ಕ ಬರ್ತಾರೆ. ರೆಂಡು ನಿಟ್ಟು ಕೋಟಿ ಕಟ್ಟಲೆ ಪಿರಕು ಮುನ್ನೋ ಪದರೈ போல் நாள் பறந்து போகும் முன்னோ கர்த்தருடைய கோபத்தினால் உங்கள் மேல் வரும் முன்னோ நீங்கள் உங்களை உயித்து ஆராய்ந்து சோதியுங்கள். தேசத்தில் உள்ள எல்லா சிறுபான்மையானவர்களே, கர்த்தருடைய நியாயத்தை நடப்பிக்கிறவர்களே, அவரை தேடுங்கள், நீதியை தேடுங்கள். அவருதான் இங்கிலீஷ்ல பயன்படுத்துறேன், ಶುಡ್ ಡಿಲಿಜೆಂಟ್ಲಿ ಸೆಟ್ ದರ್ ಹೌಸ್ ಇನ್ ಆರ್ಡರ್ ಹೇಳ್ತಾರೆ. ಅಂದ್ರೆ ಏನೋ ಸೆಟ್ ದರ್ ಹೌಸ್ ಇನ್ ಆರ್ಡರ್ ಅಂತಾರೆ, ಏನೋ ನಿಮ್ಮ ನಡಾವಳಿಕೆ, ನಿಮ್ಮ ಬಿಹೇವಿಯರ್, ನಿಮ್ಮ ಕ್ಯಾರೆಕ್ಟರ್ ಏನ್ ಮಾಡ್ಕೊಳ್ಳಿ ಫಸ್ಟ್ ಇರ್ತಾರೆ, ಎಲ್ಲಾನು ಏನ್ ಮಾಡಿ ನೀವು ಸರಿಪಡಿಸ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಏನಪ್ಪ ಸರಿಪಡಿಸ್ಕೊಬೇಕು ಅಂತ ಹೇಳ್ಬೇಕು ಹೇಳ್ತಾರೆ, ದೇವ್ರ ವಾಕ್ಯದ ಪ್ರಕಾರ ನೀವೇನ್ ಮಾಡ್ಕೊಳ್ಳಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಂತ. ಫಸ್ಟ್ ಏನಂತಂದ್ರೆ ಅಂದ್ರೆ ಬಿಫೋರ್ ದ ಡಿಗ್ರಿ ಬ್ರೇಕ್ ಫೋರ್ತ್, ಬಿಫೋರ್ ದ ಡೇ ಪಾಸ್ ಲೈಕ್ ಎ ಚಾಫ್, ಬಿಫೋರ್ ದೇರ್ ಕಮ್ ಓವರ್ ಯು ದ ಡೇ ಆಫ್ ದ ಆಂಗರ್ ಆಫ್ ದ ಲಾರ್ಡ್, ಸೀಕ್ ಇಟ್ ಲಾರ್ಡ್. ದೇವ್ರು ಹುಡುಕ್ರಿ ಏನ್ರೆ ಹೆಂಗ್ ಹುಡುಕ್ಬೇಕಂತೆ, ಆಲ್ ಯು ಮೇಕ್ ಆಫ್ ದ ಅರ್ತ್ ಹೂ ಹ್ಯಾವ್ ಫುಲ್ಫಿಲ್ಡ್ ಇಸ್ ಆರ್ಡಿನೆನ್ಸಸ್. ಎರಡು ಪಾಯಿಂಟ್ ಹೇಳ್ತಾರೆ, ಸೀಕ್ ರೈಟಸ್ನೆಸ್, ಸೀಕ್ ಮೀಕ್ನೆಸ್, ನೀತಿ ನ್ಯಾಯ ಏನ್ ಮಾಡಿ ನೀವು ಹುಡುಕ್ರಿ, ಆಮೇಲೆ ಹೆಂಗ್ರಿ ಏನ್ರಿ ನಮ್ರತೆ ಅಂತ ಹೇಳ್ತಾರೆ, ಮೀಕ್ನೆಸ್ ಏನ್ ಮಾಡಿ ನೀವು ಹುಡುಕ್ರಿ ಅಂತ ಹೇಳ್ತಾರೆ. ಅದ್ರ ರೆಂಡು ಪಾಯಿಂಟ್ ಸೊಟ್ರ ಇಂಗ್ಲಿಷ್ ಸರ್ ಏನೋ ಸೊಟ್ರ ನೀತಿ ಅಪ್ರಮ ಮನತಾಳ್ಮೆ ಅದರ ಏನಿದು ಮನೆ ತಾಳ್ಮೆ ಅಂದ್ರೆ ಅದರ ಮನ ತಾಳ್ಮೆ ಅಂತ ಹೇಳ್ಬೇಕಂದ್ರೆ ಆಕ್ಚುಲಿ ಯೇಸು ಕ್ರಿಸ್ತ ಹೇಳ್ತಾರೆ ಅದರ ಅದರ ಏನ್ತಾರೆ ನೊಗೆ ನ್ಯಾಯ ಪ್ರಮಾಣ ನೊಗೆ ಹಚ್ಕೊಂಡವ್ರೆ ಬಾರ ಬಾರ ಹೋಗ್ತಿರೋರೆ ನನ್ನ ಹತ್ರ ಬನ್ರಿ ಅದರ ನಾನೇನ್ರಿ ತುಂಬಾ ದೀನ ಮನ್ಸುಳ್ಳವರು ಅದರ ಕಮ್ ಲರ್ನ್ ಆಫ್ ಮೀ ಐ ಮೀಕ್ ಅಂಡ್ ಲೋಲಿ ಆಫ್ ಹಾರ್ಟ್ ಅಂತ ಏನ್ ಮಾಡ್ತಾರೆ ಹೇಳ್ತಾರ. ಏನೊಂದು ವೀಕ್ನೆಸ್ ಅಂತಂದ್ರೆ ಟೀಚಬಲ್ನೆಸ್, ಟೀಚಬಲ್ನೆಸ್ ಅಂದ್ರೆ ಹೇಳೋದನ್ನ ಕೇಳೋಂತ ಒಂದು ಗುಣ ಏನ್ರಿ ಅದರ. ಯೇಸು ಕ್ರಿಸ್ತನಿಗೆ ಇತ್ತ ಅಂದ್ರೆ ಎಲ್ಲಾ ಗೊತ್ತಿರೋ ಯೇಸು ಕ್ರಿಸ್ತನಿಗೆ ಅಂತ ಕೇಳೋಂತ ಒಂದು ಮನೋಭಾವ ಏನಾಗಿತ್ತ ಇತ್ತು ಅದ್ರ. ಅದೇ ಹೇಳ್ಬೇಕ್ರೆ ಈ ಕೇಳೋಂತ ಒಂದು ಮನೋಭಾವ ಏನ್ ಕೇಳೋಂಥದ್ದು, ದೇವ್ರ ವಾಕ್ಯದ ಪ್ರಕಾರ ಕೇಳೋಂತ ಮನೋಭಾವ ಏನಾಗಿರ್ಬೇಕು ಇವಾಗ ಇರ್ಬೇಕು. ನೆಕ್ಸ್ಟ್ ನೀತಿ ಇದೇ ಮಾಡ್ಬೇಕು ಹುಡುಕ್ಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ದೇವರ ಒಂದು ಉಗ್ರ ಕೋಪದಿಂದ ಬಚ್ಚಿಟ್ಕೊಂಬೇಕು, ತಪ್ಪಿಸ್ಕೊಂಬೇಕು, ಇದೆರಡೇ ಕಾರಣ. ಯಾವ ಗುಂಡೆ ಅದರ ಯಾವ ಒಂದು ಬಂಡೆ ಒಳಗಡೆ ಹೋಗ್ಬಿಟ್ಟು ಯಾವ ಗುಹೆ ಹೋಗ್ಬಿಟ್ಟು ತಪ್ಪಿಸ್ಕೊಂತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಯಾವ ದೊಡ್ಡ ದೊಡ್ಡ ಕಂಪನಿ ಕೆಲಸ ಮಾಡ್ತೀನಿ, ನಮ್ಗೆ ಯಾರು ಮುಟ್ಟಕ್ಕಾಗಲ್ಲ, ನಾನು ಸಿಕ್ಕಾಬಡೆ ದುಡ್ಡಿದೆ ಅಂತಂದ್ರೆ ಅಂಥವ್ರಿಗೆ ಭಯಂಕರ ಡೇಂಜರ್. ಅದರ ಇವಾಗ ಏನೋ ಎಷ್ಟಪ್ಪ ಮುಕೇಶ್ ಅಂಬಾನಿ ಅದರ ಏನೋ ಆ ಮಗಳಿಗೆ ಏನೋ ಮದುವೆ ಮಾಡೋಣಂತಪ್ಪ, ಏನೋ 770 crore ಮಾಡೋಣಂತೆ ಕೃಷ್ಣ. ಏನಪ್ಪ ಒಬ್ಬೊಬ್ರು ಬಂದವ್ರಿಗೆಲ್ಲ 1 lakh ಕೊಟ್ಟಿರೋ ಗಿಫ್ಟ್ ಏನು ಬರ್ಬೋಣಪ್ಪ ನೀವು ಅಲ್ಲೇ ರೀ, 1 lakh ಕೊಡ್ತೀನಿ ಊರಲ್ಲಿ ಇಷ್ಟ ಬಂದಾಗ ಎಂಜಾಯ್ ಮಾಡಿ ಅಂತಂದ್ರೆ ಎಷ್ಟು ಇಂದಿರೋರು ಏನು 5000 rupees ಊಟ ಒಂದು ತಗೊಳ್ಳಿ ಎಕ್ಸಾಂಪಲ್, 5000 rupees ಬಿರಿಯಾನಪ್ಪ ಸರಿ ತಿನ್ನಪ್ಪ ಎಷ್ಟು ಇಂತೀಯಾ, 1 lakh ಕೊಟ್ಟು ಖರ್ಚು ಮಾಡೋಕ್ಕಾಗಲ್ಲ ನೋಡಿ ಏನಂತಾರೆ. ಅಷ್ಟೊಂದು ವೈಭವದಿಂದ ಅವ್ನು ಖರ್ಚು ಮಾಡಿ ಜಗತ್ಕೆಲ್ಲ ಏನ್ ನೋಡ್ಸವ್ರೆ, ಏನ್ ನೋಡ್ಸ್ಕೊಂಡ ಅಷ್ಟೊಂದು
ಗ್ರೇಡ್ ಆಮೇಲೆ ಏನ್ ನೋಡ್ಕೊಂಡ ಸೆಲ್ಫಿ ನೋಡ್ಕೊಂಡ ಆಮೇಲೆ ಪೆರೆಮೆ ಆಮೇಲೆ ಬ್ರದರ್ ಅಸಲ್ ತರ ಥಿಂಕ್ ಮಾಡಿ ಈ ವಾಲಿ ಮೇಲೆ ಥಿಂಕ್ ಮಾಡಿ ಅಂತ ಥಿಂಕ್ ಮಾಡಿ ಏನ್ ನೋಡ್ಕೊಂಡ ಏನ್ ನೋಡ್ಕೊಂಡ ಅಂದ್ರೆ ಅದು ಎಷ್ಟೆಷ್ಟು ದುಡ್ಡು ಐತೆ ನೋಡಪ್ಪ ಅಂತ ಏನ್ ಮಾಡೋಣ ನೋಡ್ಕೊಂಡವನೆ ಅಲ್ವರ ಇದೆಲ್ಲ ಬೇಕಾಗಿತ್ತ ಯಾರೋ ಲೆಕ್ಕ ಪತ್ರ ಕೊಟ್ಟಿರೋರು ಅದರ ಯಾವುದೋ ಸಿ ಎನ್ ಬಿ ಸಿ ಅಂದ್ರೆ ಬಿ ಬಿ ಸಿ ನ್ಯೂಸ್ ಎಲ್ಲ ಬಂದಿರೋದು ವರ್ಲ್ಡ್ಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಅಂತ ಮುಕೇಶ್ ಅಂಬಾನಿ ಇಷ್ಟು ದುಡ್ಡು ಇದೆ ಅಂತ ಹೇಳಿರೋ ಏನ್ ಮಾಡ್ದ ಇವಾಗ ಅದು ಯಾರಿಗೂ ಗೊತ್ತಿರೋದು ಸ್ವಲ್ಪ ಜನಕ್ಕೆ ಇವಾಗ ಏನ್ ಮಾಡ ಲೋಕಕ್ಕೆಲ್ಲರಿಗೂ ಪಬ್ಲಿಸಿಟಿ ಏನ್ ಮಾಡ್ದಾಗಾಯ್ತು ಅಲ್ಲ ಇವಾಗ ಏನು ಅರ್ಥ ಅಂದ್ರೆ ನೋಡಪ್ಪ ಇಂಡಿಯಾದ ದುಡ್ಡು ಎಲ್ಲಿದೆಯಾ ಇಲ್ವಾ ಅವನ ಹತ್ರ ಅಂತ ಖಂಡಿತವಾಗಿದೆ ಇದ್ದೇ ಇದೆ ಹಾಗಾದ್ರೆ ನುಗ್ಗಿದ್ರೆ ಎಲ್ಲಿ ನುಗ್ಬೇಕು ಅವ್ರ ಮನೆಗೆ ನುಗ್ಬೇಕು ಅಲ್ವಾ ಇದೇ ಆಗೋದು ನೆಕ್ಸ್ಟ್ ಅಂತ ಹೇಳ್ತಾರೆ ಏನ್ರಿ ಎಲ್ಲಾ ಕಷ್ಟದಲ್ಲಿರೋ ಜನಗಳು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅಂತವ್ರಿಗೆ ಕುತ್ತಿಗೆ ಹಾಕೋದು ಅದ್ರ ಹೇಳ್ತಾರ ತುಂಬಾ ಐಶ್ವರ್ಯ ಬಂತರು ಎಲ್ಲಾ ಇದನ್ನ ಕೂಲಿಗಳನ್ನ ಕೂಲಿ ಇಟ್ಕೊಂಡಿರೋ ಜನಗಳಿಗೆ ಏನ್ರಿ ಅಯ್ಯೋ ಅರ ನೀವು ಕೂಡ್ಸಿಟ್ಟಂತ ದ್ರವ್ಯಗಳು ನಿನ್ನೆಂತ ಬೆಂಕಿ ತರ ಏನ್ ಮಾಡ್ತಾರೆ ನಿನ್ನ ದಹಿಸ್ತದೆ ಅಂತ ಹೇಳ್ತಾರೆ ಅದ್ರ ಅದೇ ಹೊಡಬೇಕ್ರೆ ಇಂಥ ದಿನದಲ್ಲಿ ಎರಡೇ ಎರಡು ಕೆಲಸ ಮಾಡ್ಬೇಕಾರ ನೀತಿ ನ್ಯಾಯ ಪಾಲನೆ ಮಾಡ್ಬೇಕು ಅದರ ಏನ್ರಿ ಕೇಳಂತ ಮನೋಭಾವ ಏನಾಗಿರ್ಬೇಕು ಇರ್ಬೇಕು ಅದರ ಹೇಳ್ತೀನಿ ಜಫೀನಿಯಾ ಸೆಕೆಂಡ್ ಚಾಪ್ಟರ್ ಟೂ ಅಂಡ್ ತ್ರೀ இந்த சூழ்நிலையில் விழிப்படைந்தவர்களாகிய யாவரையும் யோவேல் தீர்க்கதரிசி அழைத்து காரியங்களை நோக்கும்படி கூறுகிறார் ஈ ஒன் சிச்சுவேஷன் எல்லா தேவர் மக்களுக்கு ஜோவேல் ஏன் மாத்தாரு அவங்க அலாரம் ஏன் மாத்தாரு கொடுத்தா ஒன் சவுண்ட் வார்னிங் ஏன் பண்ணு கொடு ஏன் வார்னிங் அது பண்ணிட்டு சியோனிலே இக்காலம் ஊதுங்கள் சியோன்ல ஏன் மாடோ எக்காலனா துத்துகினா ஊதிரி ஏன் ஜியோன் அர்த்தா பிடிக்கிட்ட என் பரிசுத்த பர்வதத்திலே எச்சரிப்பின் சத்தம் இடுங்க ஏன் பரிசுத்த பர்வத்தில ஏன் பண்றிய கொடுறி அந்த ஹேள்தாரு என்னதோ படிங்கிட்டார கிறிஸ்தவ ராஜ்யம் தரிசனமான கர்த்தருடைய ராஜ்யம் அல்லது பரிசுத்த பர்வதம் இருக்கு அதனால ஏன் ஹேள்தாரு அந்த ஏனப்பா பரிசுத்த பர்வத்தில ஜியோன்ல நீ எக்க துத்துரி ஊதிரி அந்த நேம் இருக்கு யாவது ஜியோனு யாவது தேவ பரிசுத்த நகர அந்தவரு ಯೇಸು ಕ್ರಿಸ್ತು ಎರಡನೇ ಬರುವ ಈಗಲೇ ದೇವರು ಬ್ಯಾಬಿಲೋನ ಪರಿಶುದ್ಧ ನಗರ ಅಂತ ಮಾಡೋರು ಹೆಣ್ಸೋರು ಅದರ ಅದಕ್ಕೆ ನೋಡ್ಬೇಕು ಆ ಒಂದು ಪರ್ವತದ ಮೇಲೆ ಫಸ್ಟ್ ಏನ್ಬಿಡಿ ನೀವು ದೇವರ ಜನ ದೇವರ ನಿಸ್ವಾರ್ಥ ಏನ್ ಮಾಡಿ ನೀವು ಸಾರ್ವ್ರಿ ಅಂತ ಮಾಡ್ತಾರೆ ಹೇಳ್ತಾರೆ ಅದರ ಕ್ರಿಶ್ಚಿಯನ್ ಡೋಮ್ ಅದರ ಅವ್ರ ತರ ಹೇಳಿದ್ದು ನಾವು ಕ್ರೈಸ್ತನ ರಾಜ್ಯ ಕ್ರಿಸ್ತನ ರಾಜ್ಯ ಅಂತ ಹೇಳ್ಕೊಂಡು ಅದರ ಅಲ್ಲಿ ಹೋಗಿ ಫಸ್ಟ್ ಏನ್ ಮಾಡಿ ತುತ್ತರಿ ಏನ್ ಮಾಡಿ ನೀವು ಹೇಳ್ರಿ ಏನ್ ತುತ್ತರಿ ವಾರ್ನಿಂಗ್ ಅದರ ಜುಬ್ಲಿಯಲ್ಲಿ ತುತ್ತರಿ ಊದ ನೋಡಿಂತೀರಿ ತುತ್ತರಿ ಏನಕ್ಕೆ ಕೂದವ್ರ ಜುಬ್ಲಿಯಲ್ಲಿ ಜುಬ್ಲಿ ಆರಂಭದಲ್ಲೇ ಮಾಡಬೇಕು ತುತ್ತರಿನ ಕುದ್ಬೇಕು ಏನ್ ಕುದ್ಬೇಕು ಬಿಡುಗಡೆ ಅಂತ ಅಂದ್ರೆ ಇವಾಗ ವ್ಯವಸ್ಥೆ ಮಾಡಿರ್ತಾರೆ ಇವಾಗ ನೀವ್ ಯಾರಿಗೋ ಸಾಲ ಕೊಟ್ಟಿದ್ದೀರ ಅದರ ಸರಿ ಬೇಡಪ್ಪ ನಾವ್ ಯಾರಿಗೋ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅವರ ಸಿಕ್ಕಾಪುಟೆ ತೊಂದರೆ ಸಿಗಾಕ್ಬಿಟ್ಟಿದ್ರಿ ಅವರ ಇವಾಗ ನಾವೇನ್ ಮಾಡಿದ್ವಿ 50 ವರ್ಷಕ್ಕೆ ನಾವೆಲ್ಲ ಎಲ್ಲ ಮರ್ಬಿಡಿದಿರಿ ಇವಾಗ 50ನೇ ವರ್ಷದಲ್ಲಿ ವಾಪಸ್ ಏನ ಬೇಕು ಇವೆಲ್ಲ ನಮ್ಗೆ ನಾವ್ ಬರ್ಬೇಕು ಅವರ ಇವಾಗ ಇಮೇಜಿನ್ ಬಿಡಿ ನಾಳೆನೇ 50ನೇ ವರ್ಷಪ್ಪ ಅದರ ನಮ್ಮ ಹತ್ರ 5 ಕೋಟಿ ರೂಪಾಯಿ ಎಲ್ಲ ನಾಶ ಆಗ್ಬಿಡುತ್ತೆ ಅದರ ನಾಳೆ ಬೆಳಿಗ್ಗೆ ಟಕ್ ಅಂತ 5 ಕೋಟಿ ರೂಪಾಯಿ ನಮ್ಗೆ ಏನಾಗ್ತಾರೆ ಇವಾಗ ಬರ್ತಾ ನಾಳೆ ಫಸ್ಟ್ ಡೇ ಜುಬ್ಲಿ ಇದು ಫಸ್ಟ್ ಡೇ ಅದರ ಅವಾಗ ಇವತ್ತೆಲ್ಲ ನಮ್ಮ ಮನ್ಸು ಹೆಂಗಿರ್ತದೆ ಫುಲ್ ಖುಷಿಯಾಗಿ ಏನಾಗಿರ್ತದೆ ಕ್ಯಾಲೆಂಡರ್ ನೋಡಿ ಮಾರ್ಕ್ ಮಾಡಿ ಏನ್ ಮಾಡ್ತೀರಿ ಇಟ್ಟಿರ್ತೀರಿ ಅದರ ಅರೆ ಕೊಡೋರು ಅವರು ಅದೇ ತರ ಕ್ಯಾಲೆಂಡರ್ ಮಾರ್ಕ್ ಮಾಡಿ ಇಟ್ಟಿರ್ತಾರೆ ಈ ದಿನ ಮಾತ್ರ ನಾನು ಏನಾಗ್ಬಿಡ್ದ ಸಿಕ್ಲೇ ಬೇಡ ಏನ್ ಮಾಡ್ದ ಎಲ್ಲ ಕಡೆ ತಪ್ಪಿಸ್ಕೊಂಡ ತಿರ್ತಾ ಇರ್ತಾರ ಅದರ ಫೋನ್ ಮಾಡಿದ್ರೆ ಏನ್ ಮಾಡೋದು ಇಲ್ಲ ಇಲ್ಲ ಹೊರಗಡೆ ಇದೀನಿ ಇಲ್ಲ ಎಮರ್ಜೆನ್ಸಿ ಇದೀನಿ ಬರ್ತೀನಿ ಬರ್ತೀವಿ ಹೊರಗೆ ಬಿಡಿ ಒಂದ್ ವಾರ ಬಿಟ್ಕೊಡ್ತೀನಿ ಒಂದು ಇನ್ನೊಂದು 2 ವಾರ ಬಿಟ್ಟು ಅದ್ರ ಇದೇ ತರ ಏನ್ ಮಾಡ್ ತಳ್ತವೆ ಇಲ್ಲ ಹಂಗಾದ್ರೆ ತುತ್ತರಿ ಓದ್ಬೇಕಾರೆ ಯಾರಿಗಪ್ಪ ಭಯ ಅಂತಂದ್ರೆ ಯಾರು ಕೊಡ್ಬೇಕು ನೋಡ್ರಿ ಅವ್ರಿಗೇನ್ರಿ ಇವಾಗ ಭಯ ಆಗಿ ಆ ತುತ್ತರಿ ಊದಿದ ತಕ್ಷಣ ಇರ್ತದೆ ಅಂದ್ರೆ ಅವ್ನಿಗೆ ಒಂಥರ ವಾರ್ನಿಂಗ್ ಇದ್ದಂಗೆ ಅದು ಒಂಥರ ಗುಣಿಗೆ ಏನಾಯ್ತದೆ ಡಮ್ ಅಂತ ಅದರ ಅದಕ್ಕೆ ದೇವ್ರ ಏನ್ ತುತ್ತರಿ ಊದು ಅಂತ ಹೇಳಿದ್ದು ಅಂತಂದ್ರೆ ಮನೆ ಮನೆಗೆ ಹೋಗ್ಬಿಟ್ಟು ಹೇಳ್ಕೊಂಬಡ್ರಪ್ಪ ಮನೆ ಮನೆ ಹೇಳ ಏನ್ ಮಾಡ್ತಾರೆ ಅಟಾಡ್ಸ್ಬಿಡ್ತಾರೆ ಸಿಕ್ಕಾಪಟ್ಟೆ ಪಬ್ಲಿಕ್ ಅಲ್ಲಿ ಓದ್ರಿ ಅಂತಂದ್ರು ಪಬ್ಲಿಕ್ ಅಲ್ಲಿ ಏನಂದ್ರೆ ಪಬ್ಲಿಕ್ ಅಟೆಂಡೆನ್ಸ್ ಅದೇನು ಜನಗಳಿಗೆ ಎಲ್ಲರಿಗೇನಾಗ್ಲಿ ಈಗ ಇದು ಇವತ್ತೇ ಜುಬ್ಲಿ ಇಯರ್ ಅಂತ ಎಲ್ಲರಿಗೇನಾಗ್ಲಿ ಎಲ್ಲರೂ ಗೊತ್ತಾಗ್ಬಿಟ್ರೆ ಏನಾಗ್ತಾರೆ ಯಾರು ಯಾರ್ದ ಅವಾಯ್ಡ್ ಮಾಡಕ್ಕೆ ಏನಾಗಲ್ಲ ಸಾಧನೆ ಆಯ್ತಾರ ಈ ದಿಸ್ ವಾರ್ನಿಂಗ್ ದೇವ್ರು ಕೊಡಂತ ವಾರ್ನಿಂಗ್ ಹೆಂಗಿದೆ ಅಂತಾರೆ ಇಟ್ ಈಸ್ ಓಪನ್ ಪಬ್ಲಿಕ್ ಅದರ ಪಡಿ ಅದ್ ಹೆಂಗಿದೆ ಅಂತೆ ಪಡಿಗಿಷ್ಟ ಅಪಡಿ ಅದ ಹೇಳ್ತಾರೆ ಎಲ್ಲಾ ದೇಶದಂತ ಎಲ್ಲಾ ಜನಗಳು ಏನ್ ಮಾಡ್ಬೇಕಂತ ಇವಾಗ ನಡಗಲಿ ಅಲ್ಲರ ಏನ್ ಮಾಡ್ಲಿ ಎಲ್ಲ ಗಡಗಡ ಅಂತ ನಡಗಕ್ಕೆ ಶುರು ಮಾಡ್ಲಿ ಟ್ರಂಬಲ್ ಲೆಟ್ ಎವ್ರಿಬಡಿ ಟ್ರಂಬಲ್ ಅಂತ ಅಂದ್ಬಿಟ್ರು ಅದ್ರ ಆತ ಏನಾಗ್ಬಿಡುತ್ತೆ ಅಂದ್ರೆ ಇವಾಗ ಎಲ್ಲಾ ದೊಡ್ಡ ಪೊಸಿಷನ್ ಇದ್ದವ್ರಿಗೆ ಏನ್ರಿ ಆಗ್ಬಿಡುತ್ತೆ ಇವಾಗ ಸಿಕ್ಕಾಪಟ್ಟೆ ತೊಂದರೆಗಳು ಅದರ ಎಲ್ಲ ನಡಗಂತ ಒಂದ್ ಸಿಚುವೇಶನ್ ಏನ್ಬಿಡಿ ಇವಾಗೆಲ್ಲ ಬಂದಿ ನಿಂತ್ಕೊಂಡ್ಬಿಟ್ಟ ಅಂದ್ರ ನರೇಂದ್ರ ಮೋದಿ ಏನ್ ಮಾಡ್ದ ಯಾರ ಮಾಡ್ದಪ್ಪ ಒಳ್ಳೇದು 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 ಅಂದ್ಬಿಟ್ಟ ಅಂದ್ರ ಜಿ ಎಸ್ ಟಿ ಅಂತ ಮಾಡ್ದ ನೋಟ್ ಬ್ಯಾನ್ ಡಿನೋಟಿಫಿಕೇಶನ್ ಅಂತ ಮಾಡ್ದ ಅದು ಇದು ಅಂತ ಎಲ್ಲ ಮಾಡ ದೊಡ್ಡ ವಿಗ್ರಹನೇ ಕಟ್ಬಿಟ್ಟ ಅದರ ಕೊನೆಗೆ ಏನಾಯ್ತು
ದೆನ್ ಎಲೆಕ್ಷನ್ಸ್ ನೋಡ್ಬೇಕಾದ್ರೆ ಮೂರು ಸ್ಟೇಟ್ ಏನಾಯ್ತು ಅವ್ರು ಕಂಪ್ಲೀಟ್ ವಾಸ್ಟ್ ಔಟ್ ಅದರ ಬಿ ಜೆ ಪಿ ಅಡ್ರೆಸ್ಗೆ ಇಲ್ಲ ಅದರ ಫಸ್ಟ್ ಏನಾಯ್ತು ಅಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಎಲ್ಲ ನೀರಲ್ಲಿ ಏನ್ ಮಾಡ್ಬೇಕಿತ್ತ ಕೋಚ್ಕೊಂಡಾಗ ಓಟಾಯ್ತು ಅದರ ನೆಕ್ಸ್ಟ್ ಇನ್ನು 2018 ಎಲೆಕ್ಷನ್ ಅಲ್ಲಿ ಅವ್ರು ಹೋಗ್ಬಿಟ್ಟಾರೆ ಇನ್ನು ಅಪ್ರಾಣ ಇನ್ನು ಯಾವತ್ತೇನಾಗಲ್ಲ ಅವರು ತಲೆ ತುಂಬ ಬರೋಕ್ಕೆ ಸಾಧ್ಯ ಅಂದ್ರೆ ಜನಗಳು ನೋಡಿ ಫ್ರಸ್ಟ್ರೇಷನ್ ಅದರ ಜನಗಳ ಫ್ರಸ್ಟ್ರೇಷನ್ ಏನ್ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರ ಅಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಏನ್ರಿ ಎಲ್ಲಾ ಜನಗಳು ಏನ್ ಮಾಡ್ಲಿ ಎದ್ದೇನ್ ಮಾಡ್ಲಿ ಅಲ್ಲ ನಡಿಗಲಿ ಎಲ್ಲರಿಗೆ ಏನ್ ಶುರು ಆಗ್ಬಿಡ್ತೀರಿ ಇವಾಗ ಇಜ್ರೆ ಏನ್ ಫುಲ್ ಕಾನ್ಫಿಡೆನ್ಸ್ ಅಲ್ವರ ಓ ಬಿಟ್ಟಾಕು ನಾ ಅಲ್ವರ ಓ ಇಷ್ಟೆಲ್ಲ ಮಾಡಿದಿರಿ ಖಂಡಿತವಾಗಿ ಏನಾಗ್ತದೆ ಜನಗಳು ನಮ್ಗೆ ಬೆಸ್ತಾರೆ ಇನ್ನೊಂದು 5 ಇಯರ್ಸ್ ಬರ್ತಾರೆ ಬಿಡೋರು ಇನ್ನೊಂದು 5 ಇಯರ್ಸ್ ಕೊಟ್ರೆ ಅಷ್ಟೇ ನಾವ್ ಯಾರು ಇರಲ್ಲ ಅಲ್ವರ ನಾವೆಲ್ಲ ಏನ್ ಮಾಡ್ಬೇಕು ಕಟ್ಟೆ ತಗೊಂಡು ತಿರ್ಬೇಕಾಯ್ತು ರೋಡಲ್ಲಿ ಅಂತ ಗತಿ ಏನಾಗ್ಬಿಡ್ತದೆ ಬಂದ್ಬಿಡ್ತಾರೆ ಬರೀ ಶ್ರೀಮಂತರಿಗೆ ಏನ್ರಿ ಇವಾಗ ಕಂಫರ್ಟ್ಸ್ ಎಲ್ಲ ಲಕ್ಸುರೀಸ್ ಎಲ್ಲ ಫೆಸಿಲಿಟೀಸ್ ಯಾರಿಗೆ ಅಂದ್ರೆ ಎಲ್ಲ ದುಡ್ಡು ಇರೋರಿಗೆ ಅದರ ಇವಾಗ ಕರಪ್ಷನ್ ತಗೊಂಡು ನಮ್ಗೆ ಏನಾಗ್ಬೇಕೈತೆ ಬ್ಲಾಕ್ ಮನಿ ಎಲ್ಲ ಬಂತು ಅಂದ್ರೆ ಎಲ್ಲಿ ಬಂತು ಅದ್ಯಾರ ಯಾರು ಹೇಳಿದ್ರಪ್ಪ ಅವ್ರೇನೋ ಎಲೆಕ್ಷನ್ ಕ್ಯಾನ್ವಾಸ್ ಮಾಡೋಕೆ ಬ್ಲಾಕ್ ಮನಿ ಬಂದ್ರೆ ಎಲ್ಲರೂ 1 ಲಕ್ಷ ಕೊಡ್ಬೋದು ಅಂತ ಅದರ ಸರಿ 1 ಲಕ್ಷ ಬಿಡಪ್ಪ 1 ರೂಪಾಯಿನೂ ಕೊಟ್ಟಿಲ್ಲ 1 ರೂಪಾಯಿ ವ್ಯಾಲ್ಯೂನೇ ಇಲ್ಲ ಇವಾಗ 1 ರೂಪಾಯಿ ಅಪ್ಪಿ ತಪ್ಪಿ ತೊಳೆದು ಬಿಕಾರಿ ಕೊಟ್ರೆ ಸರಿ ಎಲ್ಲ ತೊಗೊಂಡು ಬಿಸಾಕಿ ಮಕ ನೋಡ್ತಾ ಬರ 2 ರೂಪಾಯಿಗೆ ಸ್ವಲ್ಪ ವ್ಯಾಲ್ಯೂ ಅಷ್ಟೇ ಅದರ ಇನ್ನು ಸ್ವಲ್ಪ ಜನ 2 ರೂಪಾಯಿಗೆ 10 ರೂಪಾಯಿಗೆಲ್ಲ ಕಾಯಿಂಗೆಲ್ಲ ಏನಿಲ್ಲ ವ್ಯಾಲ್ಯೂ ಇಲ್ಲ ನೋಟ್ಗಳು ನಮ್ಮ ಹತ್ರ ಎಷ್ಟು ಬಂದ್ಬಿಡ್ತಾವ ಅಂದ್ರೆ ಕಲರ್ ಅಲ್ವರ ಫಿಪ್ ಗೈ ಆ ತರ 7 ಕಲರ್ ನೋಟ್ಗಳು ಅಲ್ವರ ಅಷ್ಟೇ ಎಲ್ಲ ನೋಡ್ಕೊಳ್ಳಿ ಹೆಂಗ ಅಂದ್ರೆ ಅವಳೆ ಮಕ್ಳು ಆಟ ಆಡಲ್ಲ ಗೊತ್ತಾ ಒಂದ್ ಜಮಾನ ಆಟ ಆಡ್ತಾರೆ ನೋಡ್ತೀನಿ ಆತರ ಆಗ್ಬಿಟ್ಟೆ ಅಂದ್ರೆ ವ್ಯಾಲ್ಯೂ ಏನಿಲ್ಲ ಅಲ್ವರ ಇಂಡಿಯನ್ ಸೊಸೈಟಿಯಲ್ಲಿ ಮನುಷ್ಯನ್ಗೇನಿಲ್ಲ ವ್ಯಾಲ್ಯೂನೇ ಇಲ್ಲ ಲೋಕದಲ್ಲಿ ನೋಡ್ಬೇಕಾದ್ರೆ ಇಂಡಿಯಾ ಅಂತ ಹೇಳ್ಬೇಕು ಅಂತ ನೋಡ್ತಾರೆ ಅಷ್ಟೇ ಅದರ ಅದ ಒಳಗಡೆ ಗೊತ್ತು ಎಂತ ಕಂಡೀಷನ್ ಅದಕ್ಕೆ ಹೇಳ್ತಾರೆ ಲೆಟ್ ಆಲ್ ದ ಪೀಪಲ್ ಲೆಟ್ ದ ಇನ್ಹಾಬಿಟೆನ್ಸ್ ಆಫ್ ದ ಲ್ಯಾಂಡ್ ಟ್ರೆಂಬಲ್ ಪಡಿಸ್ತಾ ಬಿಡಿಯ ಕರ್ತನ ದಿನ ಏನಾಗ್ತದೆ ಬರ್ತಾ ಇದೆ ಎಲ್ಲಿ ಬರ್ತಾ ಇದೆ ಎಷ್ಟೊತ್ತ ಅಲ್ವರ ಅದೇ ನೋಡಿದ್ರೆ ದೇವ್ ನೋಡಿ ಏನ್ ಚೆನ್ನಾಗಿ ಮಾತಾಡೋ ಏನ್ ಡೈಲಿ ಹಾಕೊಂಡು ಹೋಗ್ತೀನಿ ಏನ್ ಹೇಳ್ತಾರೆ ಫಾರ್ ದ ಡೇ ಆಫ್ ದ ಲಾರ್ಡ್ ಕಮ್ ಅಂತ ಅಂತ ಹೇಳ್ಬಿಟ್ಟು ಪುಸ್ತಕ ಆಗಿಬಿಟ್ಟೆ ಇಟ್ ಈಸ್ ನೈ ಅಟ್ ಹ್ಯಾಂಡ್ ಅಂತ ಹೇಳ್ತಾರೆ ಏನ್ ಮತ್ ಅದರ ಇದೇ ತರ ಯಾರು ಹೇಳಿದ್ರು ಜಾನ್ ದ ಬ್ಯಾಪ್ಟಿಸ್ಟ್ ಹೇಳ್ತಾ ಇದ್ರ ದ ಕಿಂಗ್ಡಮ್ ಆಫ್ ಹೆವನ್ ಈಸ್ ಅಟ್ ಹ್ಯಾಂಡ್ ಅಂದ್ರೆ ಏನರ್ಥ ಹ್ಯಾಂಡ್ ಅಂದ್ರೆ ಅಲ್ಲೇ ಇದೆ ಅಲ್ಲಿದೆ ಬರೀವಾಡ ನಿಮ್ ಮುಟ್ಟಕ್ಕಾಗಲ್ಲ ನೀವ್ ಮಾಡಿದ್ರಿ ಅಲ್ಲಿ ಹಂಗೆ ಅಂತಂದ್ರ ಇಟ್ ಈಸ್ ಅಟ್ ಬಂದ್ಬಿಡಿದೆ ಅಂತ ಅರ್ಥ ಅದೇನರ್ಥ ಕಿಂಗ್ಡಮ್ ಆಫ್ ಹೆವನ್ ಈಸ್ ಅಟ್ ಹ್ಯಾಂಡ್ ಅಂದ್ರೆ ಅವಾಗ ಶುರು ಆಗ್ಬಿಡ್ತದೆ ದೇವರಾಜ್ಯ ಮತ್ತೆ ಏನರ್ಥ ಏನರ್ಥ ಅವರೇ ದೇವರಾಜ್ಯ ಹಂಗೆ ಹೇಳ್ಬೋದಲ್ಲ ನ್ಯಾಯ ತಿರ್ಸ್ಟ್ ಆಯ್ತದ ಕಿಂಗ್ಡಮ್ ಆಫ್ ಹೆವನ್ ಈಸ್ ಅಟ್ ಹ್ಯಾಂಡ್ ಅಂತ ಕೇಳಿದ್ರು ದೇವರ ರಾಜ್ಯ ಸಮೀಪ ಇಟ್ಬಿಟ್ಟು ಅಪ್ಪವೆ ಸೊಲ್ಟಾರ ಹಿಂಗ ಏ ಬೋಚಂದಾರ ಅಪ್ಪವೆ ಸೊಲ್ಟಾರ ಇಪ್ಪ ಇನ್ನ ಹಿಂಗ ಸಮೀಪ ಇರ್ಬೋ 2.5 ವರ್ಷ ಕಣದಿರ್ಗದ ಸಮೀಪ ಸಮೀಪ ಅಂದ್ರೆ ಎಷ್ಟು ಸಮಯ ಮಾತಾಡುವಾಗಲೂ ಸಮೀಪವಾಗಿದೆ ಸಮೀಪ ಕಿಂಗ್ಡಮ್ ಆಫ್ ಫೆಮಿನಿಸ್ ಅಟ್ ಹ್ಯಾಂಡ್ ಅಂತಂದ್ರೆ ಪರಲೋಕದ ರಾಜ್ಯಕ್ಕೆ ಸೆಲೆಕ್ಷನ್ ಏನಾಗಿದೆ ಇವಾಗ ಶುರು ಆಗ್ಬಿಟ್ಟಿದೆ ಅದೇ ಇನ್ನ ಹ್ಯಾಂಡ್ ಅಂತ ಏನಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅದಕ್ಕೆ ಪ್ರಿಪರೇಷನ್ ಮಾಡಿ ಏನ್ ಮಾಡ್ತಾರೆ ಇವಾಗ ಎಲ್ಲರೂ ಏನಾದ್ರು ಕರ್ಕೊಂಡ್ಬಂದು ಯಾಕೆ ಬಿಡ್ತಾರೆ ಇವಾಗ ಕ್ರೈಸ್ಟ್ ಹತ್ರ ಅದರ ಸೊ ಆ ಒಂದು ಪ್ರೊಸೆಸ್ ಏನಾಗಿದೆ ಸೆಲೆಕ್ಷನ್ಗೆ ಲಾಕರ್ ಸೆಲೆಕ್ಷನ್ ಪ್ರೊಸೆಸ್ ಏನಾಗಿದೆ ಇವಾಗ ಶುರು ಆಗ್ಬಿಟ್ಟಿದೆ ಅದಕ್ಕೆ ಇಲ್ಲೇ ಇದೆ ನಿಮ್ ಕೈ ಹತ್ರ ಇದೆ ನಿಮ್ ಕೈಯಲ್ಲಿದೆ ಅದೇ ಬಿಡಿ ನೀವು ಇಪಿಎಕ್ಸ್ ಅಂತ ಹೇಳ್ತಾರೆ ಅದೇ ತರ ದೇವರಾಜ ಬರ್ತಾ ಇದೆ ಅಂತ ಹೇಳೋದ್ ಮಾತ್ರ ಅಲ್ಲಪ್ಪ ಯಾಕಂದ ಅದು ಆಲ್ರೆಡಿ ಏನಾಗ್ಬಿಟ್ಟಿದೆ ಬಂದ್ಬಿಡಿದೆ ಅಂತ ಅರ್ಥ ಅಲ್ಲರ ಅದೇ ನೋಡ್ಬೇಕಾದ್ರೆ ಯಾರು ಇಟ್ ಈಸ್ ಕಮಿಂಗ್ ಅಂತ 1000 ಇಯರ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಲೀನ್ ಆಗಿ ಓದ್ಬಿಡಿ ವಚನದಲ್ಲಿ ಏನಿದೆ ಬರ್ತಾ ಇದೆ ಅಂತಲ್ಲ ಆಡಿ ಬರ್ತಾ ಏನಾಗ್ಬಿಟ್ಟಿದೆ ಬಂದ್ಬಿಡಿದೆ ಅಂತ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಇದು ಆತನ ರಾಜ್ಯದಲ್ಲಿ ನಡೆಯಂತ ಕೆಲಸ ಅಪರೂಪ ಅಷ್ಟಾರ ಸಂಗೀತಕಾರನ್ ಕೂರಿಗಿರಾರ್ ದುನ್ಮಾರ್ಕನ್ ಮೇಲ್ ಕಣ್ಣಿಗಳೇ ವರ್ಷಿಕ ಪಣ್ಣುವಾರ್ ಸಂಗೀತಕಾರ ಏನ್ ಹೇಳ್ತಾರೆ ನೆಕ್ಸ್ಟ್ ದಾವಿದ್ ಏನ್ ಹೇಳ್ತಾರೆ ಅಂದ್ರೆ ದುರ್ಮಾರ್ಗರ ಮೇಲೆ ಏನ್ ಮಾಡ್ತಾರೆ ಅಂತಲ್ಲಿ ಕಣ್ಣಿಗಳು ಅದರ ಏನು ಸ್ನೇಸ್ ಅದರ ಕಣಿಗಳು ಅಂದ್ರೆ ಟ್ರಾಪ್ ಅದರ ಅದೇ ಕಣಿಗಳ ಕಣ್ಣಿ ಅಂದ್ರೆ ಬಲೆ ಬಲೆ ಅದೇ ಬಲೆ ಟ್ರಾಪ್ ಎಲ್ಲ ಒಂದೇ ಅದರ ಸೋಡ್ಬೇಕಾದ್ರೆ ಬಲೆ ಏನ್ ಮಾಡ್ತಾರೆ ಡಾಕ್ಟರ್ ಅಂತ ಅದರ ಅದೇ ಒಬ್ಬರದ್ದು ಏನ್ ಮಾಡ್ತಾರೆ ಒಂದೊಂದು ಇದ್ದಲ್ಲಿ ಕ್ಯಾಪ್ಚರ್ ಮಾಡ್ಕೊಂತಾರೆ ಆತರ ಆತರ ನೋಡ್ಬೇಕಾದ್ರೆ ಏನ್ರಿ ಅವ್ರವ್ರ ಪಾಯಿಂಟ್ಗಳಲ್ಲಿ ಏನ್ ಮಾಡ್ತಾರಂತೆ
ಅಂದ್ರೆ ಒಂದೊಂದಲ್ಲ ಒಂದು ಪ್ರಾಬ್ಲಮ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಿಗಾಕ್ಸ್ತಾರಂತೆ. ಅವ್ನು ನೋಡಿ ನೆಕ್ಸ್ಟ್ ಹೇಳ್ತಾ ಪಡಿಂಗ್ ಸ್ಟಬಡಿಯಾ ಅಕ್ಕಿರಿಯೂ ಗಂಧಕಮೂ ಉಪದ್ರವಂ ಅಳಿವು ಇವೆಗಳಿನ ಅಡಯಾಳಗಳು ನೋಡ್ರ ಅಗ್ನಿ ಮತ್ತೆ ಗಂಧಕ ಅಂದ್ರೆ ಸಿಂಬಾಲಿಕ್ ಮೀನಿಂಗ್ ಆಫ್ ಡಿಸ್ಟ್ರಕ್ಷನ್ ಅದರ ಆಮೇಲೆ ಡಿಸ್ಟ್ರಕ್ಷನ್ ಅಂಡ್ ಟ್ರಬಲ್ ಅದರ ಇದ್ರಲ್ಲೇ ಸಿಗಾಕೊಂತಿರುತ್ತೆ. ಅಪ್ರೂ ಅಷ್ಟೇ கடும் கோடை கொந்தளிப்பும் அவர்கள் குடி குடிக்கும் பாத்திரத்தின் பங்கு இதே அவர குடிவந்த பாத்திரம் ஒரு பாகா அந்த ஹேள்தாரே திஸ் இஸ் அ போர்ஷன் அந்த ஹேள்தாரே அதுக்கு கப் அந்த வைவ ஹேள்தாரே சாமானிய எக்ஸ்பீரியன்ஸ் ரேஸ்க்கு செல்டலா தேவரே சாத்தியவாதரே பாத்திரம் என்ன மடலே போட்டோக்ல அந்த பாத்திரம் அனுபவ சாத்தியவாதரே தேவரே என்ன மடலி அனுபவனಿಂದ விட்டு ஏன் தேமளோ ಕೇಳ್ಕೊಟ್ರು ಅಲ್ಲರ ಆದ್ರೆ ನನ್ ಚಿತ್ತ ಅಲ್ಲ ಯಾರು ನಿನ್ ಚಿತ್ತ ಅಂತ ಆ ರೀತಿ ಹೇಳ್ಬೇಕಂದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಯಾರಿಗೆಲ್ಲ ಬರ್ತಾರೆ ಅಂತಂದ್ರೆ ವಿಕೆಂಡ್ ಲೋಕಂತೆಲ್ಲ ದುಷ್ಟಗಳಿಗೆ ಮಾಡ್ತೈತ ಅನುಭವ ಅವ ನೆಕ್ಸ್ಟ್ ಹ್ಮ್ சர்வ வல்லமை உள்ள தேவனுடைய யுத்தத்தின் இந்த மாபெரும் நாளானது இதுவரை உலகம் கண்டிராத ஒரு மாபெரும் புரட்சியாய் இருக்கும். ஏனெனில் இதில் அநீதியின் எல்லா கொள்கைகளும் ஈடுபடக்கூடிய ஒன்றாக இருக்கும். ஏக்கே இது பயங்கரவாக இருக்கிறது அந்தந்தரே எவ்ரி பிரின்சிபல் ஆஃப் அன்ரைட்டஸ்னஸ் வில் பி இன்வால்வ்ட் அதான் லோகத்து எல்லா துஷ்டத்தனைக்கு சம்பந்தமாகிறத எல்லா கெட்டு மேட்டர்களே இருக்கிறது எல்லாம் வெளியாக்கப்படாத மறைபொருளும் இல்லை, அறியப்படாத ரகசியமும் இல்லை. எல்லா மேட்டர்கள் டிபேட்டுக்கு தகவல் பார்த்தாரு ஏன்ரி எல்லா மேட்டர்கள் ஏன் மாத்தாரு ஓபன் தான் ஓபன் மாட்டாரு. ஓபன் மாடுவாங்க ஏனாத்தரு அன்னெசரி ஃபிரிக்ஷன்களோ கரண்டைகளோ தொந்தரவுகளோ ஏனாத்தரு இவாக எல்லாம் அல்லே பரோது அதுக்கு நோடபேக்கு ஹேள்தாரு தேர் ஷல் நதிங் பீ ಹಿಡ್ ಅದರ ಎವ್ರಿಥಿಂಗ್ ಶಲ್ ಬಿ ರಿವೀಲ್ಡ್. ಎಲ್ಲ ಏನ್ ಮಾಡ್ತಾರೆ ಬಯಲಿಗೆ ಬಯಲಿಗೆ ತರಂತ ದಿನ ಆಗಿರಂತ ಇದನ್ನ ಯಾರು ಏನ್ ಮಾಡಕ್ ಸಾಧ್ಯ ಇಲ್ಲ, ಅದನ್ನ ಅಡಸೋದಕ್ಕೆ ಸಾಧ್ಯ. ಯಾಕೆ ದೇವ್ರ ವಾಕ್ಯ ಮೀರಿ ಯಾರೇನ್ ಮಾಡಕ್ಕಾಗಲ್ಲ ತಡಸೋದ್ ತಡೆಯೋದಕ್ಕೆ ಸಾಧ್ಯ. ದೇವ್ರು ಹೇಳ್ಬಿಟ್ಟು ಅಂದ್ರೆ ಈಗ ನೆರವೇರೇ ನೆರವೇರ್ಬೇಕು. ಅದ್ರಲ್ಲಿ ಅದೇ ನೋಡ್ಬೇಕ್ರೆ ಈ ಜಜ್ಮೆಂಟ್ ಅಲ್ಲಿ ಎಲ್ಲಾನು ತರ್ತಾರಂತೆ ಯೋ ಎಲ್ಲ ಒಂದ್ ಕಡೆ ಬರ್ತಾರೆ. ಅದ್ರ ಹೇಳಿದ್ರೆ ಯೋಶಫಾತಿನ ತಗ್ಗಲ್ಲಿ ಕರೀರಿ, ಎಲ್ಲಾನು ಕರೀರಿ, ನಾನು ಏನ್ ಮಾಡ್ತೀನಿ ಕೂತ್ಕೊಂಡೆಲ್ಲ ಜಜ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಾತ್ರ ಕರೀರಿ ನಿಮ್ಮ ನೀವು ಲೋಕದ ಎಲ್ಲಾ ರಾಜ್ಯಗಳು ಏನ್ ಮಾಡ್ತಾರೆ ಇವಾಗ ಒಂದು ಪ್ಲೇಸ್ಗೆ ಏನ್ ಮಾಡ್ತಾರೆ ಇವಾಗ ಸರ್ಕಾರ ಕೂತ್ಕೊಂಡು ಏನ್ ಮಾಡೋದಕ್ಕೆ ಜಜ್ಮೆಂಟ್ ತೀರ್ಪು ಏನ್ ಮಾಡೋದಕ್ಕೆ ಅಲ್ಲೇ ಮಾಡೋದಕ್ಕೆ ಅಲ್ಲ ಎಲ್ಲಾ ರಾಜ್ಯಗಳು ಮಾಡ್ತಾರಂತ ಎಲ್ಲಾ ಮ್ಯಾಟರ್ಗಳು ಏನ್ ಮಾಡ್ತಾರೆ ಎಲ್ಲರೂ ಎಲ್ಲಾರು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕು ಏನಾಯ್ತಾರೆ ಇವಾಗ ಅಲ್ಲೇ ಅವರೆಲ್ಲ ಏನ್ ಮಾಡ್ತಾರೆ ಗಲಿಬಿಲಿಗಳನ್ನ ಉಂಟು ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಎಲ್ಲ ಹೇಳಿ 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 ಏನಾಗ್ತದೆ ಎಲ್ಲಾ ಮ್ಯಾಟರ್ ಆಗ್ತಾರೆ ಹೊರಗಡೆ ಹೊರಗಡೆ ಬರೋಕೆ ಶುರು ಆಗ್ತಂತೆ. ಆಮೇಲೆ ನೆಕ್ಸ್ಟ್ என்கிறபடி தனிப்பட்டவர்களுடைய நியாய தீர்ப்பை போலவே ஜாதிகளின் நியாய தீர்ப்பும் அதனை உண்மையானதாய் இருக்கும். எங்க இருக்க இண்டிவிஜுவல் ஜட்மெண்ட் எங்கோ அதே கலெக்டிவ் ஜட்மெண்ட் நேஷன்ஸ் ஜட்மெண்ட் எங்க இருக்க ಇದೇ ತರ ಇಂಡಿವಿಜುವಲ್ ಜಜ್ಮೆಂಟ್ ಏನೋ ಸಾಮಾನ್ಯವಾಗಿರೋ ಅಭಿಪ್ರಾಯ ಏನೋ ಅದ್ರ ಯೇಸು ಕ್ರಿಸ್ತ ಬರ್ತಾರೆ ಸಿಂಹಾಸನಕ್ಕೆ ಕೂತ್ಕೊತಾರೆ ಬುಕ್ ತೆಗಿತಾರೆ ಬುಕ್ ಅಲ್ಲಿರೋ ಎಲ್ಲ ಮ್ಯಾಟರ್ ಏನ್ ಮಾಡ್ತಾರೆ ತೆಗಿತಾರೆ. ಅವ್ರು ಏನ್ ಮಾಡ್ತಾರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಪ್ಪ ಈ ತರ ತಪ್ಪು ಮಾಡಿದೆ ಇದ್ರ ಪ್ರಕಾರ ಏನ್ ಮಾಡ್ತಾರೆ ನಿಂತಿತ್ ಮಾಡಿಬಿಟ್ಟು ಅದೇ ಅಂಗಲ್ಲಿ ಹೇಳ್ತಾರೆ ಇಂಡಿವಿಜುವಲ್ ಜಜ್ಮೆಂಟ್ ಅಲ್ಲಿ ಏನ್ ತಿಳ್ಕೊಂತೀರಿ ಎಲ್ಲ ಮ್ಯಾಟರ್ಗಳು ಏನ್ ಮಾಡ್ತಾರೆ ಇವಾಗ ತೆಗೆದು ಏನ್ ಮಾಡ್ಬೇಕಾದ್ರೆ ತೀರ್ಪು ಕೊಡ್ತಾರಲ್ಲ ಇದೇ ತರ ನೇಷನ್ಸ್ ಗಳಿಗೆ ತೀರ್ಪು ಮಾಡ್ಬೇಕು ಏನ್ ಮಾಡ್ತಾರೆ ಅವ್ರಲ್ಲಿ ಇರೋಂತ ಎಲ್ಲಾ ಒಂದು ವಲ್ಸಿನ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಇವಾಗ ದೇವರು ಹೊರಗಡೆ ನೋಡಿ ಮೆಕ್ಸಿಕೋ ಅಂತ ಹೇಳ್ಬೇಕ್ರೆ ಹೆಚ್ಚಿನ ಗೊತ್ತಿತ್ತು ಇವಾಗ ಮೆಕ್ಸಿಕೋ ಸಿಟಿ ಅಂತ ನೋಡ್ಬೇಕ್ರೆ ಮೆಕ್ಸಿಕೋ ಕಂಟ್ರಿ ಅಂತ ಹೇಳ್ಬೇಕಾದ್ರೆ ತುಂಬಾ ಜನ ಏನಾಗಿಲ್ಲ ಇವಾಗ ಗೊತ್ತಿರಲಿಲ್ಲ ಅದರ ಇವಾಗ ಏನ್ ಮಾಡಿದ್ರು ಎಲ್ಲ ಮೆಕ್ಸಿಕೋ ಜನ ನೋಡ್ಬಿಟ್ಟು ಅಮೆರಿಕಾಗೆ ಹೋಗಿದೆ ಅಷ್ಟೇ ಅದು ವರ್ಲ್ಡ್ ಓವರ್ ಏನಾಗೋಯ್ತು ಇವಾಗ ಫೇಮಸ್ ಆಗೋಯ್ತು. ಅದರ ಟ್ರಂಪ್ ಏನ್ ಮಾಡ್ದ ವರ್ಲ್ಡ್ ಫುಲ್ ಬಾರ್ಡರ್ ಕಟ್ಬಿಡ್ತೀನಿ ಯಾರು ಬರಂಗಿಲ್ಲ ಗೋಡೆ ಕಟ್ಟಂಗಿಲ್ಲ ಅಂದ್ಬಿಟ್ಟು ಅದರ ಅದನ್ನ ಹೇಳಿದ ತಕ್ಷಣ ಏನ್ ಮಾಡ್ಬಿಟ್ಟು ಎಲ್ಲರೂ ಗೋಡೆ ಕಟ್ಟಕ್ಕೆ ಮುಂಚೆ ಮಾಡೋಣ ಹೋಗ್ಬಿಟ್ಟು ತಪ್ಪಿಸ್ಕೊಂಡ್ ಅಂತ ಬಂದು ನೋಡ್ತೀನಿ. ಇವಾಗ ಏನಾಗ್ಬಿಟ್ಟು ಅದು ವರ್ಲ್ಡ್ ಓವರ್ ಒಂದು ಮ್ಯಾಟರ್ ಆಗ್ಬಿಟ್ಟಿದೆ ಇವಾಗ. ಅದರ ವರ್ಲ್ಡ್ ಅಲ್ಲಿ ಅಂತ ಯುನೈಟೆಡ್ ನೇಷನ್ಸ್ ಅಲ್ಲಿ ಒಂದ್ ಮಾತದು ಅದರ ಏನು ರೆಫ್ಯೂಜಿಗಳಿಗೆ ಫಸ್ಟ್ ಏನ್ ಮಾಡಿದೀವಿ ಆಶಯನ ಕೊಡಿ ಅದರ ಅವತ್ತ ವೀಸಾ ಇಲ್ಲ, ಅವ್ರ ರೌಡಿಗಳು ಅವ್ರ ಕಳ್ತನ ಮಾಡ್ತಾರೆ, ಅವ್ರು ಡ್ರಗ್ಸ್ ತಗೊಂತಾರೆ, ಡ್ರಗ್ಸ್ ವ್ಯಾಪಾರ ಮಾಡ್ತಾರೆ, ಕೆಟ್ಟದ್ ಮಾಡ್ತಾರೆ, ಅದೆಲ್ಲ ನೆಕ್ಸ್ಟ್ ಆಮೇಲೆ ಮಾತಾಡೋಣ. ಫಸ್ಟ್ ಬಂದವ್ರಿಗೆ ಏನ್ ಮಾಡಿ ಫಸ್ಟ್ ಅಲ್ಲಿ ವ್ಯವಸ್ಥೆ ಮಾಡಿ ಅದರ ಅವ್ರಿಗೆ ಏನ್ ಬೇಕೋ ಆ ಸೌಕರ್ಯಗಳನ್ನ ಕೊಡಿ, ಬೇಸಿಕ್ ಅಮ್ಯುನಿಟೀಸ್ ಕೊಡಿ. ಆಮೇಲೆ ನೆಕ್ಸ್ಟ್ ಮಾಡೋದು ಇದಲ್ಲ ಡಿಬೇಟ್ ಮಾಡೋಣ ಅಂತ ಅಂದ್ರೆ ಆ ಒಂದು ಪಾಯಿಂಟ್ ಅಲ್ಲಿ ಏನ್ಬಿಡಿದ್ರು ಜಗತ್ತು ಬಂದು ನಿಂತ್ಕೊಂಡಿದೆ ಅಲ್ಲರ ಅದೇ ನೋಡ್ಬೇಕಂದ್ರೆ ಹೇಳ್ತಾರೆ ಎಲ್ಲ ಮ್ಯಾಟರ್ ಏನ್ ಮಾಡ್ತಾ ಇವಾಗ ಫಸ್ಟ್ ಹೊರಗಡೆ ಅಂತಾರೆ ಹೇಗೆ ಇಂಡಿವಿಜುವಲ್ ಜಜ್ಮೆಂಟ್ ಹೆಂಗ್ ತರ ಅದೇ ತರ ನೇಷನ್ಸ್ ಜಜ್ಮೆಂಟ್ ಅಂತೆ. ಆಮೇಲೆ ಅಪ್ರೂವ್ ಅಷ್ಟೇ
பொதுவான புத்தி கூர்மையினால் அரசியல் சதி ஆலோசனை பொருளாதார கொள்கை மத உரிமைகள் இவர் போன்றவற்றின் ரகசியமான ஆரம்ப இடம் கண்டுபிடிக்கப்பட்டு கொண்டிருக்கிறது. The searchlight of great intelligence is discovering the secret sphinx ಅಂತ ಹೇಳ್ತಾರೆ. ಏನು ಟಾರ್ಚ್ ಇಟ್ಕೊಂಡು ಕತ್ಲಲ್ಲಿ ಹುಡ್ಕಾಡಲ್ವಾ ಆ ಥರ ಟಾರ್ಚ್ ಇಟ್ಕೊಂಡು ಜನಗಳು ಏನ್ ಮಾಡ್ತಾ ಇದೀವಿ ಎಲ್ಲ ಏನ್ ಟಾರ್ಚ್ ಇಟ್ಕೊಂಡು ಹುಡ್ಕಾಡೋದಂದ್ರೆ ಅಷ್ಟೊಂದು ಕೇರ್ಫುಲ್ ಆಗಿ ಅಷ್ಟೊಂದು ತೀಕ್ಷ್ಣವಾಗಿ ಅಷ್ಟೊಂದು ಶಾರ್ಪ್ ಆಗಿ ಏನ್ ಮಾಡೋದು ಹುಡ್ಕೋದು ಏನ್ ಹುಡ್ಕೋದು ಏನ್ ಸ್ಪೇನ್ ಪಾಟಿ ಹೇಳ್ತಾರೆ ಹೇಳ್ತಾರೆ ಡಿಸ್ಕವರಿಂಗ್ ದ ಸೀಕ್ರೆಟ್ ಸ್ಪಿಂಗ್ಸ್ ಏನ್ರಿ ಆಳವಾಗಿರೋಂತ ಒಂದು ಬುಗ್ಗೆಗಳು ಎಲ್ಲೆಲ್ಲ ಬರ್ತಾಯ್ತಿದ್ದು ಏನ್ ಫೌಂಡೇಶನ್ ಅದ್ ಮ್ಯಾಟರ್ ಏನು ಅದ್ ಬಗ್ಗೆ ಏನ್ ಮಾಡೋದಲ್ಲ ಕೂತ್ಕೊಂಡ ಇದನ್ನೆಲ್ಲ ಕಂಡಿಗೆ ಶುರು ಮಾಡ್ತಾವ ಅಂತಂದ್ರೆ ಇವಾಗ ಹಂಗೆ ನೋಡೋದು ನಾನಂತೂ ಟಿ ವಿ ಜಾಸ್ತಿ ನೋಡಲ್ಲ ಅದೇ ಒಂದು ಒಂದು ಐಡಿಯಾ ಅಂತ ಐತೆ ಅದರ ಏನ್ ಮಾಡ್ತಾರೆ ಈ ಟಿವಿಗಳು ಹಾಕಿದ್ರೆ 9 ಗಂಟೆ ಹಾಕ್ಬಿಟ್ಟು ಮುಂದೋಯ್ತು 10 ಗಂಟೆ ಅವ್ರಿಗೆ ಏನ್ ಮಾಡ್ತಿರ್ತಾರೆ ಯಾರ್ಯಾರಿಗೋ ಬೈ ಮಿಸ್ಟೇಕ್ ಗೊತ್ತಿರಲ್ಲ ಮ್ಯಾಮ್ ಡಾಕ್ಯುಮೆಂಟ್ಸ್ ಗಳು ಏನ್ ಮಾಡ್ತಾರೆ ಟಿವಿಯಲ್ಲಿ ತೆಗ್ಬಿಟ್ಟ ಲೈವ್ ಆಗಿ ಏನ್ ಮಾಡ್ತಾರೆ ಎಲ್ಲಾರ ಮುಂದೆ ನೋಡಿ ಈ ಡಾಕ್ಯುಮೆಂಟ್ಸ್ ನಾವೇ ತೆಗಿತಾರದು ಇದೋಗಿ ಯಾರು ತೆಗ್ದಿಲ್ಲ ನಮ್ ಪೇಪರ್ಲ್ಲೇ ಏನ್ ಮಾಡ್ತಾರೆ ಫಸ್ಟ್ ಟೈಮ್ ನಾವು ಪಬ್ಲಿಷ್ ಮಾಡ್ತಾರೆ ಏನ್ ಮಾಡ್ತಾರೆ ಎಲ್ಲಾ ಮ್ಯಾಟ್ರಿಗಳನ್ನ ಎಂ ಸಿ ಗಳಿಗೆ ಏನೇ ಅಲ್ಲ ಎಂ ಪಿಗಳಿಗೆ ಇದೇನ್ ಸರ್ ಅಂತ ಕೇಳಿದ್ರೆ ಏನು ನೋ ಕಮೆಂಟ್ಸ್ ವಿಲ್ ಡಿಸ್ಕಸ್ ಲೇಟರ್ ಅಂತ ಅವ್ರು ಏನ್ ಮಾಡಿದ್ರು ಯಾಕೆ ಅವ್ರಿಗೆ ಗೊತ್ತಿರಲಿಲ್ಲ ಆತರ ಏನಾಗ್ಬಿಡ್ತೀವಿ ಎಲ್ಲ ಸಿಚುವೇಶನ್ ಅದ್ರ ಆತರ ನೋಡ್ಬೇಕ್ರೆ ಏನ್ರಿ ಎಲ್ಲ ರಹಸ್ಯವಾಗಿರುತ್ತೆ ಮ್ಯಾಟ್ರಿಗಳು ಏನ್ ಹೊರಗಡೆ ಬರ್ತೀವಿ ಯಾವ ಫೀಲ್ಡ್ ಅಲ್ಲಿ ಅಂತ ಹೇಳ್ತಾರೆ ಪೊಲಿಟಿಕಲ್ ಫೈನಾನ್ಸ್ ನೋಡ್ರ ಪೊಲಿಟಿಕಲ್ ಫೈನಾನ್ಷಿಯಲ್ ಪಾಲಿಸೀಸ್ ರಿಲಿಜಿಯಸ್ ಕ್ಲೇಮ್ಸ್ ಏನ್ ಮಾತ್ರ ಸಖಾತ್ ಆಗಿರೋಣ ಪೊಲಿಟಿಕಲ್ ಏನ್ರಿ ಇಂಟ್ರಿಗ್ ಅಂತ ಹೇಳ್ತಾರೆ ಅಲ್ವಾ ಪೊಲಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ಏನೆಲ್ಲ ಮಾಡ್ತಾರ ಯಾರು ಏನ ಹೆಂಗ್ ಮಾಡ್ತಾರ ಅಂದ್ಬಿಟ್ಟು ಇವತ್ತು ಏನಾಗ್ಬಿಟ್ಟಿದೆ ಏನ್ರಿ ಎಲ್ಲ ಏನಾಗ್ಬಿಡಿ ಒಬ್ಬರು ಹೇಳ್ಕೊಂಡ ಎಲ್ಲ ಅವ್ರವ್ರ ಮ್ಯಾಟರ್ ಇವ್ರ ಮ್ಯಾಟರ್ ಅಂತ ಎಲ್ಲ ಹೊರಡ ಬರ್ತಾ ಐತೆ ಅಲ್ಲರ ಆಮ ನೋಡಿ ನೆಕ್ಸ್ಟ್ ಹೇಳ್ತಾರೆ ಫೈನಾನ್ಷಿಯಲ್ ಪಾಲಿಸೀಸ್ ಅದರ ಇವ್ರು ನಮ್ಗೆ ನೋಡ್ಬೇಕು ಇದು ತುಂಬಾ ಸೂಪರ್ ಆಗಿ ನೋಡ್ಬೋದು ಅದರ ನಮ್ಮ ಏನೋ ನಮ್ಮ ಆರ್ ಬಿ ಐ ಗವರ್ನರ್ ಅದರ ಆ ಗವರ್ನರ್ಗೂ ನರೇಂದ್ರ ಮೋದಿಗೆ ಏನಾಗ್ಬಿಡ್ತು ಫ್ರಿಕ್ಷನ್ ಇಟ್ಕೊಂಡ್ಬಿಡ್ತು ನರೇಂದ್ರ ಮೋದಿ ಏನ್ ಕೇಳೋಣ ನೋಡಪ್ಪ 1 ಕೋಟಿ ರೂಪಾಯಿ ನನಗೆ ಕೊಡು ಅಂತ ಏನ್ ಮಾಡೋಣ ಹೋಗ್ಬಿಟ್ಟು ಗವರ್ನರ್ಗೆ ಅಂತ ಆರ್ ಬಿ ಐ ಗವರ್ನರ್ಗೆ ಏನ್ ಮಾಡೋಣ ಒಂದು ಲೆಟರ್ ಮಾಡೋಣ ಕೊಟ್ಟರೆ 1 ದುಡ್ಡನ್ನ ಕೊಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಅಂಡ್ ಚೀಫ್ ಅದರ ಅವ್ರು ಯಾವ ಪ್ರೆಸಿಡೆಂಟ್ ಕೇಳ ಪ್ರೈಮ್ ಮಿನಿಸ್ಟರ್ ಕೇಳ ಕಂಟ್ರೋಲ್ ಇಲ್ಲ ಅದು ಸುಪ್ರೀಂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳಿಗೆ ಸಂಬಂಧಪಟ್ಟ ಇಲ್ಲ ಈಗಲೇ ಏನ್ ಮಾಡೋಣ ಏನಕ್ಕೆ ನಿಮ್ಗೆ ಅಷ್ಟೊಂದು ದುಡ್ಡು ಅಷ್ಟೊಂದು ದುಡ್ಡೆಲ್ಲ ಕೊಡಕ್ಕಾಗಲ್ಲ ಇವಾಗ ಇಂಡಿಯಾ ತುಂಬಾ ಕಷ್ಟವಾದ ಸಿಚುವೇಶನ್ ದುಡ್ಡೆಲ್ಲ ಕೊಡಕ್ಕಾಗಲ್ಲ ಅಂತ ಮಾಡೋರೆ ಹೇಳೋದ್ರ ಅದನ್ನ ಇದು ಮಾಡಿದ ತಕ್ಷಣ ಇವ್ರೇನ್ ಮಾಡಿದ್ರು ಅವ್ರ ಬಗ್ಗೆ ಏನ್ ಮಾಡಿದ್ರು ತಪ್ಪನ್ನ ಹೇಳೋದಕ್ಕೆ ಶುರು ಮಾಡೋದು ಅದ್ರ ಹೆಂಗ ಹಂಗೆ ಸೆಟ್ಲ್ಮೆಂಟ್ ಆಗಿ ಪ್ಯಾಚಪ್ ಆಗಿ ಏನಾಗ್ಬಿಡ್ತು ನಿಂತೋಗ್ಬಿಡ್ತವ್ರ ಪ್ಯಾಚಪ್ ಆಗಿ ನಿಂತೋಗಿದ್ದ ನೆಕ್ಸ್ಟ್ ಡೇನೆ ಆ ಗವರ್ನರ್ ರಿಸೈನ್ ಮಾಡ್ಬಿಟ್ಟ ಕೆಲಸನ ಗೊತ್ತಾ ರಿಸೈನ್ ಮಾಡಿದ ತಕ್ಷಣ ನೆನ್ನೆ ಆಗಿದ್ದೆ ನಾವು 2 ಡೇಸ್ ಬಿಫೋರ್ ಹೇಳ್ತಾರೆ ನಾನು ಅದ 2 ಡೇಸ್ ಬಿಫೋರ್ ಆಗಿದ್ದು ಅವನ ಜಾಗದಲ್ಲಿ ಇನ್ನೊಬ್ಬ ಗವರ್ನರ್ ಏನ್ ಮಾಡೋರು ಇವಾಗ ತಂದು ಕೊಡ್ತಾರ ನೋಡಿದ್ರೆ ಅವ್ರಿಗೆ ಹೇಳ್ತಾರೆ ಏನ್ರಿ ಇವಾಗ ಅವ್ನು ಸುಮ್ಮನೆ ಬಿಡ್ತಾನೆ ಹೋಗಿರೋನು ಅಲ್ಲೇನ್ ಮಾಡ್ತಾರೆ ಅವನ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ನೋಡ್ಬಿಟ್ಟು ಅವನೇ ಎಲ್ಲ ಇಟ್ಕೊಂಡವನ ಇವಾಗ ಅದೇನ್ ಮಾಡಿದ್ರೆ ನೆಕ್ಸ್ಟ್ ಪಬ್ಲಿಕ್ ಬರ್ಬೇಕು ಅಷ್ಟೇ ಯಾವಾಗ ಬರ್ತಾರೆ ಅದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತಾ ಬಿಡ್ತಾರೆ ಸರ್ ಇವೆಲ್ಲ ನೋಡ್ರಿ ಹೇಳ್ತಾರೆ ಇವೆಲ್ಲ ಪಬ್ಲಿಕ್ ಬರ್ತಾರೆ ಯಾವಾಗ ಬರ್ತಾರೆ ಅಂದ್ರೆ ಇಟ್ ಇಸ್ ಎ ಮ್ಯಾಟರ್ ಆಫ್ ಟೈಮ್ ಅಂದ್ರೆ ಅದೇ ಹೇಳ್ತಾರೆ ರಿಲಿಜಿಯಸ್ ಕ್ಲೇಮ್ಸ್ ಏನಪ್ಪ ಧಾರ್ಮಿಕವಾದ ವಿಚಾರಗಳು ಅದರ ಇವಾಗ ಏನ್ ಮಾಡ್ತಾ ಇದ್ರೆ ಧಾರ್ಮಿಕವಾಗೆಲ್ಲ ಏನೇನ್ ಮಾಡ್ತಾ ಇದ್ರೆ ಏನ್ ನಂಬಿಕೆ ಇತ್ತು ಇದೆಲ್ಲ ಜನಗಳು ಜಾಸ್ತಿ ಮಾಡಕ್ ಹೋಗಲ್ಲ ನಂಬಿಕೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಅಯ್ಯಪ್ಪ ಸ್ವಾಮಿಗೆ ಕ್ವಶನ್ ಆಗ್ಬಿಟ್ರು ಆ ಹೆಂಗ್ ಸುಮ್ಮನೆ ನಿಂಗೆ ಏನಪ್ಪ ತೊಂದ್ರೆ ಅಂತ ಅಯ್ಯಪ್ಪ ಅದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ ಅವ್ರ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ ನೆಕ್ಸ್ಟ್ ಅದರ ಅದೇ ತರ ಆಗೋದು ನೋಡಿ ಅದಕ್ಕೆ ನೆಕ್ಸ್ಟ್ ಹೇಳ್ತಾ ಪಡಿ ಇಷ್ಟ ಆಗ್ಬಿಡು ಅದೋಡು ನೀತಿಮಂತ್ರ ಕುಂಡುಕುಲ್ ಯಾವರೂ ಮನುಷ್ಯರಾನಾಲೂ ಅತ್ತೋಡು ದೇವನಾನಾಲೂ ಕೊಂಡು ವರಪಡಿಗಿರಾರ್ಗಳು ನೋಡ್ರ ಎಲ್ಲಿ ತಂದಿಸ್ಬಿಡ ಇವಾಗ ಸೀದಾ ಕಟ್ಟಕಟೆಗೆ ಏನ್ ಕಟ್ಟಕಟೆ ಜಜ್ಮೆಂಟ್ ಆಫ್ ಮ್ಯಾನ್ ನೋಡ್ರ ಇದಕ್ಕೆ ಜಜ್ಮೆಂಟ್ ಕೊಡೋದು ಯಾರು ಮನುಷ್ಯರ ಮನುಷ್ಯರೇ ಅವ್ರಿಗೆ ತೀರ್ಪು ಮಾಡ್ಬೇಕು ಆ ಲೆವೆಲ್ ಏನ್ ಮಾಡ್ತಾರೆ ಇವಾಗ ತಂದ್ಬಿಟ್ಟು ನಿಲ್ಸ್ಬಿಡ್ತಾರೆ ಇವಾಗ ನೀರ್ ನಡೀತೀರಾ ಇಲ್ಲಿ ನಡಕ ನಡೀತೀರಾ ನೀವು ಬಿಟ್ಟಿದ್ದೆ ಅದರ ನೀರ್ ನಡ್ದ ಅಂದ್ರೆ ಜನಗಳೆಲ್ಲ ಸುಮ್ಮನೆಕ್ಕೆಲ್ಲ ಇಲ್ಲ ಏನಿಲ್ಲ ಇವಾಗ ಒಟ್ಟೆ ಕಾಲಗಳು ಅದರ ಅಯ್ಯೋ ಅವ್ರ ಏನ ತಿಳ್ಕೊಂಡ್ಬಿಡ್ತಾರೆ ಇವ್ರೇನ ತಿಳ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಯಾರು ಬರೀ ಬೈಬಲ್ ಸ್ಟೂಡೆಂಟ್ಸ್ ಮಾತ್ರ ಯಾಕೆ ಬೈಬಲ್ ಹೇಳ್ತಾರೆ ಅದರ ನೀವು ಅನ್ಯಾಯ ಮಾಡಿ ನೀವು ಸಹಿಸ್ಕೊಳೋದ್ರಲ್ಲಿ ಏನು ಗ್ರೇಟ್ ಇಲ್ಲಪ್ಪ ಅದರ ನೀವು ಏನೋ ತಪ್ಪು ಮಾಡಿದಿರಾ ನೀವು ಸಹಿಸ್ಕೊಳೋದ್ರಲ್ಲಿ ದೇವ್ರಿಗೇನ್ರಿ ದೇವ್ರಿಗೇನ್ರಿ ಒಂದು ಕೀರ್ತಿ ದೇವ್ರಿಗೆ ಮಹಿಮೆ ಅಂತ ಹೇಳ್ತಾರೆ ಅಂದ್ರೆ ನೀವು ಸಹಿಸ್ಕೊಳಿತ ಅದೇ ಕ್ರಿಸ್ತವ್ರಿಗೆ ಗುಣಲಕ್ಷಣ ಈಗ ಎಷ್ಟು ಜನ ಕ್ರಿಸ್ತವ್ರಿಗೆ ಗೊತ್ತು ಅಂದ್ರೆ ಕ್ರೈಸ್ತವ್ರಿಗೆ ಗೊತ್ತಿಲ್ಲ ಬೈಬಲ್ ಸ್ಟೂಡೆಂಟ್ಸ್ ಅದು ಕೂಡ ಅದ್ರ ಯಾರು ಸ್ವಲ್ಪ ಜನಕ್ಕೆ ಮಾತ್ರ ಇದೆ ಗೊತ್ತಿದೆ ಮಿಕ್ಕವ್ರಿಗೆಲ್ಲ ಇಲ್ಲ ಅವಲ್ಲ ಅವಲ್ಲ ಕಾನ್ಶಿಯನ್ಸ್ ಏನಿಲ್ಲ ಇಲ್ಲ ಹಂಗಿರಂತ ಲೋಕದಲ್ಲಿ ಏನೆಲ್ಲ ಮಾಡ್ಬೋದು ಜನಗಳು ಅದರ ಅದೇ ನೋಡ್ಬೇಕ್ರೆ ಹೇಳ್ತಾರೆ ದೇ ಬಟ್ ಜಜ್ಮೆಂಟ್ ಅಂತ ಹೇಳ್ತಾರೆ ಅದರ ಆಫ್
man and of God. Amal next one. பொன்னான கட்டளைகளானாலும் அன்பின் பிரமாணத்தினாலும் கிறிஸ்துவின் உதாரணம் போன்றவைகளினால் தேவனுடைய வார்த்தையின் போதனைகளால் நியாயம் தீர்க்கப்பட்டு சரி அல்லது தவறு என்று அறிவிக்கப்பட்ட யாவும் இந்த காலங்களில் விவாதத்தில் மிகவும் குறிப்பிடத்தக்க முக்கியத்துவத்துக்கு வருகின்றன. மகா நாளின் யுத்தமானது வேறு எந்த சீர்திருத்த யுத்தத்தையும் போலவோ அதன் வளர்ச்சியில் படிப்படியாக நிலைகளுக்கு நிலைகளை பெற்றிருக்கிறது. ಈ ಒಂದು ಗ್ರೇಟ್ ಡೇ ಬ್ಯಾಟಲ್ ಇದೆಲ್ಲ ಇದು ಒಂದೇ ಬರಲು ಅಂತೆ. ಇದು ಹೆಂಗ್ ಬರ್ತದೆ? ನಿಧಾನವಾಗಿ ಸ್ಟೇಜ್ ಬೈ ಸ್ಟೇಜ್ ಅದರ ಅದು ನೆಕ್ಸ್ಟ್ ಸೂಪರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಬಿಡ್ತಾರೆ. ಅಸಲು ಒಂದ್ ಕಡೆ ಯುದ್ಧ ಆಗ್ಬೇಕಪ್ಪ, ಯುದ್ಧ ಆಗ್ಬೇಕಾದ್ರೆ ಹೆಂಗ್ ಯುದ್ಧ ಆಗ್ಬಿಡ್ತಾರೆ? ರಾತ್ರಿ ಮಲಗಿರ್ತಾರೆ, ಜಡಿ ಬೆಳಗ್ಗೆ ಊಟ ಎಲ್ಲ ಆರ್ಮಿ ತೊಗೊಂಡೋಗ್ಬಿಡ್ತಾರೆ ಯುದ್ಧ ಕಡೆಕ್ಕೆ. ಯುದ್ಧ ಆಗ್ಬೇಕಾದ ಸಿಚುವೇಶನ್ ಏನ್ ಬೇಕು? ಸಿಚುವೇಶನ್ ಕ್ರಿಯೇಟ್ ಆಗ್ಬೇಕು ಅಲ್ಲಿ ಅದರ ಅಲ್ಲಿ ಸಿಚುವೇಶನ್ ಏನಾಗ್ಬೇಕು, ಯಾವ್ದೋ ಒಂದು ಚಿಕ್ಕ ಒಂದು ಎಂತ ಸಂದರ್ಭ ನಡೀಬೇಕು, ಅದ್ ಹಂಗೆ ದೊಡ್ಡದಾಗಬೇಕು. ಅದ ದೊಡ್ಡದಾಗಿ ಆಗ್ಬೇಕೆ ಎಲ್ಲ ಸ್ಪ್ರೆಡ್ ಆಗ್ಬೇಕು, ಅದರ ಸ್ಪ್ರೆಡ್ ಆಗ್ಬೇಕು ಎಲ್ಲಾರ್ಗು ಪಬ್ಲಿಕ್ ಆಗ್ಬೇಕು. ಪಬ್ಲಿಕ್ ಆದಾಗ ಏನಾಗುತ್ತೆ? ಇವಾಗ ಪಬ್ಲಿಕ್ ಅಂದ್ರೆ ಏನು, ಫುಲ್ ಇಡೀ ರಾಜ್ಯಗಳು ಯಾವಾಗ ಇನ್ವಾಲ್ವ್ ಆಗ್ತಾರ ಅವಾಗ ಏನಾಗುತ್ತೆ? ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಏನಾಗದ ಜಗಳ ಕಡೆ ಇಲ್ಲ ಏನಾಗ್ತಾರೆ, ಫ್ರೀ ಫೋನ್ ಅಲ್ಲೇ ಅಂತಾರೆ, ಕಿತ್ಲಾಟ ಮಾತುಕತೆ ಅಂತ ಅಲ್ಲೇ ಅಲ್ಲೇ ಸೆಟ್ಲ್ಮೆಂಟ್ ಇರ್ತದ. ಯಾವಾಗ ಪಬ್ಲಿಕ್ ಆಗೋದು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೆಕ್ಸ್ಟ್ ಸಚ್ಚರವುಗಳು ಒವ್ವೊಂದ್ರಿಲೂ ತಗುಂದ ಕಾರಣಗಳು ಇರ್ತಿದ್ರೆ ನೋಡ್ರ ಏನ್ರಿ, ಒಂದೊಂದು ಇದುವರೆಗೂ ಆಗಿರಂತ ಒಂದೊಂದು ಫ್ರಿಕ್ಷನ್ಸ್ ಗಳಲ್ಲಿ ಅದರ ಸ್ಟ್ರೈಫ್ ಗಲಾಟೆಗಳಲ್ಲಿ ಏನಿರ್ಬೇಕು? ಇನ್ಸ್ಪೈರಿಂಗ್ ಕಾಸ್ ಅಂದ್ರೆ ಅದನ್ನ ಇಗ್ನೈಟ್ ಮಾಡಕ್ಕೆ, ಬೆಂಕಿ ಹಚ್ಚಕ್ಕೆ ಏನೋ ಒಂದು ಮ್ಯಾಟರ್ ಆಗಿರ್ಬೇಕು, ಇರ್ಬೇಕು ಏನೋ ಒಂದು ಮಾತಾಡಕ್ಕೆ ಇರ್ಬೇಕು, ಏನೋ ಮ್ಯಾಟರ್ ಇರ್ಬೇಕು. ದಟ್ ಈಸ್ ದ ಮೇನ್. ಅದೇ ಹೇಳ್ತಲ್ಲ ಬೈಬಲ್ ಹೇಳ್ತಾರೆ, ಯಹೋವನ ಉಗ್ರ ಕೋಪ ದಿನ ಅಂತ ಹೇಳ್ತಾರೆ, ಫೈರ್ ಆಫ್ ಗಾಡ್ ಜಲಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರ. ಅದ್ರ ಅದಕ್ಕೆ ಏನಕ್ಕೆ ಬೆಂಕಿಗೆ ಕಂಪೇರ್ ಮಾಡ್ತಾ ಇದ್ರೆ, ಈ ಬೆಂಕಿ ಹಚ್ಚೋದು ಯಾರು ಅಂತಂದ್ರೆ ನಮ್ಮ ತಂದೆಯಾದ ದೇವರು. ಅದರ ಏನ್ ಮಾಡ್ತಾರೆ ಬೆಂಕಿ ಹಚ್ಚೋದು ಅಂದ್ರೆ ಸ್ಟಾರ್ಟ್ ಮಾಡ್ಬಿಡೋದು. ಅದ ಯಾರ ಇಬ್ರು ಚೆನ್ನಾಗಿರ್ತಾವ, ಇಬ್ರು ನೋಡಿ ತಗೊಂಡ್ಬಿಟ್ಟು ಏನ್ ಮಾಡ್ಬಿಡೋದ? ಅವಾಗ ಏನ್ ಹೇಳ್ತಾರೆ, ಏನಪ್ಪ ಸುಮ್ನೆ ಸಂಸಾರ ಹಾಳು ಮಾಡಕ್ಬಿಟ್ಲಿ, ಬೆಂಕಿ ಹಚ್ಚಿಬಿಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಅದೇನು ಅವ್ರೇನ್ ಮಾಡೋದು? ಫ್ರಿಕ್ಷನ್ ತನಗ್ ಬಿಡೋದು, ತೊಂದರೆಗಳೇ ಮಾಡೋದು. ಇವಾಗ ಅದ್ರ ಅದನ್ನೇ ಮಾಡಿದ್ರು ನಿಂತೀನಿ. ಅದೇ ಹೇಳ್ತಾರೆ, ಈಗ ಒಂದು ಬಲವಾದ ಕಾರಣ ಇರ್ಬೇಕು. ನೆಕ್ಸ್ಟ್ ಅದು ಉಣ್ಮೆಯಾನದಾಗವೋ ಅಲ್ಲದೆ ಕಲ್ಪನೆಯಾನದಾಗವೋ ದೇಶೀಯ ಮತ್ತು ತನಿಪಟ್ಟ ತವರುಗಳಾಗವೋ ಇರ್ಕಲಾ. ನೋಡ್ರ ಏನ್ ಪಾಯಿಂಟ್ ಹೇಳ್ತಾರೆ, ಅದು ಒರಿಜಿನಲ್ ರಿಯಲ್ ಆಗಿರ್ಬೋದಪ್ಪ, ಫೇಕ್ ಆಗಿರ್ಬೋದು, ಆದ್ರೆ ಏನಾಗ್ತದೆ ಇದು ದಿಸ್ ವಿತ್ ಕಾಸ್ ಅದರ ಅದು ಎಷ್ಟೇ ಸುಳ್ಳು ಇರ್ಬೋದು, ಅದ್ರ ಜನಗಳಿಗೆ ಏನ್ ಬೇಕು? ಇವಾಗ ಸುಮ್ನೆ ಕೂತಿರೋ ಏನ್ ಬೇಕು ಕೆಣಕಿಗೆ? ಏನಿರ್ಬೇಕು? ಕಾರಣ ಬೇಕಷ್ಟೇ. ಅದೇನೋ ಒಳ್ಳೇದಾಗಿರ್ಬೋದು, ಅದು ಸುಳ್ಳೇ ಆಗಿರ್ಬೋದು, ಇಲ್ಲ ಏನೇ ಆಗಿರ್ಬೋದು, ಇಂಡಿವಿಜುವಲ್ ಮ್ಯಾಟ್ರ, ಅದು ನಮ್ ಸಂಬಂಧ ಇದೆಯೋ ಇಲ್ಲ ಗೊತ್ತಿಲ್ಲ, ಸುಮ್ನೆ ಏನ್ ಮಾಡೋಕೆ ತಕ್ಕಂತ ಇವಾಗ ಆ ಮ್ಯಾಟ್ರ್ ಇವಾಗ ಹೇಳ್ಬೇಕು ದೊಡ್ಡದಾಗ್ಬೇಕು ಅಷ್ಟೇ. ಅಲ್ಲ ಅದೇ ಹೇಳ್ಬಿಡ್ತಾರೆ, ಇದು ನಮ್ಮ 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 ಮೀಡಿಯಲ್ಲಿ ನಮ್ ಜಗತ್ತಲ್ಲಿ ಇವತ್ತೆ ಸೂಪರ್ ಆಗಿ ಮಾಡೋದವ ನೋಡು, ಎಷ್ಟೋ ಎಕ್ಸಾಂಪಲ್ಸ್ ಗಳಿದೆ. ಅದರ ಯಾರೋ ಒಬ್ರು ಏನೋ ಸುಮ್ಮನೆ ತಪ್ಪಿಲ್ಲಾರ್ದು ಏನೋ ಬಾಯ್ ಬಿಟ್ಬಿಟ್ಟಾರ, ಅದೇನ್ ಮಾಡ್ತಾರೆ ದೊಡ್ಡ ನ್ಯೂಸ್ ಅಲ್ಲಿ ಇವಾಗ ಬಂದ್ಬಿಡುದು. ನಾಳೆ ಅದ್ಗೇನ್ ಮಾಡೋದು? ಅಯ್ಯೋ ಬಂದು ಸಿಕ್ತು ಒಂದ್ ಚಾನ್ಸ್ ಅಂದ್ಬಿಟ್ಟು ಈ ಟಿವಿ ಅವರು ಅಂತೂ ಬಿಡೋದೇ ಇಲ್ವಲ್ಲ. ಅವ್ರ ಅವ್ರ ಟಿವಿ ಏನ್ ಮಾಡೋದು ಚೆನ್ನಾಗಿ ಅದೇನ್ ಮಾಡೋದು? ಪಕ್ಕದವ್ರನ್ನೆಲ್ಲ ಕರೆಯೋದು, ಇವ್ರನ್ನೆಲ್ಲ ಕರೆಯೋದು, ಸರ್ ನೀವೇನ್ ಹೇಳ್ತೀರಾ, ನೀವೇ ಹೇಳ್ತೀರ ಹೇಳಿ ಸಂಬಿಟ್ಟು. ಅವ್ರಿಗೆ ಅದಕ್ಕೆ ಸಂಬಂಧ ಇರಲ್ಲ, ಬಿಡಮ್ಮ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅವ್ನು ಫೋನ್ ಮಾಡ್ತಾರಲ್ಲ, ಅವ್ನ ರೆಕಾರ್ಡ್ ಮಾಡ್ತಿರ್ತಾನೆ, ಲೈವ್ ಅಲ್ಲಿ ನೋಡ್ತಿರ್ತಾನೆ. ಸರ್ ನೀವು ಲೈವ್ ಇದ್ರೆ ಹುಷಾರಾಗಿ ಮಾತಾಡಿ ಅಂತ ಹೇಳೋದು ಇಲ್ಲ ಅಲ್ವರ, ಯಾಕೆ ಅವ್ನು ಕ್ಲೇವರ್ ಆಗ್ಬಿಡ್ತಾನೆ ಅಂದ್ಬಿಟ್ಟು ಅಲರ್ಟ್ ಆಗ್ಬಿಡ್ತಾನೆ. ನೀವು ಏನ್ ಮಾಡೋದು? ಸೇನು ಗೊತ್ತಿಲ್ತದೆ, ಅವನು ಫಸ್ಟೇ ಕಿಲಾಡಿ ಎಲ್ಲ ನೋಡ್ಬಿಡ್ತಾನೆ ಟಿವಿಲಿ ನೋಡ್ಬಿಟ್ಟು, ಅದೇನ್ ಮಾಡ್ತಾನೆ ಫೋನ್ ರಿಟರ್ನ್ ಮಾಡ್ತಾನೆ, ಅವ್ನು ವ್ಯವಸ್ಥೆ ಮಾಡಿ ಏನ್ ಮಾಡ್ಬೇಕು ಮಾತಾಡ್ತಾನೆ. ಅದರ ಇಲ್ಲ ಹೇಳ್ತಾರೆ, ನೋ ಕಮೆಂಟ್ಸ್, ಐ ಆಮ್ ಟ್ರಾವೆಲಿಂಗ್, ಐ ಕಾಲ್ ಯು ಬ್ಯಾಕ್ ಲೇಟರ್ ಅದರ ಇಷ್ಟೇ. ಇಲ್ಲಾಂದ್ರೆ ಅವನ ಅಪ್ಪಿ ತಪ್ಪಿ ಅವನೇನೇ ಹೇಳೋ ತಗೋ, ಇನ್ನೊಬ್ಬನ ಕಾನ್ಕಾಲ್ ತಗೋ. ಅದರ ಈ ತರ ಏನ್ ಮಾಡೋದು, ಎಲ್ಲರೂ ಡಿಬೇಟ್ ಕೂಣಿಸ್ಬಿಟ್ಟು ಏನ್ ಮಾಡೋದಲ್ಲಿ ಚರ್ಚೆಗಳನ್ನ ಮಾಡೋದು. ಅದಕ್ಕೆ ಹೇಳ್ತಾರೆ ನೋಡಿದ್ರಿ, ಏನ್ ಒಂದ್ ಕಾರಣ ಬೇಕಂತ, ಏನಪ್ಪ ಏನೇ ಆಗಿರ್ಲಿ ಕಾರಣ ತಗೊಂಡು ಬರೀ ಇದೇ ಮಾಡೋದು. ನೆಕ್ಸ್ಟ್ அடுத்து வருவது, அதனால் பாதிக்கப்பட்டவரால் அந்த தவறுகளுக்கு வரும் மிக தீவிரமான பாராட்டுகள். நோட்ர ஏன் பாயிண்ட் ஹெல்த்தி நெக்ஸ்ட் போறது ஏனப்பா, இவெல்லாம் ஏன் மாடிதாச்சு இவாக, இவாக அப்சர்வ் மாடிதாய்த்து ஒன் காரண சிக்கிதாய்த்து, இவாக நெக்ஸ்ட் ஏனோ, நெக்ஸ்ட் ஏனந்திர கீன் அப்ரிசியேஷன் ஆஃப் தோஸ் ராங் பை தோஸ் ஹூ சஃபர் ஃப்ரம் தெம். யாரோ இதன் சிக்காப்பட்ட ஏட்டு திந்தித்து நோடித்தீனி ஹோர, யாரு இடிஸ்திரோர் ஹோகே ஏனோ ஒன் பாயிண்ட் ஹெல்த்திட்டு ஏன் மாடிதாய்வாக ದೇವ್ ತಗೋ ಚಿಕ್ಕ ಚಾನ್ಸ್ ನಮ್ ಸಿಕ್ತಾ ನಮ್ ಪಾಯಿಂಟ್ ಅಂತ ಏನ್ ಮಾಡೋದು ಇವಾಗ, ಕ್ಲೀನ್ ಅಬ್ಸರ್ವ್ ಮಾಡ್ಕೊಂಡು ಕಾಯ್ತಿರ್ತಾರೆ ಎಲ್ಲ ಒಂದ್ ಸಿಕ್ತಾರೆ ನೋಡೋದು ಲೂಪ್ ತಿರ್ಗ ಏನ್ ಮಾಡೋದು ಇವಾಗ ಇಮ್ಮಿಡಿಯೇಟ್ ಆಗಿ ಅದನ್ನ
ಅದನ್ನ ಹಿಡ್ಕೊಂಡು ಏನ್ ಮಾಡೋದು ಇವಾಗ ಅದನ್ನೇ ಒಂದು ದೊಡ್ಡ ಮ್ಯಾಟರ್ ಆಗಿ ಮಾಡುದಂತೆ ಅಂತ ಪ್ರಲಾಂಗ್ ಮಾಡೋದು. ಈ ರೀತಿ ಏನ್ ಮಾಡ್ತಾರೆ ಎಲ್ಲಾರ್ದು ಏನ್ ಸೇರ್ತದೆ ಇವಾಗ ಜಗ್ಲಿಕ್ಕೆ ಸೇರ್ಸ್ತಂತೆ. ನೆಕ್ಸ್ಟ್ ಆಮೇಲೆ அடுத்து சீர்திருத்த முயற்சிகள் மாபெரும் முரண்பாடுகளுக்கு வழிகாட்டும். Then generally follow various attempts to reform which பப்ளிக் டிபேட் ஆகுற இவங்க ஏனப்பா எஸ்ட் மேட்டர்கள் எல்லாரும் ஏதோ செட்டில்மெண்ட் ஆயிட்டா ಏನ್ ಸೆಟಲ್ಮೆಂಟ್ ಆಗಿಲ್ಲ. ಮೀಟು ಅಂತ ಬಂತು, ಮೀಟು ಅಂತ ಅವರು ಎಲ್ಲ ಕ್ವೈಟ್ ಆಗ್ಬಿಟ್ಟು ಹೊರಟೋಗ್ಬಿಟ್ರು ಮನೆ ಅದರ. ನೆಕ್ಸ್ಟ್ ನರೇಂದ್ರ ಮೋದಿ ಬಂತು, ಅದರ ಎರಡು ದಿನ ಡಮಾಡ ಡುಸ್ಸೋ ಪಡಕ್ಕೆ ಬಿಡುತ್ತದೆ. ಆಮೇಲೆ ನೆಕ್ಸ್ಟ್ ಹೇಳ್ತದೆ ಅದು ಖಂಡಿತ ಆಗುತ್ತೆ. ಅದರ ಈ ತರ ಒಂದಲ್ಲ ಮ್ಯಾಟರ್ ಆಗ್ತದೆ, ಒಟ್ಟಲ್ಲಿ ಬರ್ತಾ ಇದೆಯಾ ಮ್ಯಾಟರ್ಗಳು, ಮ್ಯಾಟರ್ ಮೇಲೆ ಮ್ಯಾಟರ್ ಆಗ್ತದೆ ಇವಾಗ. ಬರ್ತಾ ಇದೆ, ಅದೇ ನೋಡ್ಬೇಕು ಅಂತಂದ್ರೆ ಏನ್ರಿ. ನೆಕ್ಸ್ಟ್ ಅಟೆಂಪ್ಟ್ಸ್ ಟು ರಿಫಾರ್ಮ್ ದೆಮ್, ಅದರ ಆದಷ್ಟು ಹಂಗೆ ಮ್ಯಾಟರ್ ಮುಚ್ಚಾಕೇನ್ರಿ ಇವಾಗ ಪ್ರಯತ್ನಗಳು. ಆಮೇಲೆ ನೆಕ್ಸ್ಟ್ சொற்போர்கள், பிரிவினைகள், கருத்துக்களில் சச்சரவு, கடைசியில் பழி வாங்குதல், ஆயுத போர். ஏன் மேட்டர் எழுத்துறேன், ஏன் எழுத்துற ஏன்ரி இதாம நெக்ஸ்ட் ஏன் ஃபாலோ ஆகுதுன்னு ப்ரூவிங் அபோர்டிவ் ஃபர்ஸ்ட் ரிஃபார்ம்ஸ். ஓகே செட்டில்மெண்ட் ஆகுது, அதெல்லாம் ஆகல அந்த அல்லேனோ ஒப்புக்கல தக நெக்ஸ்ட் ஹோகர் மேட்டர் எல்லுக்கு ஹோகர். நெக்ஸ்ட் ப்ரூவிங் அபோர்டிவ் அந்த ஏனಂದ್ರೆ கம்ப்ளீட் ரிபல்சிவ் ஆக ஏமடுது ரியாக்ட் ஆகுது ಅದರ ಆಮೇಲೆ ಲೀಡ್ ಟು ಗ್ರೇಟ್ ಕಾಂಟ್ರವರ್ಸರೀಸ್. ದೊಡ್ಡ ದೊಡ್ಡ ಮ್ಯಾಟರ್ಗಳಿಗೆ ಮಾಡೋದು ತೆಗೆದು ಮಾಡುತ್ತೆ, ದೊಡ್ಡ ಮ್ಯಾಟರ್ ತರ ಮಾಡೋದು, ದೊಡ್ಡ ಇದು ತರ ಮಾಡೋದಲ್ಲಿ. ಆಮೇಲೆ ಇದರ ಏನ್ ನೆಕ್ಸ್ಟ್ ಅಂತಂದ್ರೆ ವಾರ್ಸ್ ಆಫ್ ವರ್ಡ್ಸ್. ಬರೀ ಬಾಯಿನಲ್ಲಿ ಏನ್ರಿ ಮಾತು 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 ಮಾತು, ಗಜ 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 ಅಂತೇನ್ರಿ ಇವಾಗ ಫ್ರಿಕ್ಷನ್. ನೆಕ್ಸ್ಟ್ ಡಿವಿಷನ್ಸ್ ಅಲ್ಲ, ಆಮೇಲೆ ಸ್ಟ್ರೈಫ್ ಆಫ್ ಒಪಿನಿಯನ್ಸ್ ಅಲ್ಲ. ಏನು ಇವರಲ್ಲೇ ಏನ್ರಿ ಗಲಾಟೆಗಳು ಏನ್ರಿ, ಇವ್ರು ಏನೋ ಮಾತಾಡೋದು ಅದಕ್ಕಿನ್ನೊಂದು ಬಿಲ್ದಾಗ ಮಾತಾಡೋದು ಅಲ್ಲ, ಒಬ್ರು ಏನೋ ಒಂದು ಪ್ರಾಪರ್ ಒಪಿನಿಯನ್ನು ಇಲ್ದಿರ ಕಂಡೀಷನ್ ಬಂದಾಗ ನೆಕ್ಸ್ಟ್ ಏನಾಗ್ತದೆ ಫೈನಲಿ ಏನ್ರಿ ರಿವೆಂಜ್. ಅದರ ಏನ್ ಮಾಡ್ಬೇಕು ಇವಾಗ, ಸರಿ ಯಾವಾಗ್ತು ಅದರ ಏನ್ ಮಾಡ್ಬೇಕು ಇವಾಗ ರಿವೆಂಜ್ ಪಳಿಗೆ ಪಳಿ ಏನ್ ಮಾಡ್ಬೇಕು ಇವಾಗ ತಗೊಂಡ್ ಅದೇ ಹಿಂಗೆ ತೊಗೊಂಡೋದು. ನೆಕ್ಸ್ಟ್ ಪಾಯಿಂಟ್ ಅದೇ ಸ್ಟ್ರೈಫ್ ಆಫ್ ಆರ್ಮ್ಸ್ ತಗೊಂಡು ಏನ್ ಮಾಡೋದು ಇವಾಗ ಆಯುಧಗಳು ತಗೊಂಡು ಏನ್ ಮಾಡೋದು ಇವಾಗ ಯುದ್ಧ ಮಾಡೋದು. ಅದ್ರ ಇದೇ ಅಂದ್ರೆ ದಿಸ್ ಇಸ್ ದ ಪಕ್ಕ ವರ್ಲ್ಡ್ಲಿ ಸ್ಪಿರಿಟ್. ಅದರ ಸೇತಾ ನೋಡಿದ್ರಿ ಅವ್ನ ಮೈಂಡನೇ ಏನ್ ಮಾಡ್ಬಿಡ್ತಾರೆ ಸರ್ ಎಷ್ಟು ಚೆನ್ನಾಗಿ ಹೇಳೋದ್ರ ನೋಡಿ. ಸೇತಾನ ಹಿಂಗೆ ಪಾಪ ಮಾಡ್ದ, ಒಂದೇ ದಿನ ಪಾಪ ಮಾಡ್ದ ಅವನು ಅಲ್ಲ. ಫಸ್ಟ್ ಏನ್ ಮಾಡ್ತಾನೆ ಇವಾಗ, ಫಸ್ಟ್ ಏನಾಗಿರ್ತಾರೆ ದೇವ್ರ ಹತ್ರಕ್ಕೆ ಎಲ್ಲ ಅಬ್ಸರ್ವ್ ಮಾಡಿತಾನೆ. ಅದರ ಎಲ್ಲ ಅಬ್ಸರ್ವ್ ಮಾಡಿ ಮಾಡಿ ಏನ್ ಮಾಡ್ತಾನೆ ಇವಾಗ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ ಅಂದ್ರೆ ಏನಾಗಿರ್ತಾರೆ ಇವಾಗ ಬಂದಿರ್ತಾರೆ. ಅದರ ಯಾಕಂದ್ರೆ ದೇವರು ಸರ್ವಸ್ವವನ್ನು ಯಾರು ವಸ್ತು ಮಾಡಿದ್ದ ಅದಂಗ ಕೇಳಿಸ್ತಕ್ಕ ಸಂಗೋಸ್ಕರ ಯಾರ ಮುಖಾಂತರ ಯಾರಿಗೋಸ್ಕರ ಮಾಡಿದ್ರು ಇದೆಲ್ಲ ನೋಡ್ಬೇಕಾದ್ರೆ ಇವರು ಅದು ನೆಕ್ಸ್ಟ್ ಇದ್ದಿದ್ದು ಯಾರು ಲೂಸಿಫರ್ ಇದ್ದಾನೆ ನಮ್ಗೇನಪ್ಪ ಹಂಗಾನೆ ಅಂತ ಹೇಳ್ಬೇಕಾದ್ರೆ ಇವ್ರ ಮನ್ಸಲ್ಲಿ ಏನಾಗಿರ್ಬೋದು ಥಾಟ್ಸ್ಗಳು ಫಸ್ಟೇ ಪರ್ಲಕ್ ಇರ್ಬೇಕು ಓಡಿರ್ಬೋದು. ಅದು ಬೈಲ ರೆಕಾರ್ಡ್ ಅಂತೂ ಇರಲಿಲ್ಲ ನಮ್ಗೆ. ಆದ್ರೆ ಡೆಫಿನೆಟ್ ಆಗಿ ಸೇತನ್ ಹೋಗ್ಬಿಟ್ಟು ಏನ್ರಿ ದೇವ್ರ ಅಡ್ವರ್ಸರಿ ಆ ಲೆವೆಲ್ಗೆ ಆಗ್ಬೇಕು ಅಂದ್ರೆ ಅವ್ನ ಮನ್ಸಲ್ಲಿ ಏನೋ ಒಂದ್ ಕಡೆ ಭಯಂಕರವಾಗಿರುತ್ತೆ ಲೆವೆಲ್ ಥಾಟ್ಸ್ ಏನಾಗಿರ್ಬೇಕು ಓಡಿರ್ಬೇಕು. ಅದರ ಇಲ್ದಿರ ಇದ್ರೆ ಅಷ್ಟೊಂದು ಲೆವೆಲ್ ಬಗ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಲ್ದಿರ ಮಾತ್ರ ನೋಡಿದ್ದೀನಿ ಬೈಬಲ್ ಅಲ್ಲಿ ಫಾಲೋ ಏಂಜಲ್ಸ್ ಗೆ ಡಿಸಿಪ್ಲಿನ್ ಕೊಡ್ತಾರೆ ಬೈಬಲ್ ಓದಿದ್ ನಾವು. ಬ್ರದರ್ಸ್ ಹೇಳ್ತಾರೆ ದೇ ಮೈಟ್ ರಿಪೆಂಟ್ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ, ರಿಪೆಂಟೆನ್ಸ್ ಆದ್ರೆ ದೇವ್ರ ವಾಪಸ್ ಕರ್ಕೊಂತೀರಿ ಅಂತ ಹೇಳ್ತಾರೆ. ಆದ್ರೆ ಸೇತಾನ್ ಮಾತ್ರ ಯಾಕೆ ದೇವ್ರು ಈ ತರ ಒಂದು ಮಾತು ಹೇಳಿಲ್ಲ ರಿಪೆಂಟ್ ರಿಪೆಂಟ್ ಆಗಲ್ಲ ಅಂತ ಚೆನ್ನಾಗ್ ಗೊತ್ತು ಅಲ್ಲ. ಯಾಕಪ್ಪ ದೇವ್ರು ಸೇತಾನ ಫರ್ಗಿವ್ ಮಾಡಿಲ್ಲ ಅಂತಂದ್ರೆ ಏನ್ ಫರ್ಗಿವ್ ಮಾಡಿಲ್ಲ ತವರಿಗೆ ಏ ದೇವ್ರ ಮನ್ನಿಪು ಕೊಡುತ್ತೆ ಇವ್ರ ಮನ್ನಿಪ್ ಏನ ಬಂದ್ಲೆ ಅಯ್ಯಯ್ಯೋ ಕೇಕ್ ದುಡಂಗ ಇವ್ರು ಮಣ್ಣ ಇವ್ರು ಏನಂಗ ಉಣ್ಣರ್ವೇಲೆ ಫಸ್ಟ್ ಆಫ್ ಆಲ್ ಅಬ್ಬ ಏನೋ ಇವ್ರು ಇವ್ರು ಮನಸ್ಸೇ ತವರು ಉಣ್ಣರ್ದಿಲ್ಲ ಉಣ್ಣರ್ವೇ ಮಾಡ್ತಾರೋ ಏಂಟಿ ಯಾರ್ದಲ್ಲ ತರಿಯ ರಿಪೆಂಟೇ ಆಗಲ್ಲ ಅಂತ ಯಾರು ಚೆನ್ನಾಗ್ ಗೊತ್ತ ಅದಿಗೆ ಆಡ್ಬೇಕಾದ್ರೆ ದೇವ್ರು ಅದ್ರ ಬಗ್ಗೆ ಫಸ್ಟ್ ಏ ಡಿಸೈಡ್ ಮಾಡ್ಬಿಟ್ಟು ಅದಿಗೆ ಆಡ್ಬೇಕಾದ್ರೆ ಲೋಕ ಉತ್ಪತ್ತಿಗಿಂತ ಮುಂಚೆ ಕುಯಲ್ಪಟ್ಟಂತ ಕುರಿಯಾದ್ರ ನೇಮ್ ಮೀನಿಂಗ್ ಓ ಲೋಕ ಉತ್ಪತ್ತಿಗಿಂತ ಮುಂಚೆ ಜಜ್ಜಲ್ಪಟ್ಟಂತ ಏನ್ರಿ ತಲೆ ಜಜ್ಜಲ್ಪಟ್ಟಂತ ಸೇತಾನ್ ಕೂಡ ಏನ್ ಮಾಡೋದು ದೇವ್ರು ಫಸ್ಟೇ ಡಿಸೈಡ್ ಮಾಡ್ಬಿಟ್ಟಾರೆ ಅಂತಂತಲ್ಲ ನಂಗೆ ನೇಮ್ ಮೀನಿಂಗ್ ಇವ್ರ ಇಬ್ರು ಕ್ಯಾರೆಕ್ಟರ್ ಏನ್ ಮಾಡ್ಬೇಕು ಅಬ್ಸರ್ವ್ ಮಾಡೋದು ಹೆಂಗೆ ಡೆವಲಪ್ ಆಗಿತ್ತು ನನ್ನ ಕ್ಯಾರೆಕ್ಟರ್ ಹೇಳ್ತಾರಲ್ಲ ಫಸ್ಟ್ ಏನ್ ಮಾಡೋದು ಕ್ಲೀನಾಗಿ ಏನ್ ಮಾಡೋದು ಅದು ದೇವ್ರು ಏನ್ ಮಾಡ್ತಾರೆ ಎಲ್ಲಿ ಎಲ್ಲಿ ಮಿಸ್ಟೇಕ್ಸ್ ಕಂಡಿದೆ ಏನ್ ಮಾಡೋದು ಬರೀ ಕೊರತೆಗಳನ್ನೇ ಕಂಡಿಡಿಯೋದಕ್ಕೆ ಏನ್ ಮಾಡುದು ಇವಾಗ ಹೌದು ದೇವರಲ್ಲಿ ಕೊರತೆ ಇರ್ತಾರೆ ಕೊರತೆ ಇರಲ್ಲ ಕೊರತೆ ತರ ಕಾಣಿಸ ಅಂತ ಕೆಲವು ವಿಚಾರಗಳು ಏನಾಗಿರ್ತಿತ್ತು ಇವ್ರಿಗೆ ಅರ್ಥ ಆಗದೆ ರೀತಿಯಲ್ಲಿ ಏನಂತ ಇರ್ತಾ ಇತ್ತು. ಇದ್ರಲ್ಲಿ ಏನಾಯ್ತು ಅಂದ್ರೆ ಸುಮ್ನೆ ಎಲ್ಲೋ ಒಂದ್ ಕಡೆ ಚಾನ್ಸ್ ಸಿಕ್ಕರೆ ಸಾಕು ಹೊಡಿತೀನಿ ಏನ್ ಮಾಡ್ತಾ ಇದ್ರು ಬೊಂಬಾರ್ಡ್ ಮಾಡಕ್ಕೆ ಕಾಯ್ತಾ ಇದ್ರು ಅದೆಲ್ಲಿ ಸಿಕ್ತು
ಭೂಲೋಕದಲ್ಲಿ ಆದಾಮ್ ಮತ್ತೆ ಏವಣ್ಣ ಸೃಷ್ಟಿ ಮಾಡೋಕೆ ಬರ್ತಲ್ಲೇ ಅಲ್ಲಿ ಚಾನ್ಸ್ ಸಿಕ್ಕೊಂಡಿದ್ದೆ ಅದಕ್ಕೆ ಏನ ಮಾಡೋದು ಫಸ್ಟ್ ಚಾನ್ಸ್ ಹಿಂಗೆ ಕೊಟ್ಟು ಯಾಕಂದ್ರೆ ನೀನೇ ಮಾಡು ಅಂತಂದ ಅದನ್ನ ದೊಡ್ಡ ಪ್ರಿವಿಲೇಜ್ ಅಂತ ಏನ್ ಮಾಡ್ಬೇಕಲ್ಲೇ ನೆನೆಸ್ಬೇಕಾಯ್ತು ಅದ್ರ ಬದಲಾಗಿ ಏನ್ ಮಾಡ್ಬಿಟ್ರು ದೇವ್ರ ವಿರುದ್ಧವಾಗಿ ಏನ್ ಮಾಡ್ತಾರೆ ತಪ್ಪಣಕ್ಕೆ ತಪ್ಪಾಗಿ ಥಿಂಕ್ ಮಾಡೋಕೆ ಬ್ರದರ್ಸಲ್ಲಿ ಆರನೇ ವಲ್ಲಿ ಚೆನ್ನಾಗಿ ಹೇಳ್ತಾರೆ ಅದನ್ನ ಆದಾಮ್ ಮತ್ತೆ ಅವಳಿಗೆ ಏನಂತ ಹೇಳಿರ್ತಾನೆ ಅಂದ್ರೆ ಓ ನಿಮ್ಮ ದೇವರು ಹೊಸ್ತಾಗಿರ್ತ ಸೃಷ್ಟಿ ಮಾಡೋರೆ ಒಂಥರ ಮಾಂಸ ತಲೆ ಮಾಡೋ ರಿಪ್ರೊಡಕ್ಷನ್ ಕೆಪಾಸಿಟಿ ಎಲ್ಲ ನಿಮ್ಗೆ ಕೊಟ್ಟವ್ರೆ ದೇವರು ನಿಮ್ಗೆ ಎಲ್ಲಾ ಆಶೀರ್ವಾದ ಕೊಟ್ಬಿಟ್ಟು ಒಂದೇ ಒಂದು ಏನ್ ಮಾಡ್ಬಿಟ್ಟಿವಾಗ ತಡೆ ಮಾಡ್ಬಿಟ್ಟಿದ್ದಾರೆ ಏನು ತಡೆ ಮಾಡ್ಬಿಟ್ಟಾರೆ ಹಣ್ಣನ್ನು ಏನ್ ಮಾಡ್ಬಿಡ್ದ ತಿನ್ಬಿಡ್ದು ತಿಂದ್ರೆ ಏನಾಗ್ಬಿಡ್ತೀಯಾ ನೋಡ್ರ ಅವ್ರ ತರ ಬೆಳೆದ್ಬಿಡ್ತೀರಾ ತುಂಬಾ ಉನ್ನತವಾಗ್ಬಿಡ್ತೀರಾ ದೇವ್ರ ತರ ಆಗ್ಬಿಟ್ಟು ದೇವ್ರಿಗೆ ಏನ್ರಿ ಇವಾಗ ಬೈ ಅದಕ್ಕೆ ನೀವು ಏನ್ ಮಾಡ್ಬಿಡಿ ಅಂತ ತಿನ್ನಕ್ ಹೋಗ್ಬಿಡಿ ಅಂತ ದೇವ್ರ ಏನ್ ಮಾಡ್ರ ಅದನ್ನ ಹೇಳ್ಬಿಟ್ರ ಅಂತ ಹೇಳಿದ ತಕ್ಷಣ ಏವಳಿಗೆ ಏನಾಗೋಯ್ತು ಯಾವ್ದು ತಿನ್ಬೇಡ ಅಂತ ಹೇಳೋದು ಅದನ್ನ ಏನ್ಬಿಡ್ತೀವಿ ಅಟ್ರಾಕ್ಷನ್ ಅದಿಗಳು ಬೇಕಾಯ್ತು ಅಂದ್ರೆ ಇವೆಲ್ಲ ಬಂದ್ಬಿಟ್ಟು ಏನಂದ್ರೆ ಜಸ್ಟ್ ಏನ್ರಿ ಬರೀ ಫಸ್ಟ್ ಥಾಟ್ಸ್ ಅಲ್ಲಿ ಅದರ ನೆಕ್ಸ್ಟ್ ಏನಾಯ್ತು ಅಂದ್ರೆ ವಾರ್ಸ್ ಆಫ್ ವರ್ಡ್ಸ್ ಅದರ ಬರೀ ಫಸ್ಟ್ ಏನ್ ಮಾಡ್ದ ಇವಳಿಗೆ ಮಾತಲ್ಲಿ ಹೇಳಕ್ ಶುರು ಮಾಡ್ದ ನೆಕ್ಸ್ಟ್ ಮಾಡ್ದ ಡಿವೈಡ್ ಮಾಡ್ಬಿಟ್ಟ ಏನ್ ಡಿವೈಡ್ ಮಾಡ್ದ ಆಗ ಮತ್ತೆ ಯಾವಾಳ್ನ ದೇವರಿಂದ ಏನ್ ಮಾಡ್ಬಿಟ್ಟೆ ಇವಾಗ ಟೋಟಲ್ಗೆ ಡಿವೈಡ್ ಮಾಡ್ಬಿಟ್ಟ ಡಿವೈಡ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ದ ಆಮೇಲೆ ಏನ್ರಿ ಸ್ಟ್ರೈಫ್ ಆಫ್ ಒಪಿನಿಯನ್ ಫೈನಲ್ ರಿವೆಂಜ್ ಯುದ್ಧಗಳು ಮನುಷ್ಯ ನಡುವೆ ಏನ್ ಮಾಡ್ತವೆ ಜಗಳಗಳ ಉಂಟು ಮಾಡಕ್ಕೆ ಗಲಾಟೆಗಳು ಮಾಡಕ್ಕೆ ಅಂದ್ರೆ ಅದಕ್ಕೆ ಹೇಳ್ಬೇಕಾದ್ರೆ ರಸಲ್ಟ್ರ ಅವ್ನ ಪಾಲಿಸಿನ ಏನಂದ್ರೆ ಡಿವೈಡ್ ಅಂಡ್ ರೂಲ್ ಅದ್ರೆ ಅದೇ ನೋಡ್ಬೇಕಾದ್ರೆ ಇದೇ ಲೋಕಕ್ಕೆ ಏನಂತಾರೆ ಬರೋದ ಗ್ರೇಟ್ ಟೈಮ್ ಆಫ್ ಟ್ರಬಲ್ಗೆ ಮುಖ್ಯವಾದ ಕಾರಣ ಆಮೇಲೆ ನೆಕ್ಸ್ಟ್ ஆயுத போர் ஆகியவற்றை போல சீர்திருத்தத்தில் பல்வேறு படிகள் பொதுவாகவே தொடரும் நோட்ர இதே படிகள் திஸ் இஸ் தி ஸ்டெப்ஸ் டு தி ஆர்மகடன் இவத் நாம் யாவ் ஸ்டெப் ಅಲ್ಲಿದ್ದೀರಿ நாம் யாவ் ஸ்டெப் ಅಲ್ಲಿದ್ದೀರಿ டார்ச் ಹಾಕೊಂಡಾಗ ಮುಟ್ಬಿಟ್ಟವರೆ ಗೊತ್ತೇ ನೋಡ್ತವರೆ ಇವ ನೆಕ್ಸ್ಟ್ ಹ டார்ச் ಹಾಕ್ಬಿಟ್ಟು ಏನು ಮಾಡ್ತವರೆ ನೆಕ್ಸ್ಟ್ ಇವಾಗ ಏನ್ರೇ ಹ ಏನು ಮಾಡ್ತವರೆ ಅಂತಂದ್ರೆ ಏನ್ರೇ ಕಾಂಟ್ರವರ್ಸಿಗಳು ಏನು ಮಾಡ್ತಾರೆ ಇವಾಗ ತೆಗಿತಾರೆ ಆಮೇಲೆ ವಾರ್ ಆಫ್ ವರ್ಡ್ಸ್ ಅದರ ಅದೇ ತರ ನಡೀತಾರ ಅದರ ಡಿಬೇಟ್ ಪಾರ್ಲಿಮೆಂಟ್ ದೊಡ್ಡದಾಗ ಕಟ್ಬಿಟ್ಟವ್ರೆ ಅದರ ಅದ್ರಲ್ಲಿ ವರ್ಡ್ ಏನಾಡ್ತಾರೆ ನಮ್ಮ ಬಗ್ಗೆ ಏನು ಡಿಸ್ಕಸ್ ಮಾಡಲ್ಲ ಅದರ ಅವ್ರವ್ರ ಬಗ್ಗೆ ಏನ್ ಮಾಡೋದು ಅದೇ ಡಿಸ್ಕಸ್ ಮಾಡ್ಕೊಡೋದು ಜಗಳಾಡೋದು ಅದರ ಈ ಜಗತ್ ಉತ್ಪತ್ತಿ ಬಗ್ಗೆ ಐ ಮೀನ್ ಸಾರಿ ಜಗತ್ತು ಒಂದು ಬೆಳವಣಿಗೆ ಬಗ್ಗೆ ಜನರ ಒಳಗೆ ಬಗ್ಗೆ ಏನ್ ಮಾತಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಏನು ಪ್ರಯೋಜನ ಇಲ್ಲ ಅಂದ್ರೆ ಟಿವಿನೇ ನಮ್ಮ ದೂರದರ್ಶನ ಅಲ್ಲಿ ಒಂದು ಚಾನಲ್ ಇದೆ ಗೊತ್ತಾ ಫ್ರೀ ಫ್ರೀ ಟು ಹಿಯರ್ ಲೈವ್ ಟೆಲಿಕಾಸ್ಟ್ ಏನ್ ಮಾಡ್ರಿ ನೀವು ನೋಡ್ರಿ ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಏನಾಗ್ತದೆ ಜಗಳ ಅಂತಂದ್ಬಿಟ್ಟು ಲೈವ್ ಆಗಿ ಏನ್ ಮಾಡ್ತಾರೆ ಅದು ಇಂಡಿಯಾ ಅದು ಯಾರು ನೋಡಲ್ಲ ಅದೇ ಒಂದ್ ಹೇಳ್ಬೋದು ಅಪ್ಪಿ ತಪ್ಪಿ ಯಾರೋ ಒಂದ್ ವಾರ ನೋಡ್ಬಿಟ್ರೆ ಅಷ್ಟೇ ಏನಾಗ್ಬಿಡ್ಬೇಕು ತಲೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಅಂದ್ರೆ ಆ ತರ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ ಅದೇ ಹೇಳ್ಬೇಕು ಏನ್ ಹೇಳ್ತಾರೆ ಅಂದ್ರೆ ಇಟ್ ಈಸ್ ಆಫ್ ನೋ ಯೂಸ್ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ ಅಂದ್ರೆ ಎಷ್ಟು ಯುದ್ಧಕ್ಕೆ ನಾಗದ ಹೋಗುದು ಅಪ್ರಮ ಸರ್ವ ವಲ್ಲಮೆ ಉಳ್ಳ ದೇವನಿನ್ ಮಹಾ ನಾಳಿನ್ யுத்தத்தினுடைய ஒழுங்குமுறை இப்படியாக இருக்கிறது இருளுக்கு எதிராக வெளிச்சத்தின் போராட்டம் நோட்ர இது யாவதப்ப ஃபைட் அந்த அல்டிமேட் லைட் அண்ட் டார்க்னஸ் அவளே தவறுகளுக்கு எதிராக உண்மையின் போராட்டம் என்பது தவறுகளுக்கு எதிராக உண்மைதான் சத்தியதொன்னு போராட்டம் அவளே என்பதை போன்றதாக இதன் பொதுவான குணாதிசயம் இருக்கிறது இது உலகமெங்கும் ராஜாக்களுக்கு எதிராக விவசாயி ராஜாக்களுக்கு எதிரே யார் விவசாய பிரசங்கிக்கு எதிராக விசுவாசி மூலதனத்திற்கு பியூ அகேன்ஸ்ட் பீப்பிள் அதர புல்பிட் அதர ஏனா போதனை மாடவர்க்கு விருத்தாக யார் அந்த இவங்க ஜெங்களு அதர ஆத்ர இந்த இட்க கொடுத்தரంతే நெக்ஸ்ட் அவளே மூலதனத்திற்கு எதிராக உழைப்பு நோடா கேபிடல் அகேன்ஸ்ட் லேபர் அவளே தங்களுடைய உரிமைக்காக இருக்க வேண்டியவைகளை வெகு நாட்களுக்கு முன்பே அவர்கள் கருதி இருக்கிறவைகளுக்காகவும் அடுத்தவருடைய உரிமைகள் அபகரிக்கப்படுவதை பார்க்கும் போது அதனை தடுப்பதற்காகவும் உபத்திரவப்பட்டவர்கள் ஆயுதமேந்தி இருக்கின்றனர் ದೇವರು ದೇಶವನ್ನು ಬರಿದು ಮಾಡಿ ಹಾಳು ಹಾಕಿ ನೋಡ್ರಿ ಹಾಳು ಮಾಡಿ ಅದೇ ಕವಿಳ್ತು ಅದನ್ನ ಕುಡಿಗಳೇ ಸಿದ್ರಡಿಪ್ಪ ಏನ್ರಿ ಅದನ್ನ ಕವಿಳ್ತು ಅಂತ ಹೇಳ್ತಾರೆ ಕವಿಳ್ತಾ ಉಲ್ಟಾ ಮಾಡ್ತಾರ ಇವಾಗ ಲೋಕ ಹಂಗಿದೆ ನೆಟ್ಟಿಗೆ ಉಲ್ಟಾ ಆಯ್ತಾ
ಉಲ್ಟಾನೇ ಅದ್ ನೆಟ್ಟಿಂಗ್ ಮಾಡ್ತಾರಂತೆ. ಅದರ ಅಪೋಸ್ಟಲ್ ಪೌಲ್ ಒಂದ್ ಕಡೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಆ ಒಂದು ಬಲಿಪೀಠ ಇರ್ತದೆ, ಎಷ್ಟೋ ದೇವತೆಗಳು ಬಲಿಪೀಠ ಇರ್ತದೆ, ಒಂದ್ ದೇವತೆಗೆ ಬಲಿಪೀಠನೇ ಇರಲ್ಲ. ಐ ಮೀನ್ ಏನಂತ ಬಲಿಪೀಠ ಇರ್ತದೆ, ಇಟ್ ಬಿ ವಿತೌಟ್ ಗಾಡ್ಸ್. ಅದಕ್ಕೆ ಹೇಳ್ತಾರೆ ನೋಡಪ್ಪ ಈ ದೇವ್ರ ಬಗ್ಗೆ ಹೇಳ್ತೀನಿ ಬನ್ನಿ ಅಂತ ಹೇಳ್ತಾರೆ. ಅದ್ರ ಅವಾಗ ಎಲ್ಲ ಹೇಳಿದ್ರೆ ರಿಸರ್ವೇಷನ್ ಪುನರ್ವರ್ತನ ಬಗ್ಗೆ ಹೇಳಿದ ತಕ್ಷಣ ಅಪೋಸ್ಟಲ್ ಪೌಲ್ ಹೇಳ್ತಾರೆ, ಯು ಆರ್ ಟರ್ನಿಂಗ್ ದ ವರ್ಡ್ ವಾಟ್ಸ್ ಆಫ್ ಸೈಡ್ ಡೌನ್ ಅಂತ ಹೇಳ್ತಾರೆ. ದೇವ್ರ ನೀವು ಲೋಕ ನೇಮ್ ಮಾಡ್ತಾ ಉಲ್ಟಾ ಮಾಡ್ತಾ ಇದ್ದೀರಾ, ಲೋಕದಲ್ಲಿ ಯಾರು ನಂಬಲ್ಲ ಅದನ್ನ ನೀವೇನ್ ಮಾಡ್ತಾ ಇದ್ದೀರಿ, ತಂದ್ಬಿಟ್ಟಿಲ್ಲೇ ಇಲ್ಲಿ ಹೇಳ್ತಾ ಇದ್ರ ಇದು ಸರಿಯಲ್ಲ ಅಂತ ಏನ್ ಮಾಡ್ತಾ ಹೇಳ್ತಾರೆ. ಆಕ್ಚುಲಿ ನೋಡ್ಬೇಕು ಉಲ್ಟಾ ಪಲ್ಟಾ ಅಲ್ಲ, ಎಲ್ಲ ಪಲ್ಟಾ ಆಗ್ಬಿಟ್ಟೈತೆ. ಅದು ಉಲ್ಟಾ ಕರೆಕ್ಟಾಗಿ ನೇಮ್ ಮಾಡ್ತೀವಿ ತಂದ್ಬಿಟ್ಟು ನೋಡ್ ಸರ ಏನಾಗಿವ ಅದೇ ಹೇಳ್ತಾರದು. ಲೋಕ ಹೆಂಗಿದೀವ ಅಂತ ಎಲ್ಲ ಉಲ್ಟಾ ಇದೆ ಎಲ್ಲರ. ಅದಕ್ಕೆ ದೇವ್ರೇ ಮಾಡಿದ್ರೆ ನೀನ್ ಸರಿ ಮಾಡ್ತಾರಂತೆ, ಅದಕ್ಕೆ ಸಮಸ್ತವನ್ನು ಸರಿ ಮಾಡಂತ ಕಾಲ ಬಂದಿದೆ. ಅದರ ಏನ್ ಮಾಡ್ತಾರೆ ಲೋಕ ಏನ್ ಮಾಡ್ತಾರೆ, ನೆಟ್ಟಿಗೆ ನೆಟ್ಟಿಗೆ ಟ್ರ್ಯಾಕ್ಟಿಗ್ ತಗೊಂಡ್ಬಿಡ್ತಾರಂತೆ. ಅವಾಗ ಟ್ರ್ಯಾಕ್ಟಿಗೆ ತರ್ಬೇಕಾದ್ರೆ ಏನ್ ಮಾಡ್ಬೇಕು ಜಗತ್ತಲ್ಲಿ ನೆಟ್ಟಿಗೆ ಬರ್ತಾರ, ಹೆಂಗ್ ತರ್ಬೇಕು, ಬರಿದು ಮಾಡಿ ನಾಶ ಮಾಡಿ ಆಮೇಲೆ ವೆರಿಮೆ ಹಾಕಿ ಅಪ್ಪಳದ ಜನತಕ್ಕೆ ಎಪ್ಪಡಿಯೋ ಆಶ್ರಯ ನೋಡ್ರಿ. ಇವಾಗ ಹೆಂಗಂತ ದೇವ್ರ ನೆಟ್ಟಿಗೆ ಮಾಡೋದು ಹೆಂಗೆ ಅಂತಂದ್ರೆ ಜಜ್ಮೆಂಟ್ ತಗೊಂಡ್ಬರ್ತಾರಪ್ಪ. ಹೆಂಗ್ ತಗೊಂಡ್ಬರ್ತಾರೆ ಅಂದ್ರೆ ಜನಕ್ಕೆ ಪಡಿಯೋ ಅಪ್ಪಡಿಯೇ ಆಸರೆ ಅಂತ ಹೇಳ್ತಾರೆ. ಏನಿದ್ರು ಜನ ಮತ್ತೆ ಆಸರ್ಯ ಅಂತಂದ್ರೆ, ಒಂದು 30 ಇಯರ್ಸ್ ಬಿಫೋರ್ ಇಂಡಿಯಾದ ಮುಂಚೆ ಹೋದ್ರೆ ಲೋ ಇಂಡಿಯಾಲಿ 3 ಕ್ಲಾಸ್ ಆಫ್ ಪೀಪಲ್ ಇತ್ತು. ಅದರ ಕ್ಷತ್ರಿಯಸ್, ಶೂದ್ರಾಸ್, ಆಮೇಲೆ ಇನ್ನೊಂದೇನೋ ಇತ್ತು ನನಗೆ ಸರಿ ಗೊತ್ತಿಲ್ಲ. ಕ್ಷತ್ರಿಯ ಶೂದ್ರಾಸ್ ಅಂದ್ರೆ ಕ್ಷತ್ರಿಯಗಳನ್ನ ಯಾರು ಯುದ್ಧ ಕೊಡ್ತೀರಿ ಅವ್ರು ರಾಜ್ಯಗಳು ಅವತಾರಲ್ಲ. ಆಮೇಲೆ ಶೂದ್ರಾಸ್ ಅಂದ್ರೆ ಯಾರು ಅಂತಂದ್ರೆ ಈ ಬ್ರಾಹ್ಮಿಣ್ಸ್ ಅವ್ರು ಇವರಲ್ಲ. ಅದರ ನೆಕ್ಸ್ಟ್ ನೋಡ್ಬೇಕ್ರೆ ಅಂಟೆಜಬಲ್ಸ್ ಲಾಸ್ಟ್ ಅದರ ತುಂಬಾ ಕೀಳವಾಗಿರೋದ್ರೆ ಅಲ್ಲಿ 3 ಕ್ಲಾಸ್ ಆಫ್ ಪೀಪಲ್ ಇತ್ತು. ಅದರ ಅದೇ ಹೇಳ್ತಾರೆ ನೋಡಿ, ಫಸ್ಟ್ ಕ್ಲಾಸ್ ಪೀಪಲ್ ಲಾಸ್ಟ್ ಕ್ಲಾಸ್ ಪೀಪಲ್ ಇಬ್ಬರಿಗಿಂತಾರಂತೆ. ಸೇಮ್ ಜಜ್ಮೆಂಟ್ ಅಪ್ಪ, ಏನು ಡಿಫ್ರೆನ್ಸ್ ಇಲ್ಲ. ಅದರ ಬಿಷಪ್ ಮರ್ಡರ್ ಮಾಡೋದ ತಗ ಅವನ್ ತಗ ಎಲ್ಗೆ ಹಾಕು ಜೈಲ್ಗೆ ಹಾಕು. ಅದರ ಪಕ್ಕದಲ್ಲಿರೋ ರೋಡಲ್ಲಿ ಇರೋ ಹೋಗ್ತಾರೆ ಹುಡುಗಂಟ್ರೆ ಊರ್ ಮಾಡಿ ಮಾಡ್ರು ಅವ್ನು ತೊಗೊಂಡು ಎಲ್ಗೆ ಹಾಕು. ಅದರ ಏನೋ ಡಿಫ್ರೆನ್ಸ್ ಇದೆಯಾ ಇವತ್ತು ಆ ಲೆವೆಲ್ಗೆ ಹೋಗಿದೆ ಜಜ್ಮೆಂಟ್, ನೋ ಡಿಫ್ರೆನ್ಸ್. ಆಮೇಲೆ ವೇಳೆ ಕಾರಣಕ್ಕೂ ಎಪ್ಪಡಿಯೇ ಅಪ್ಪಡಿಯೇ ಯಜಮಾನಕ್ಕೂ ನೋಡ್ರ ಯಜಮಾನಂಗೆ ಹೆಂಗೋ ಅದೇ ತರ ವೇಳೆ ಕಾರಂಗು. ಅದರ ಯಾರಪ್ಪ ಯಜಮಾನ, ಒಂದ್ ದೊಡ್ಡ ಯಜಮಾನ ಬಗ್ಗೆ ಎಕ್ಸಾಂಪಲ್ ಕೊಡಿ. ಇಂಡಿಯಾ ಏನಂತ ದೊಡ್ಡ ಯಜಮಾನ ಇದ್ರು ಅದರ ಯಾರು ವಿಜಯ್ ಮಲ್ಯ ಅದರ ಅವ್ರ ಏನ್ ಮಾಡ್ದಂತೆ ಇಲ್ಲಿಂದ ಎಲ್ಲಿಗೆ ಹೊರಟೋಗ್ಬಿಟ್ಟ ಇವಾಗ ಇಂಗ್ಲೆಂಡ್ ಅಲ್ಲಿ ಹೋಗ್ಬಿಟ್ಟು ಲಂಡನ್ ಅಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಾನೆ. ಅದರ ಅದು ಇವತ್ತಿನ ಪೇಪರ್ ಏನ್ ಕೊಟ್ಟಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಡಿ ಅದರ ಇಸಿ ಅವ್ರೇನ್ ಮಾಡಿದಾರೆ ಅಂತಂದ್ರೆ ಏನಪ್ಪ ನೀ ಇಲ್ಲ ಹೋಗಿದ್ಯಲ್ಲ ಅಂತ ಕೇಳ್ಬೇಕ್ರಿ ಏನ್ ಹೇಳ ಇಲ್ಲ ನಾನು ಆಕ್ಚುಲಿ ಲಂಡನ್ಗೂ ಸೆಟ್ಲ್ ಆಗ್ಬೇಕು ಅಂತ ಹೋಗಿಲ್ಲ, ನಾನು ಸುಮ್ಮನೆ ಏನಂತ ಫಂಕ್ಷನ್ ಅಂತ ಏನಾಗಿತ್ತು ಅಲ್ಲಿ ಹೋಗಿದ್ರೆ ಈ ತರ ಮ್ಯಾಟರ್ ಆಗಿತ್ತು ಅಲ್ಲೇ ಇದ್ಬಿಟ್ಟೆ ನಾ ಸೆಟ್ಲ್ ಆಗ್ಬಿಟ್ಟೆ ಅಂತ ಅನ್ಬಿಟ್ಟಾರ. ಅವಾಗ ಇವ್ರ ಕ್ವಶನ್ ಹಾಕೋರೆ ಏನಂತಾರೆ ನೀನ್ ಹೆಂಗಪ್ಪ 300 ಸುಟ್ಕೇಸ್ತಾ ಅದೇ ಇಲ್ಲ ಹೋಗ್ಬೇಕಾರೆ ಅಂತ ಕೇಳ್ತಾರೆ. ಏನಂತೆ 300 ಸುಟ್ಕೇಸ್ ಅಂತ ಅದು ಇವನೊಂದು ಕ್ವಶನ್ ಹಾಕೋನೆ. ಇವತ್ತು 300 ಸುಟ್ಕೇಸ್ ಅಂತ ಹೇಳಿದ್ರ ನೆಕ್ಸ್ಟ್ ಪ್ಲೇನ್ ಎಲ್ಲ ನೀನೇ ಬುಕ್ ಹಾಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ, ನಾನೇನ್ ಮಾಡ್ಲಿ ಅಂತ ಹೇಳಿ ನೋಡಿ ಏನ್ ರಿಪ್ಲೈ. 300 ಸುಟ್ಕೇಸ್ ಏನ್ ಮಾಡೋಣ ಇಂಡಿಯಾ ಬಿಟ್ಟು ತಗೊಂಡವ್ರಿ, 300 ಸುಟ್ಕೇಸ್ ಏನ್ ಇಟ್ಕೊಂಡಪ್ಪ ಮನೆಯವ್ರ ದೊಡ್ಡ ಮಾಡ್ತಾರೆ. ಅದ್ರ ಅದಕ್ಕೆ ಹೇಳ್ತಾರೆ ಏನೋ ದೊಡ್ಡ ಶ್ರೀಮಂತನಿಗೂ ಒಂದೇ ಯಜಮಾನನಿಗೂ ಒಂದೇ ಕೆಲಸ ಮಾಡೋಣ ಏನ್ರಿ. ಇವಾಗ ಆರ್ಡಿಯೋ ಒಬ್ರು ಸಹಾರಾ ಅಂತ ಒಬ್ಬ ಒಂದು ಕಂಪನಿ ಕೇಳಿದಿರ ಕಲ್ಲ ಸಹಾರಾ ಅಂತ ಅಂತಂದ್ರೆ ಅವ್ನು ತಗೊಂಡು ಎಲ್ಲ ಹಾಕೋದು ಇವಾಗ ಜೈಲು. ಅವ್ನು ಇದೇ ತರ ಎಷ್ಟೋ ಕೋಟ್ಯಾಂತರ ರೂಪಾಯಿ ಕೊಡ್ಬೇಕು ಅವ್ನಿಗೆ ಏನ್ ಮಾಡ್ತಲ್ಲ ಬಿಟ್ಟೇ ಇಲ್ಲ ಜೈಲಲ್ಲಿ ಹಾಕ್ಬಿಟ್ಟು ಪರ್ಮಟಿಗೆ ಕುಂಡಿಸ್ಬಿಟ್ಟ. ಇವಾಗ ಅವ್ರಿಗೆ ಪಕ್ಕದಲ್ಲಿ ಇನ್ನೊಂದು 2-3 ಕೆಜಿ ಕಟ್ಬೇಕು. ಒಬ್ಬ ವಿಜಯ ಮಲ್ಯಾಗೆ ಇನ್ನೊಬ್ಬ ಯಾರು ಇನ್ನೊಬ್ಬ ಮೋದಿ ಅಂತ ನೋಡಿ ಅವ್ನು ಯಾರು ಮೋದಿ ಅಂತ ಅವನೇನು ಹೆಸರು ನನಗೆ ಸರಿ ಕಂಪ್ಲೀಟ್ ಗೊತ್ತಿಲ್ಲ. ವಜ್ರ ಮಾಡ್ತಾರಂತ ಡೈಮಂಡ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಬರೀ ಲೆಟ್ರ್ ಕೊಟ್ಟಿ 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 ಏನ್ ಮಾಡ್ರೆ ಎಲ್ಲ ಸಾಲ ಇಸ್ಕೊಂಡ್ಬಿಟ್ಟು ಪರಾರಿ ಅವನೇನ್ ಮಾಡ್ತಾರೆ ಕರ್ಕೊಂಡ್ಬರ್ತಾರೆ. ಅದರ ಎಲ್ಲಿ ಕರ್ಕೊಂಡ್ ಕೊಡಿಸ್ತಾರೆ ಅಂದ್ರೆ ಇದೇ ತಿಹಾರ್ ಜೈಲಲ್ಲಿ ಪಕ್ಕದಲ್ಲಿ ಹಾಕ್ಬಿಟ್ಟು ಒಬ್ಬರಿಗೆ ನೆಕ್ಸ್ಟ್ 1000 ಇಸ್ ಇರ್ತಾರೆ ನೋಡಪ್ಪ. ನಮ್ಗೆ ಇವಾಗ ಏನೋ ನಮ್ ಡೆಲ್ಲಿಗೆ ಹೋದ್ರೆ ರಾಜ್ಘಾಟ್ ಅಲ್ಲಿ ನೋಡ್ಬೋದು. ಅಂದ್ರೆ ರಾಜ್ಘಾಟ್ ಹೆಂಗಿದೆ ಅಂದ್ರೆ ಒಂದು ದೊಡ್ಡ ಪಾರ್ಕ್ ಅದು, ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಇದೆ ಬಾಬಾ. ಇಂದಿರಾಗಾಂಧಿ ಸಮಾಧಿಯಿಂದ ರಾಜೀವ್ಗಾಂಧಿ ಸಮಾಧಿಗೆ ಹೋಗ್ಬೇಕಂದ್ರೆ ಎಷ್ಟೋ ಕಿಲೋಮೀಟರ್ ಮಾಡಕ ನಡ್ಕೊಂಡು ಹೋಗ್ಬೇಕು. ಅದರ ಆತರ ಏನಕ್ಕೆ ಏನಕ್ಕೆ ಜಾಗ ಮಾಡೋರು ಅಂತಂದ್ರೆ ಎಲ್ಲಾ ಜನಗಳು ಬಂದು ಏನ್ ಮಾಡ್ಲಿ ಇಂಥ ಪುಣ್ಯ ಮಂತ್ರಲ್ಲೇ ಮಾಡೋರು ಕಾಲದಲ್ಲಿ ಇಂಡಿಯಾಗೆ ಕಷ್ಟಪಟ್ಟು ಏನ್ ಮಾಡೋರೆ ಸತ್ತ ಹೋಗಾರೆ ಅಂತ. ಇದೇ ತರ 1000 ಇಸ್ ಹೆಂಗಿರ್ತಾರೆ ತಿಹಾ ಜೈಲಲ್ಲಿ ಒಂದ್ ಕಡೆ ಬೋರ್ಡ್ ಹಾಕಿರ್ತಾರೆ. ಈ ಜೈಲಲ್ಲಿ ಯಾರಿದ್ದಾರೆ ಸಂಜೆ ತಿದ್ದ ಏನ್ ಮಾಡ್ತಾ ಇದ್ದ ನೋಡಪ್ಪ ಮಾಡಿದ ಅನಾಚಾರಿ ಕೆಲಸಕ್ಕೆಲ್ಲ ಇಷ್ಟೋ ಎಲ್ಲ ಮಾಡಿದ್ರು ಕಷ್ಟಪಟ್ಟು ಅವ್ರು ಏನ್ ಮಾಡಿದ್ರ ಶಿಕ್ಷೆಗೋಸ್ಕರ ಅಂತ ಹೇಳಲ್ಲ ಇಷ್ಟೆಲ್ಲ ಕಷ್ಟಪಟ್ಟರು ಅದೇ ಮಾಡ್ತಾರೆ ಬೋರ್ಡ್ ಹಾಕಿರ್ತಾರೆ. ಅದರ ನೆಕ್ಸ್ಟ್ ಇನ್ನೊಂದ್ ಪಕ್ಕದಲ್ಲಿ ವಿಜಯ ಮಲ್ಯ ಅಂತ ಇರ್ತಾರೆ. ಇನ್ನೊಂದ್ ಪಕ್ಕದಲ್ಲಿ ಬಂದು ಯಾರೋ ಈ ತರ ಮೋದಿ ಎಕ್ಸ್ ವೈ ಜೆಡ್ ಮಿಸ್ಟರ್ ಅಂತ ಇನ್ನೊಬ್ಬ ಇದೆ ರೆಡ್ಡಿ. ರೆಡ್ಡಿ ಬ್ರದರ್ಸ್ ಏನ್ ಮಾಡಿದ್ರು ಸರ್ ಚಿನ್ನ ಸಿಂಹಾಸನ ಕೂತಿದ್ರು ಸರ್ ಪಾಪ ಅಷ್ಟು ಚೆನ್ನಾಗಿತ್ತು ಇವತ್ತೇನ್ ಮಾಡ್ತಾರೆ ನೋಡಿ ಸರ್ ಪಾಪ ಇಲ್ಲಿ ಬಂದೇ ಮಾಡಿದ್ರು ಜೈಲಲ್ಲಿ ಪಾಪ ಸರ್ ಇಷ್ಟೆಲ್ಲ ಕಷ್ಟಪಟ್ರು ಅಂತ ಯಾರು ಹಿಂಗ್ ಹೇಳಕ್ ಹಿಂಗಿರ್ತಾರೆ. ಇದೇ ಸಿಚುವೇಶನ್ ಅಂತ ಹೇಳ್ತಾರೆ ಏನೋ ಜಸ್ಟಿಸ್ ಅಲ್ಲಿ ಡಿಫ್ರೆನ್ಸ್ ಇಲ್ವಂತ. ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ ಪಾಯಿಂಟ್ ವೇಲೆಕಾಯಕ್ಕೆ ಎಪ್ಪಡಿಯೋ ಅಪ್ಪಡಿ ಯಜಮಾನಿಕ್ಕು ಕೊಂಡವನಕ್ಕೆ ಎಪ್ಪಡಿಯೋ ಅಪ್ಪಡಿಯೇ ವಿಟ್ಟವನಕ್ಕೆ ಕೊಂಡ್ಕೊಂಡವನಿಗೆ ಹೆಂಗೋ ಅದೇ ತರ ಮಾರೋನ್ಗೇನ್ರಿ ಸೇಮ್.
கடன் கொடுத்தவனுக்கு எப்படி அப்படியே கடன் வாங்கினவனுக்கும் வட்டி வாங்கினவனுக்கு எப்படி அப்படியே எல்லாருக்கும் சரியாக நடக்கும் விஜயமலை மாத்திர ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಡೈರೆಕ್ಟರ್ ಕರ್ಬಿಟ್ಟು ನಿಂಗೂ ತಗೊಳಪ್ಪ ನೀನ್ ಏನಕಪ್ಪ ಕೊಟ್ಟೆ ಅಂತ ಅವ್ರು ಸಿಇಒ ಏನ್ರಿ ಇವಾಗ ಅವ್ರು ಏನ್ರಿ ಇವಾಗ ಅವ್ರಿಗೆ ಅದೇ ನೋಡ್ಬೇಕು ನೆಕ್ಸ್ಟ್ ಬರಕ್ ಸಿಚುವೇಶನ್ ಅಲ್ಲಿ ಎಷ್ಟೆಷ್ಟೋ ದೊಡ್ಡ ಬ್ಯಾಂಕ್ ಗಳನ್ನ ಮುಚ್ಚಬೇಕು ಅಂತ ಏನ್ ಮಾಡೋರು ಆರ್ ಬಿ ಐ ಡಿಸಿಷನ್ ತಗೊಂಡು ಅದೇ ನೋಡ್ಬೇಕು ನಾವು ಎಲ್ಲ ನೋಡ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ ಮಹಾರಾಷ್ಟ್ರ ಎಕ್ಸ್ ವೈ ಝಡ್ ನೋಡಿ ಸ್ಟೇಟ್ ಆಫ್ ಸೋ 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 ಎಲ್ಲ ಇದೆ ಇಲ್ಲ ಇಂಡಿಯಾ ಮೈಸೂರು ಬ್ಯಾಂಕ್ ಏನ್ ಮಾಡ್ಬಿಟ್ರ ಒಂದ್ ಕಾಲದಲ್ಲಿ ಮೈಸೂರು ಬ್ಯಾಂಕ್ ಸರ್ ಅಲ್ಲಿ ಸ್ಟಾಪ್ ಮಾಡ್ಬಿಡಿ ಸರ್ ಅಂತ ಹೇಳೋರು ಇವಾಗ ಎಲ್ಲಿದೆ ಮೈಸೂರು ಬ್ಯಾಂಕ್ ದೊಡ್ಡ ಬಿಲ್ಡಿಂಗ್ ಏನಾಗೈತೆ ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆತರ ನೆಕ್ಸ್ಟ್ ಸಣ್ಣ ಪುಟ್ಟ ಬ್ಯಾಂಕ್ ಗಳು ಇವೆಲ್ಲ ಮುಚ್ಚಿಬಿಡ್ತಾರೆ ಇಟ್ ವಿ ಆಲ್ ಕಮಿಂಗ್ ಇನ್ ಒನ್ ಸೆಂಟ್ರಲ್ ಹೆಡ್ ಅದರ ಅಲ್ಟಿಮೇಟ್ ಆಗಿ ದೇವ್ರ ಏನ್ ಮಾಡ್ತಾರೆ ಜಜ್ಮೆಂಟ್ ನೋ ಡಿಫ್ರೆನ್ಸ್ ಅದರ ಅದೇ ಹೇಳ್ತೀನಿ ಈ ತರ ಏನ್ ಮಾಡ್ತಾರೆ ಲಾಸ್ಟ್ ಒಂದು ಪಾಯಿಂಟ್ ಬಂತಲ್ಲ ಏನದು ಈ ತರ ಏನ್ ಮಾಡ್ತಾರೆ ಬಟ್ಟಿ ಕೊಡ್ತವನು ಕೊಳ್ಳೆಯಾಗಿ ಮುಚ್ಚಿನ ವೆರಮೆಯಾಗುವುದು ಅಂದ್ರೆ ಮುಳುಸಾಗಿ ಏನ್ ಮಾಡ್ತಾರಂತೆ ವೆರಮೆ ಅಂದ್ರೆ ವೆರಮೆ ಅರ್ಥ ಎಂಟಿ ಅವನಲ್ಲಿ ಏನು ಇರ್ಬಾರ್ದು ನೋಡಿರ್ತೀನಿ ಅಲ್ಟಿಮೇಟ್ ಇದು ಮಾಡೋದಕ್ಕೆ ಏನಂದ್ರೆ ಎಲ್ಲಾ ದುಷ್ಟತನ ಏನ್ ಇವಿಲ್ ಇದೆ ಇವಿಲ್ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ತೆಗೆದಾಕ್ಬಿಡ್ತಾರೆ ಏನ್ ತೆಗೆದಾಕ್ಬಿಡ್ತಾರೆ ಅಂದ್ರೆ ಎಲ್ಲಿ ತೆಗಿತಾರೆ ಇವಿಲ್ಲ ಮನುಷ್ಯನ ಮನಸ್ಸಿಂದ ಇನ್ ತೆಗಿಬೇಕು ಅಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಗಳು ಏನ್ ಬೇಕು ಅವ್ನಿಗೆ ಬೇಕು ಎಷ್ಟೋ ಕೆಟ್ಟದ ಆಸೆಗಳು ಬರ್ತಾರೋ ಅಷ್ಟೊಂದು ಮನುಷ್ಯ ಏನ್ ಮಾಡ್ತಾನೆ ಕೆಟ್ಟದ್ ಇವಾಗ ದೇಶಿಸೋದಕ್ಕೆ ಶುರು ಮಾಡ್ತಾ ನೋಡಿದ್ರೆ ಅವಾಗ ಏನಾಗೋದು ಇವೆಲ್ಲ ಬರೋದು ಅದರ ಈ ತರ ಭೂಮಿ ಏನ್ ಮಾಡ್ತಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಇವಾಗ ಎಂಟಿ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಇವಾಗ ನೆಕ್ಸ್ಟ್ ಈಡೆ ಅಂತ ಹೊಡೋ ತರ ಮಾಡಕ್ಕೆ ಸಿದ್ಧತೆಗಳು ಮಾಡ್ತಾರೆ ಅದೇ ನೋಡಿ ಬಿಡದ ರಸಲ್ ಹೇಳ್ತಾರೆ ವಲ್ಲಿನಲ್ಲಿ ನೋಡಿ ಬಿಡದ ರಸಲ್ ಎಷ್ಟು ಚೆನ್ನಾಗಿ ಕಲ್ತಾರೆ ನೋಡಿರ್ತೀನಿ ಅದೇ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ ಪ್ಯಾರಾಗ್ರಾಫ್ ಮುಗಿಸಿಟ್ಟಿಂಗ್ಲ ಸರ್ ಮುಗಿಸಿದೀಂಗ್ಲಾ ಇವ್ರು ನೋಡಿ ನೆಕ್ಸ್ಟ್ ಹೇಳ್ತಾರೆ ಅಂದ್ರೆ ದ ಲಾರ್ಡ್ಸ್ ಗ್ರೇಟ್ ಆರ್ಮಿ ಯಾರಿದ್ದು ಕೊಡಿ ಸರ್ ಇಪ್ಪ ಕರ್ತರುಡಿಯ ಮಾಬೇರು ಸೇನೆ ಯಾರಿದು ಕರ್ತನ ದೊಡ್ಡ ಸೇನೆ ಅಂತ ಬರ್ತಾರ ಯೋಯಲ್ಲಿ ಯಾರಪ್ಪ ದೊಡ್ಡ ಸೇನೆ ದೇವ್ರು ಯಾರು ಇಟ್ಕೊಂಡು ಯುದ್ಧ ಆಡ್ತಾರೆ ಅಂತ ಮೇಡಮ್ ಇದನ್ನ ಓದನ ಅಂತ ಹೇಳ್ತಾರ ಅಂದ್ರ ಓದನ ಇದನ್ನ ஒருங்கிணைப்பது ஆயத்தப்படுவது எண்ணில் அடங்காத சேனைகளை பயிற்றுவிப்பது மாபெரும் கடற்படையை கட்டுவது போருக்கான புதிய மாற்றம் வினோதமான ஆயுதங்களை கண்டுபிடிப்பது புதிய சக்தி வாய்ந்த வெளி பொருட்களை தயாரிப்பது இராணுவ தளவாடங்களின் நிமித்தமாய் எல்லா நாடுகளிலும் அதன் அதிகாரங்கள் அனைத்தையும் முழுவதுமாய் செலவிடுவது போன்ற இந்த தீங்கின் நாட்களுக்கான ஆயத்த வேலைகளை நாம் இதற்கு முந்தைய அத்தியாயத்திலும் காண்கிறோம் மேலும் ஒருவர் ஒருவருக்கு எதிராய் ஒருவர் கோபத்துடன் முகம் சுழிப்பது பூரணமாய் ஆயுதம் அணிந்து அவர்கள் யாவரும் நின்றிருப்பதை பார்க்கும் போது கோபத்துடன் இருக்கும் தேசங்களின் முணுமுணுப்பை நாம் கவனிக்கிறோம் ರಸಲ್ ಫಸ್ಟ್ ಈ ದುಷ್ಟದಿಂದಲೇ ಏನ್ ಮಾಡ್ತಾರೆ ಲೋಕತಂತ್ರ ಎಕ್ವಿಪ್ಮೆಂಟ್ಸ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅವರ ಹೆಂಗಿದೆ ಅಂತಂದ್ರೆ ಇಕ್ವಿಪಿಂಗ್ ಅಂಡ್ ಡ್ರಿಲ್ಲಿಂಗ್ ಆಫ್ ಇಮೆನ್ಸ್ ಆರ್ಮೀಸ್ ಅಂತ ಹೇಳ್ತಾರೆ ಅದರ ಏನಪ್ಪ ಇದು ಡ್ರಿಲ್ಲಿಂಗ್ ಅಂತಂದ್ರೆ ಒಂದು ಯುದ್ಧ ಆಡಕ್ಕೂ ಮುಂಚೆ ಏನ್ ಮಾಡ್ತಾರೆ ಸಾಂಪಲ್ ತರ ಯುದ್ಧ ಏನ್ ಮಾಡ್ತಾರಂತೆ ಅವರೇ ಅದ ಆಡ್ತಾರಂತಾರ ದಟ್ ಈಸ್ ಕಾಲ್ಡ್ ಡ್ರಿಲ್ಲಿಂಗ್ ಅಂತ ಹೇಳ್ತಾರೆ ಅದರ ಡ್ರಿಲ್ಲಿಂಗ್ ಅಂದ್ರೆ ಏನಂದ್ರೆ ಒರಿಜಿನಲ್ ಯುದ್ಧ ಆಡೋದ್ರೆ ಹೆಂಗಿರ್ಬೋದು ಅಂತ ಮಾಡಿದ್ರೆ ಆತರ ಒಂದು ಸಾಂಪಲ್ ಆಗಿ ಏನ್ ಮಾಡ್ತಾರೆ ಅವರೇ ಅವರೇ ತನ್ನ ಸೈನಿಕರಿಗೆ ಟ್ರೈನಿಂಗ್ ಕೊಡ್ತಾರಂತೆ ಅದರ ಆತರ ಏನು ಡ್ರಿಲ್ಲಿಂಗ್ ಅದರ ಇವಾಗ ಏನಾರೋ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅದರ ಫೈರ್ ಆಗ್ಬಿಟ್ರೆ ಏನ್ ಮಾಡೋಣ ಬೆಂಕಿ ಬಿದ್ರೆ ಏನ್ ಮಾಡೋಣ ಅಂತ ಏನ್ ಮಾಡ್ತಾರೆ ಅದನ್ನ ಒಂದು ಡ್ರಿಲ್ಲಿಂಗ್ ತರ ಮಾಡ್ತಾರೆ ಅದರ ನಿಜವಾಗ್ಲೂ ಬೆಂಕಿ ಬಿತ್ತು ಅಂತ ತಿಳ್ಕೊಟ್ರೆ ಎಲ್ಲ ಓಡ್ರಿ 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 ಅಂತ ಮಾಡೋದು ಕೇಳೋದು ಅವಾಗ ಫೈರ್ ಅವ್ರು ಬಂದು ಇವ್ರು ಹೆಂಗೆ ಕಾಪಾಡ್ತಾರೆ ಅಂತ ಮಾಡೋದು ಒಂದು ಒಂದು ಟ್ರಯಲ್ ನೋಡೋದು ಅಂದ್ರೆ ಆತರ ಎಷ್ಟೋ ಜನ ಸತ್ಯ ಆಗ್ಬಿಟ್ಟಾರೆ ಅದರ ಈ ತರ ಏನ್ರಿ ಇವಾಗ ಆಲ್ರೆಡಿ ಏನ್ ಮಾಡ್ಬಿಟ್ಟಾರೆ ಜಗತ್ತಲ್ಲಿ ಆಲ್ರೆಡಿ ಡ್ರಿಲ್ ಮಾಡ್ತಾರಂತೆ ನೀನು ಆಲ್ರೆಡಿ ಮನ್ಸಲ್ಲಿ ಏನ್ ಮಾಡ್ಬಿಟ್ರಿ ಇವಾಗ ಯಾರು ಜಗ್ಲಾಡಕ್ಕೆ ಏನ್ ಮಾಡ್ತಾರಂತ ಇವಾಗ ರೆಡಿ ಆಗ್ಬಿಟ್ರೆ ಬಿಟ್ರೆ ಸಾಕು ನೋಡ್ರಿ ಅದೇ ಇವಾಗ ನಮ್ಮ ರೇಸ್ ಹೊಡ್ಬೇಕು ಹೇಳ್ತಾರಲ್ಲ ಒನ್ ಟೂ ಅಂತ ಏನ್ ಮಾಡ್ತಾರೆ ತ್ರೀಗೆ ಕಾಯ್ತಾರೆ ನೋಡಿ ಆತರ ತುಂಬಾ ಏನೈತೆ ಕಾತರದಿಂದ ದೇವ್ರ ಏನ್ ಬೇಕೋ ಇವಾಗ ಗನ್ ನೋಡಿದ್ವಿ ರೈಟ್ ಅಂತ ಹೇಳೋದ್ ಬೇಕು ಅಷ್ಟೇ ಇಲ್ಲ ಅದಕ್ಕೆ ಏನ್ ಮಾಡ್ತಾರೆ ಆಲ್ರೆಡಿ ಡ್ರಿಲ್ ಮಾಡಕ್ಕೆ ಶುರು ಮಾಡ್ತಾರೆ ಇಮೆನ್ಸ್ ಆರ್ಮಿ ಬಿಲ್ಡಿಂಗ್ ಆಫ್ ಗ್ರೇಟ್ ನೇವಿಸ್ ಇನ್ವೆನ್ಷನ್ ಆಫ್ ನ್ಯೂ ಅಂಡ್ ವಂಡರ್ಫುಲ್ ಇಂಜಿನ್ಸ್ ಆಫ್ ವಾರ್ ಆ ಕಾಲದಲ್ಲಿ ಇಂಜಿನ್ ಅಂತ ಹೇಳ್ತಾರೆ ಈ ಕಾಲ ಬಿಡದ್ರೆ ಅಸಲ ಇದ್ರೆ ಸೂಪರ್ ಬಿಡ್ತೀವಿ ಬಿಡ್ರಿ ಅಂತೀನಿ ಅದರ ಏನ್ ಡ್ರೋನ್ಸ್ ಏನ್ ಲೇಸರ್ ವೆಪನ್ಸ್ ಅಂದ್ರ ಏನ್ರಿ ಸದ್ದಿನ ಹೋದ್ರೆ ಯಾರು ಮನೇಲಿ ಆ ಕಡೆ ಹೋಗಂಗೆ ಇಲ್ಲ ಅದರ ನಿಮ್ಗೆ ಬಿರಿಯಾನಿ ಬೇಕಂದ್ರೆ ಡ್ರೋನ್ ಕಳ್ಸಪ್ಪ ಯಾಕಪ್ಪ ಮಗ ಹೋಗಕ್ಕಲ್ಲ ಪಕ್ಕದಂಡಿಲಿ ಹೋಗ್ಬಿಟ್ಟು ಹಾಲು ತಗೊಂಬಂತಂದ್ರೆ ಅಯ್ಯೋ ಪಪ್ಪ ನನ್ ಕೈಲಿ ಆಗಲ್ಲ ನಾನು ಟೈರ್ಡ್ ಆಗಿದ್ದೀನಿ ಅಲ್ಲಿ ಡ್ರೋನ್ ಇದೆ ಕಳ್ಸ್ಬಿಡ್ಪ ಅಂತ ಹೇಳ್ತಾರೆ ಹಂಗೆ ಆಗ್ತಾನೆ ಇಷ್ಟು ಅದರ ಏನಾಗ್ಬಿಟ್ಟಿದ್ದೀವಿ ಇವತ್ತು
ಫೋಟೋ ತೆಗಿತಾರೆ ಗೊತ್ತಾ ಫೋಟೋ ಫಂಕ್ಷನ್ಸ್ ಕಡೆ ಫೋಟೋ ತೆಗೆಯೋದಕ್ಕೆ ಏನ್ ಮಾಡ್ತಾರೆ ಇವಾಗ ಫಸ್ಟ್ ಎಲ್ಲ ಮನುಷ್ಯರಿದ್ರು ಫೋಟೋ ಕ್ಲಿಕ್ ಮಾಡೋದ್ರೆ ಈ ಫೋಟೋಗ್ರಾಫರ್ ಏನ್ ಸದ್ಯ ಅನ್ನೋದ್ರೆ ಕೆಲಸ ಇರಲ್ಲ ಡ್ರೋನ್ಗೆ ಏನ್ ಮಾಡ್ತಾರೆ ಫೋಟೋ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಸೂಪರ್ ಆಗಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನಂತ ದೊಡ್ಡ ಫೋಟೋ ಕ್ಯಾಮ್ರಾ ಗಿಮ್ರಲ್ಲಿ ಇರ್ತಾಯಿತ್ತು ಏನೋ ಒಂದು ಒಂದು ಫಾಲ್ಸ್ ಅಲ್ಲಿ ತೆಗಿಬೇಕು ಅಂದ್ರೆ ಏನು ಕಷ್ಟಪಟ್ಟು ಹೋಗ್ಬೇಕಾಯ್ತು ಇವಾಗೆಲ್ಲ ಏನಿಲ್ಲ ಹಂಗೆಲ್ಲ ಇಲ್ವೇ ಇಲ್ಲ ನಮ್ಮ ಆಫೀಸಲ್ಲಿ ತೆಗಿತಾರಪ್ಪ ನಾನು ಆಶ್ಚರ್ಯ ಆಗ್ಬಿಟ್ಟಿದ್ದೀನಪ್ಪ ಇನ್ನೇನು ಇನ್ನೇನಪ್ಪ ತೆಗಿದೆ ಅಂತಂದ್ರೆ ಏನಿದೆ ಸರ್ ಒಂದು ಡ್ರೋನ್ಗೆ ಕ್ಯಾಮ್ರಾ ಏನ್ ಮಾಡ್ಬಿಟ್ಟಾರೆ ಫಿಟ್ ಮಾಡ್ರಿ ರಿಮೋಟ್ ಕಂಟ್ರೋಲ್ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಆನ್ ಆಫ್ ಲೆಫ್ಟ್ ರೈಟ್ ಝೂಮ್ ಎಲ್ಲ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಆಹಾ ಏನ್ ಕ್ಲಾರಿಟಿ ಏನ್ ಪಿಕ್ಚರ್ ಅದರ ವ್ಯವಸ್ಥೆ ಮಾಡ್ರಿ ಅಂತೀನಿ ಇದೇ ತರ ಏನಾಗಿರುತ್ತೆ ಇವಾಗ ಈ ತರ ಆ ಡ್ರೋನ್ಗಳು ತಗೊಂಡು ಯುದ್ಧ ಆಡೋದು ಹೆಂಗಪ್ಪ ಇರ್ತಾರೆ ಯಾರು ಒಂದು ವಾಟ್ಸಪ್ ಯಾರು ಬ್ರದರ್ಸ್ಗಳು ವಿಡಿಯೋ ಹಾಕಿದ್ರು ಅದರ ಹೆಂಗಿದೆ ಅಂತಾರೆ ಇವಾಗ ಚಿಕ್ಕ ಚಿಕ್ಕ ಡ್ರೋನ್ಸ್ ಇದೆ ಅಂತೆ ಅದ್ರ ಅದೇನ್ ಮಾಡ್ತಾರೆ ಅಂತಂದ್ರೆ ಎನಿಮೀಸ್ ಎಲ್ಲಿದೆಯೋ ಅವರು ಇದ್ದಕ್ಕೆ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವ್ರು ಮಾತ್ರ ಟಾರ್ಗೆಟ್ ಮಾಡಿ ಮಾಡ್ತಾರಂತೆ ಹೊಡಿಯಂತ ಲೆವೆಲ್ ಏನೈತೆ ಇಸ್ರೇಲ್ ಅಲ್ಲಿ ಅಷ್ಟೊಂದು ಎಂತ ಒಂದು ಶಾರ್ಪ್ ಎಕ್ವಿಪ್ಮೆಂಟ್ ಚೆನ್ನಾಗಿದೆ ಎಂತ ಇದೆಲ್ಲ ಮಿಲಿಟರಿ ಇದೆಲ್ಲ ಇದೆ ಅಂತಂದ್ರ ಕರೆಕ್ಟ್ ಆಗಿ ಲೇಸರ್ ಬಿಡಿ ಅವ್ನು ಯಾರಿಗೂ ಅಕ್ಕಪಕ್ಕ ಬಿಲ್ಡಿಂಗ್ ಯಾರಿಗೂ ಡ್ಯಾಮೇಜ್ ಆಗಲ್ಲ ಕರೆಕ್ಟ್ ಆಗಿ ಅವ್ನು ಮಾತ್ರ ಮಾಡೋದಂತೆ ಈ ತರದ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಯೋಚನೆ ಮಾಡ್ರಿ ಮನುಷ್ಯನ ಗತಿ ಏನಾಗ್ಬೋದು ಯಾವ ತರ ಯುದ್ಧ ಆಡ್ಬೋದು ಅಂದ್ರೆ ಯಾರು ಫೇಸ್ ಟು ಫೇಸ್ ಬಂದಿದ್ರು ಯುದ್ಧ ಆಡಕ್ಕೆ ಸಾಧ್ಯನೇ ಆಗಲ್ಲ ಅದರ ಆ ಮನುಷ್ಯ ಅವಾಗ ಕಾಪಾಡ್ಕೊಳ್ಳೋದು ಈಗಪ್ಪ ರಕ್ಷಿಸ್ಕೊಳ್ಳೋದು ಹೇಗೆ ಯಾವ ರೀತಿಯಲ್ಲಿ ಎಲ್ಲಿ ಬಂದು ಹೊಡಿತಾರೆ ಅಂತ ಏನಾಗಲ್ಲ ಯಾರಿಗೋ ಯಾರು ಗೊತ್ತಾಗಲ್ಲ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಏನ್ರಿ ಮೇಕಿಂಗ್ ಆಫ್ ನ್ಯೂ ಅಂಡ್ ಪವರ್ಫುಲ್ ಎಕ್ಸ್ಪ್ಲೋಸಿವ್ಸ್ ಅದರ ನಮ್ಗೆ ಹಿರೋಶಿಮಾ ನಾಗಾಸಾಕಿಲಿ ಹಾಕಿರೋ ಬಾಂಬ್ಗಳು ಏನಿಲ್ವಂತೆ ಅದ್ರ ಮುಂದೆ ಏನ್ರಿ ನಾವು ಭಯಂಕರ ದೊಡ್ಡದಾಗಿರುವಂತ ಬಾಂಬ್ ಈ ಭೂಮಿನೇ 12 times ಏನ್ ಮಾಡ್ಬೋದಂತೆ ಕಂಪ್ಲೀಟ್ ಡೆಮಾಲಿಶ್ ಮಾಡೋದ್ರ ಭೂಮಿನೇ ಸರ್ವನಾಶ ಮಾಡಕ್ ಬಿಡೋದು 12 ಸಿಟಿಗೆ ಒಂದ್ ಸಿಟಿಗೆಲ್ಲ ಅಷ್ಟೊಂದು ಹೈ ಕೆಪಾಸಿಟಿ ನ್ಯೂಕ್ಲಿಯರ್ ಬಾಂಬ್ ಏನ್ ಮಾಡೋದಂತೆ ಮನುಷ್ಯರತ ಇಟ್ಕೊಂಡಿರಂತೆ ಅದರ ಆಮೇಲೆ ಡ್ರೈನಿಂಗ್ ಆಫ್ ನ್ಯಾಷನಲ್ ರಿಸೋರ್ಸಸ್ ಇನ್ ಎವ್ರಿ ಲ್ಯಾಂಡ್ ಫಾರ್ ದ ಪರ್ಪಸ್ ಆಫ್ ಮಿಲಿಟರಿ ಎಕ್ವಿಪ್ಮೆಂಟ್ ಅದರ ಏನಕ್ಕೆ ಇವೆಲ್ಲ ಎಲ್ಲ ವೀಣಾದ ಖರ್ಚುಗಳು ಏನಕ್ಕೆ ಅಂದ್ರೆ ಕಂಪ್ಲೀಟ್ ಏನ್ ಮಾಡ್ತಾರೆ ಡ್ರೈನಿಂಗ್ ಅಂದ್ರೆ ಕಂಪ್ಲೀಟ್ ಖಾಲಿ ಮಾಡ್ತಾರೆ ಅದರ ಹೆಂಗೆ ಇವಾಗ ಒಂದು ದೊಡ್ಡ ಒಂದು ಮೋರಿಯಲ್ಲಿ ನೀರು ಹೆಂಗೆ ಹರ್ಕೊಂಡು ಹೋಗ್ತಾರಲ್ಲ ಹೋಗಿ ಹೋಗಿ ಗಲಿಗೆ ಹೋಗಿ ಅಂತ ಹೇಳ್ತಾರೆ ಆ ತರ ದುಡ್ಡು ಏನ್ ಮಾಡ್ತಾರೆ ನೀರ್ ತರ ಬಾಚ್ಕೊಂಡು ಬಾಚ್ಕೊಂಡು ಏನ್ ಮಾಡ್ತಾರಲ್ಲ ಅನ್ನೆಸರಿ ಇವೆಲ್ಲ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಇನ್ ನೇಮ್ ಆಫ್ ಪೀಸ್ ಸಮಾಧಾನಕ್ಕೋಸ್ಕರ ಏನ್ ಮಾಡ್ತಾರಲ್ಲ ಇವೆಲ್ಲ ಮಾಡ್ತಾರೆ ಇವೆಲ್ಲ ಮಾಡಿದ್ರೆ ಸಮಾಧಾನ ಬರ್ತಾರೆ ಅಂತಂದ್ರೆ ಖಂಡಿತವಾಗೂ ಮನುಷ್ಯರು ಎದುರು ನೋಡೋಂತ ಸಮಾಧಾನ ಬರಕ್ಕೆ ಸಾಧ್ಯನೇ ಇಲ್ಲ ಅದರ ಇವೆಲ್ಲ ಅಂತಂದ್ರೆ ವೇಸ್ಟ್ ಎಕ್ಸ್ಪೆನ್ಸಸ್ ಅದರ ಮನುಷ್ಯನಿಗೆ ಇವಾಗ ತಿನ್ನಕ್ಕೆ ನೆಟ್ಟಿಗೇನಿಲ್ಲ ಅದ್ರ ಎಷ್ಟೋ ಜನಗಳು ಕೆಲಸದಲ್ಲಿ ಏನಿಲ್ಲ ನೆಟ್ಟಿಗೆ ಇಲ್ಲ ನೆಕ್ಸ್ಟ್ ಫ್ಯೂಚರ್ ಏನಾಗ್ತದೆ ಅಂತಂದ್ಬಿಟ್ಟು ಆ ಲೈಫ್ ಅವ್ರಿಗೆ ಗೊತ್ತಿಲ್ಲ ತಲೆಯಲ್ಲಿ ಸಿಕ್ಕಾಬಿಟ್ಟೆ ಟೆನ್ಷನ್ ಏನ್ ಮಾಡ್ತಾರೆ ತಲೆಯಲ್ಲಿ ಅಟಾಮಿಕ್ ಬಾಂಬ್ ತರ ಏನ್ ಮಾಡ್ತಾರೆ ಎಲ್ಲರಿಗೂ ಹೊಡಿತಾ ಇರ್ತಾರೆ ಅದೆಲ್ಲ ಯೋಚನೆ ಮಾಡಿರ್ತಾರೆ ಒಂದು ಕಾಲದಲ್ಲಿ 50 ವರ್ಷ ಆದ್ರೂ ಮನುಷ್ಯನ ಪೀಸ್ಫುಲ್ ಆಗಿ ಇರ್ಬೋದಾಯ್ತು 60 ವರ್ಷ ಆದ್ರೆ ಮಾತ್ರ ಅವ್ನ ಏನಾಗೋದು ಅಯ್ಯೋ ನಾನು ಸಾಯ್ತೀನಿ ಅಂತ ಭಯ ಏನಾಗೋದು ಬರೋದು ಅದರ 70 ವರ್ಷಕ್ಕೆ ಅಟ್ಲೀಸ್ಟ್ ಏನಾಗೋಯ್ತು ಸ್ವಲ್ಪ ಬದುಕಬೋದಾಯ್ತು 75 ವರ್ಷ ಅಂದ್ರೆ ಓಕೆಪ್ಪ ಸಮಾಧಿ ಮಾಡೋದು ನಿಮ್ಗೆ ಹೋಗ್ತಾ ಅಂತ ಇವಾಗ ಏನಾಗ್ಬಿಟ್ಟಿದೆ ಇವಾಗ ಇನ್ನ ಹತ್ರ ಅಂದ್ರ 50 ಅಲ್ಲಿ ಯಾರು ಬಿಡಿಲ್ಲ ಬಿಡಪ್ಪ ತಂದದ ಕತ ಚಕ್ಕ ಊಟ ಬೈತಾರೆ ಅಲ್ವರ ಆಮೇಲೆ 40 ದಾಟಿದ ತಕ್ಷಣ ಏನಾಗ್ಬಿಡ್ತಾರೆ ಇವಾಗ ನೆಕ್ಸ್ಟ್ ಓ 40 ದಾಟ್ರೆ ಮುಗೀತು ಅಂತ ಅರ್ಥ ಓ ಈ ವೇಸ್ಟ್ ಅಲ್ವರ ಅದಕ್ಕೆ ನಾನು ಯಾವ್ದೋ ಒಂದು ಕಂಪನಿಗೆ ಕೆಲ್ಸಕ್ಕೆ ಕೇಳಿದೆ ಏನಪ್ಪ ಏಜ್ ಅವ್ರು ಎಲ್ಲ ಕೇಳಿದ್ರು ಓಕೆ ವೆರಿ ಗುಡ್ ವೆರಿ ಗುಡ್ ಏನ್ ಏಜ್ ಅಂದ್ರೆ ಅದೇ ಪ್ರಾಬ್ಲಮ್ ವಯಸ್ಸಾಗಿರ್ಬೇಕು ತುಂಬಾ ಚಿಕ್ಕದಾಗಿರ್ಬೇಕು ಅದ್ರ ಯಾಕೆ ಅಂದ್ರೆ ಈ ನಿಮ್ಮೇನ್ ತರ ಹಿಂದ್ಬಿಟ್ಟು ಏನ್ ಮಾಡೋದು ಕೆಲಸ ವಸೂಲಿ ಮಾಡ್ಕೊಂಡು ಯಾರು ಕೆಲಸ ಇದೆ ಅಂದ್ರೆ ಅಂತವ್ರಿಗೆ ಏನ್ರಿ ಸಾಧ್ಯ ಅಂತ ಆ ತರ ಇವತ್ತು ಲೋಕದಲ್ಲಿ ಏನಾಗಿದೆ ಕಂಡೀಷನ್ಸ್ ಇದರ ಕಂಡೀಷನ್ ಅದ್ರ ಹೇಳ್ತಾರೆ ಇವರೆಲ್ಲ ಹೆಂಗ್ ನಿಂತಾರೆ ಅಂತಂದ್ರೆ ಅಲ್ಲಿ ಕಡ್ಕೊಂಡು ಏನ್ ಮಾಡೋರಂತೆ ಇಂಗ್ಲೀಷ್ ಚೆನ್ನಾಗಿ ಹೇಳ್ತಾರೆ ಆಲ್ ಸ್ಟ್ಯಾಂಡ್ ಆರ್ಮ್ ಟು ದ ಟೀತ್ ಅಲ್ಲಿ ಕಡಿತಾರೆ ಗೊತ್ತಾ ಕಟ 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 ಅಂತ ಸಿಕ್ಕೇ ಮಾಡ್ತೀನಿ ಅಂತ ಆ ತರ ಏನ್ ಮಾಡುತ್ತೆ ಎಲ್ಲ ಎಲ್ಲರೂ ಭಯಂಕರ ಏನಂತಾರೆ ಇಂಟ್ರೆಸ್ಟ್ ಅಲ್ಲಿ ಹೇಳ್ತಾರೆ ತುಂಬಾ ಕಾಯಿ ಕೊಡ್ತಾರೆ ಬಿಟ್ರೆ ಸಾಕು ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅದರ ಅದೇ ಮಾಡ್ಬೇಕು ಹೇಳ್ತಾರೆ ಏನಂತಾರೆ ಸ್ಕಾಲಿಂಗ್ ಅಪಾನ್ ಒನ್ ಅನದರ್ ಏನ್ರಿ ಒಬ್ಬರ ಮೇಲೆ ಏನ್ರಿ ಏನ್ರಿ ಯುದ್ಧಾಡಕ್ಕೆ ಕಾಯ್ತಾರೆ ಅಂತಂದ್ರೆ ಈ ರೀತಿ ಏನಾಗ್ತದೆ ಇದೇ ಲಾರ್ಡ್ಸ್ ಆರ್ಮಿ ಅದರ ಸರಿ ಇವಾಗ ಯಾವ್ದು ಲಾರ್ಡ್ಸ್ ಆರ್ಮಿ ಲೋಕಲ್ ಇಷ್ಟೊಂದು ಯುದ್ಧಗಳಿಗೆ ವ್ಯವಸಾಯ ಮಾಡೋರ ವ್ಯವಸ್ಥೆ ಮಾಡೋರಲ್ಲ ಈ ಆರ್ಮ್ಸ್ ಆಮ್ಯುನಿಷನ್ಸ್ ಈ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇದಾರ ಇವರ ಲಾರ್ಡ್ಸ್ ಆರ್ಮಿ ಇಲ್ಲ ಯಾರು ಈ ಒಂದು ಸೈನ್ಯ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ನಾವು ಓದೋಣ ಅಂದ್ರೆ ಅದಕ್ಕೆ ಮನೇಲಿ ಓದ್ಕೊಂಬನ್ನಿ ಅಂದ್ರೆ ಓದ್ಕೊಂಬಂದ್ರೆ ನಾವು ತಿರ್ಗಾ ಇಲ್ಲಿ ಓದಕ್ಕೆ ಏನಾಗ್ಬೋದು ತುಂಬಾ ಯೂಸ್ಫುಲ್ ಆಗಿರ್ತದ ಯಾರು ಈ ಲಾರ್ಡ್ಸ್ ಆರ್ಮಿ ಅಂತಂದ್ಬಿಟ್ಟು ನೀವು ಓದಿ ಇದ್ರ ಬಗ್ಗೆ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋದು ಇದರಲ್ಲಿ ನಾವು ಓದ್ಬಿಟ್ಟು ನೋಡೋಣ ಓಕೆನಾ ದೇವಿ ವಾಕ್ಯಗಳನ್ನ ಐಶ್ವರ್ಯಸ್ಲೇ